ನಾನ್ ಹೇಳ್ತಾ ಇರೋದಲ್ಲ, ಗಮನ ಇಟ್ಟು ಕೇಳ್ತಾ ಇದ್ರಿ ತಾನೇ? ಓಹೋ, ಕೇಳ್ತಿದ್ದೀನಿ ಕೇಳ್ತಿದ್ದೀನಿ. ಅದೇ ಇವತ್ತು ತಾರೀಕು 5, ಬಾಡಿಗೆ ವಸೂಲಿಗೆ ಗುಮಾಸ್ತನ ಕಳಿಸ್ಬೇಕು. ಆಯ್ತು, ಕಳಿಸ್ತೀನಿ. ಆ ಶಿವಪ್ಪ ರಾಮಪ್ಪ ಸಾಲದ ಬಾಕಿನೂ ಕೊಟ್ಟಿಲ್ಲ, ಬಡ್ಡಿನೂ ಕಟ್ಟಿಲ್ಲ. ಲಾಯರ್ಗೆ ಹೇಳಿ ತಕ್ಷಣ ನೋಟಿಸ್ ಕಳಿಸಿ. ಈಗಲೇ ಕೆಲಸ ಮಾಡ್ತೀನಿ. ಸಯ್ಯಾಜಿರಾವ್ ರೋಡ್ ನಲ್ಲಿ ಒಂದು ಬಂಗ್ಲೆ ಮಾರಾಟಕ್ಕೆ ಬಂದಿದೆ, ಬ್ರೋಕರ್ ನ ಕಳಿಸಿ ಬೇಗ ವ್ಯವಹಾರ ಮುಗಿಸಿ. ನೀವು ಹೇಳಿದಾಗೆ ಮುಗಿಸ್ಬಿಡ್ತೀನಿ. ಆಡಿಟರ್ಗೆ ಫೋನ್ ಮಾಡಿ ಅಡ್ವಾನ್ಸ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಂತ ವಿಚಾರಿಸಿ. ಇವತ್ತೇ ವಿಚಾರಿಸ್ತೀನಿ. ಆ ಗುತ್ತಿಗೆ ಹಣದ ವಸೂಲಿಗೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಬನ್ನಿ. ಜವಳಿ ಅಂಗಡಿ ಕ್ಯಾಶ್ ಬುಕ್ ನ ಸರಿಯಾಗಿ ಚೆಕ್ ಮಾಡಿ ರುಜು ಹಾಕಿ. ಕಣ್ಣು ಮುಚ್ಕೊಂಡು ಸಿಕ್ಕಿದ ಕಡೆ ಎಲ್ಲ ರುಜು ಹಾಕ್ಬೇಡಿ. ಏನಂದ್ರೆ ಏನಂದ್ರಿ? ಕಣ್ಣು ಮುಚ್ಚಾಲೆ ಆಟ? ಓ ಆಟ ಅಲ್ರಿ, ಕ್ಯಾಶ್ ಬುಕ್ ನ ಸರಿಯಾಗಿ ನೋಡಿ ಸೈನ್ ಮಾಡಿ ಅಂದೆ, ಗೊತ್ತಾಯ್ತಾ? ಹಾಗೆ ಆಗ್ಲಿ, ನೀವು ಹೇಳಿದಾಗೆ ಎಲ್ಲ ಕೆಲಸನು ಚಾಚು ತಪ್ಪದಾಗ ಮಾಡ್ತೇನೆ. ಇದೆಲ್ಲ ತಗೋ. ಗುಂಡಪ್ಪ ನೋಡೆ, ಅಲ್ಲಿ 5 ವೆರೈಟಿ ಸೂಟಿನ ಬಟ್ಟೆ ಸೆಲೆಕ್ಟ್ ಮಾಡಿಟ್ಟಿದೀನಿ. ಒಂದೊಂದ್ರಲ್ಲೂ 2 ಸೂಟ್ ಹೊಲಿಬೇಕು ಅಂತ ಟೈಲರ್ಗೆ ಹೇಳ್ಬಿಡಿ. ಶಂಕರು, ಅತ್ತಮ್ಮನವ್ರಿಗೆ ಒಂದ್ ಮಾತು ಹೇಳ್ಬಿಡೋದು ಒಳ್ಳೇದು. ಅವರು ನಮ್ಮ ಅಣ್ಣನ ಅತ್ತಮ್ಮ. ಇಷ್ಟಕ್ಕೂ ಈ ಅಂಗಡಿ ಮಾಲೀಕರು ಯಾರ್ರಿ? ಗಣೇಶ್ ರಾಯರು. ಆ ಗಣೇಶ್ ರಾಯರ್ ತಮ್ಮ ನಾನು. ಅಂದ್ರೆ ನಿಮ್ಮ ಮಾಲೀಕರ ತಮ್ಮ. ನಮ್ಮಿಬ್ರ ಮಧ್ಯೆ ಅತ್ತಮ್ಮ ಯಾಕ್ರಿ? ಅತ್ತಮ್ಮನವ್ರು ತಿಳಿಸ್ತಾ ಇದ್ರೆ ನನ್ನ ತರಾಟೆಗೆ ತಗೊಂಡ್ಬಿಡ್ತಾರೆ. ಕರಾಟೆ ಮಾಡಿ ನಿಮ್ ಹಲಕಿ ಕೊಟ್ಬಿಡ್ತೀನಿ. ಹುಷಾರ್, ಬರೋ ಸೋಮವಾರ ನನ್ನ ಸೂಟ್ಗಳು ರೆಡಿ ಆಗಿರ್ಬೇಕು. ನಿಮಗೇನ್ ಹೇಳ್ಬಿಡ್ತೀರಾ? ನಮಗ್ ತಾನೇ ಕಷ್ಟ. ಗಂಡ ಹೆಂಡ್ರ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋ ಹಾಗೆ ನಮಗ್ ತಾನೇ ತಾಪತ್ರಯ. ನಮಸ್ಕಾರಮ್ಮ. ಓದ್ತೀನಿ ಓದ್ತೀನಿ ಅಂತ ಇರೋ ಆಸ್ತಿನೆಲ್ಲ ಕರೆಸ್ತಿದ್ದಾನೆ ಹೊರತು ಒಪ್ಪತ್ತಾದ್ರು ಪುಸ್ತಕ ಮುಟ್ಟಿದಾನಿಯೇ. ಹ್ಮ್, ವಿದ್ಯಾರ್ಥಿಗೆ ಸೂಟು ಬೂಟು ಶೋಕಿ ಯಾಕೆ ಬೇಕು? ಸರಿಯಾಗಿ ಹೇಳಿದ್ರಿ. ಅಲ್ಲ, ಅಣ್ಣಂಗು ತಮ್ಮಂಗು ಅದೇನು ವ್ಯತ್ಯಾಸ? ಅಜಗಜಾಂತರ ಅಜಗಜಾಂತರ. ಇವನು ಗುಲಾಬಿ ಗಿಡ ಜೊತೆ ಇರೋ ಮುಳ್ಳಿನ ಹಾಗೆ. ನಮ್ಮ ಅಳಿಯಂದಿರಲ್ಲಿ ಈ ಮುಟ್ಟಾಳೆಯಲ್ಲಿ ವಾರಕ್ಕೆ 4 ಸೂಟ್ ಬೇಕಂತೆ. ದೊಡ್ಡ ಇಂಗ್ಲೆಂಡ್ ದೊರೆ ಇವನು. ಸರಿಯಾಗಿ ಹೇಳಿದ್ರಿ, ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೆ. ಅರೇ, ಅಳಿಯಂದ್ರ ಬರ್ತಾ ಇದಾರೆ. ಹಾ, ಏನೇ ಅದು ಹಾಗಲ್ ಕರಿತಿದ್ಯಾ? ಅಳಿಯಂದಿರೇ, ನಿಮ್ ತಮ್ಮನ್ನ ನೀವೇ ಖಂಡಿಸ್ತೀರಾ ಇಲ್ಲ ನಾನೇ ದಂಡಿಸ್ಲಾ? ನೀವೇ ದಂಡಿಸಿ, ನಾನು ಬುದ್ಧಿ ಹೇಳ್ತೀನಿ. ಹಾ, ಓ ಚಿಕ್ಕ ಯಜಮಾನ್ರು, ನಾನೇನು ಬರ್ತೀನಿ. ಈ ಜಮೀನ್ದಾರನಿ ಪ್ರತಿಷ್ಠೆಗೇನ್ ಕಮ್ಮಿ ಆಗಲಿ? ಸುಮ್ಮನೆ ಬಾರಲಿ. ಏನನ ನೋಡೋ ಶಂಕರ, ನಾನ್ ಹೇಳ್ತೀನಿ ಬನ್ನಿ ಹೇಳಿ. ಯಾರು ಬೇಡ ಅಂದ್ರು? ಹೋದ ತಿಂಗಳು 2,000 ರೂಪಾಯಿ ಬಟ್ಟೆ ತಗೊಂಡೆ, ಮತ್ತೆ ಈ ತಿಂಗಳು 5,000 ರೂಪಾಯಿ ಬಟ್ಟೆ ತಗೊಂಡಿದ್ಯಲ್ಲ, ಇದ್ರ ಅರ್ಥ? ಕನ್ನಡ ಬರೋದಿಲ್ವಾ ನಿಮ್ಗೆ? ಬೇಕು ಅಂದ್ರೆ ಬೇಕು, ಸಾಕು ಅಂದ್ರೆ ಸಾಕು ಅಂತ. ಮೇಡಮ್, ದ ಡಿಫರೆನ್ಸ್ ಬಿಟ್ವೀನ್ ಬೇಕು ಅಂಡ್ ಸಾಕು ಈಸ್ ಐ ವಾಂಟ್ ಅಂಡ್ ಐ ಡೋಂಟ್ ವಾಂಟ್ ಇರೋಷ್ಟೇ ಸಿಂಪಲ್. ನನಗೆ ಬುದ್ಧಿ ಹೇಳ್ತೀರೋ? ತಲೆ ಹರಟೆ. ಮಾತು ಹದ್ದ ಮೀರ್ತಾ ಇದೆ, ನಾಲ್ಗೆ ಉದ್ದಾಗ್ತಾ ಇದೆ. ನನ್ ಮೇಲೆ ಅಧಿಕಾರ ಚಲಾಯಿಸುವಷ್ಟು ಧೈರ್ಯನಾ ನಿನಗೆ? ಈ ಪಂಕಜಮ್ಮ ಹುಟ್ಟಿದ ಮೇಲೆ ಕಣೋ ಧೈರ್ಯ ಅನ್ನೋ ಪದನೇ ಹುಟ್ಟಿದ್ದು. ಯಾರ ಮನೇಲಿ ನಿಂತಿದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ನನ್ ಮಗಳ ಮನೆ ಹೇಳಿ ಅಳಿಯಂದಿರೆ. ಹೌದೌದು, ನಿಮ್ ಮಗಳ ಮನೇನೆ. ಈಗ ಹೇಳೋ. ನಮ್ಮ ಅಣ್ಣ ಕೇಳಿ ಹೇಳ್ತೀನಿ. ಲೈ, ನಾನೇ ಕೇಳ್ತಾ ಇದ್ದೀನಿ, ಹೇಳೋ. ನಿನಗ್ ಬೇಕಾದನ್ನ ಪ್ರೈವೇಟ್ ಆಗಿ ಕೇಳು, ಹೇಳ್ತೀನಿ. ಇವ್ರು ಯಾರ ನನ್ನನ್ನ ಕೇಳಿರೋದಕ್ಕೆ? ನಿಮ್ಮ ಅಣ್ಣನ ಅತ್ತೆ. ಸಾರಿ, ಬರೀ ಅತ್ತೆ ಅಲ್ಲ, ಮಾಜಿ ಅತ್ತೆ, ಎಕ್ಸ್ ಅತ್ತೆ, ಸ್ಥಾನಹೀನ ಅತ್ತೆ. ಅಧಿಕ ಪ್ರಸಂಗ. ದೇವತೆ ಅಂತ ನಮ್ಮ ಅತ್ತೆನೆ ಹೋದ್ಮೇಲೆ ದೆವ್ವದಂತ ಅವ್ರ ಅಮ್ಮಂಗೆ ಈ ಮನ್ಲ ಏನ್ ಸ್ಥಾನ ಇದೆ, ಏನ್ ಅಧಿಕಾರ ಇದೆ? ಹಾ, ನನ್ ಮಗಳು ಹೋದಾಕ್ಷಣಕ್ಕೆ ಇವ್ರನ್ನ ಅಳಿಯಂದ್ರು ಅಲ್ಲ ಅಂತ ಹೇಳೋಕಾಗುತ್ತಾ? ಹಾ, ಯಾಕೆ ಹೇಳೋಕಾಗುತ್ತೆ? ಈ ಪಂಕಜಮ್ಮ ಮನ್ನಿದಾಳೆ ಅಂದ ಕ್ಷಣಕ್ಕೆ ನಾನು ನಿನ್ ತಮ್ಮನ ಅಂತ ಹೇಳಕಾಗುತ್ತಾ? ಅಳಿಯಂದಿರ ಆಸ್ತಿನ ಹಾಳು ಮಾಡಕ್ ಬಂದಿರೋ ಪಾಪಿ ನೀನು. ಬಾಯ ಇದು ಬೊಂಬಾಯಿ. ಕೇಳ್ದ ಕೇಳ್ದ ಅಳಿಯಂದಿರೆ? ಕೇಳ್ದೆ ಕೇಳ್ದೆ ಕೇಳ್ದೆ. ಮತ್ತೆ ಸುಮ್ಮನೆ ಇದ್ರಲ್ಲ, ದಬಾಯಿಸಿ ಇವನ್ನ. ಅಯ್ಯೋ, ನನ್ ತಲೆ ತಿಟ್ಟು ಹೋಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮಿಬ್ರು ಜಗಳ ತೀರ್ಮಾನ ಮಾಡ್ತಾ ಇದ್ರೆ ಬೇರೆ ಕೆಲಸ ನೋಡೋರು ಯಾರು? ನಾನೇ ನೋಡ್ಬೇಕು. ಏನ ಮುಖ ನೋಡ್ತಾ ಇದ್ಯಾ? ಸೊಲ್ಗಾಚೆ ಅಮ್ಮ, ಈ ತಲಹಟೆ ಹತ್ರ ನಿಂಗೇನಮ್ಮ ಮಾತು? ಆಹಾ, ನಿರ್ಮಲಾ ಬಾಯಿ ಬಂದ್ಯಾ, ಬಾ. ನೀನೊಬ್ಳು ಕಮ್ಮಿ ಆಗಿದ್ದೆ ನೋಡಿಲ್ಲಿ. ಏನ್ರಿ, ನಮ್ಮ ಅಣ್ಣನ ಮಾಜಿ ಅತ್ತೆ, ನಿಮ್ದೇನ್ ಶೂರ್ಪನಕಿ ವಂಶನ? ನಿನ್ನ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತೇನಮ್ಮ. ಆಹಾಹಾ, ಎಂಥ ಮಾತು ಎಂಥ ಮಾತು. ತಾಯಿಗೆ ತಕ್ಕ ಮಗಳು ಮರಿ ಬೊಂಬಾಯಿ. ಈ ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮುಖಕ್ಕೆ ಆರುತ್ತೆ. ಇವನ್ ಜೊತೆ ಏನೇ ಮಾತು ನಿನಗೆ? ಕೆಲಸ ನೋಡೋಗು. ಅಬ್ಬಾ ಬಾ 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 ಬಾ.
ಇವಳು ಬಾಯಿಗೆ ಹೆದರ್ಕೊಂಡೇನೆ ಇವಳು ಗಂಡ ಅಂದ್ರೆ ನಮ್ಮ ಅಣ್ಣನ ಮಾಜಿ ಅತ್ತೆಯ ಮಾಜಿ ಗಂಡ ಓಡ್ ಹೋಗಿರಬೇಕು. ಮಹಾನುಭಾವ ಎಲ್ಲಿದೆಯೋ? ಸುಖವಾಗಿ ಅಲ್ಲೇ ಇರು. ಯಾರು? ನಿಮ್ಮಪ್ಪನಂದೆ. ಸುಮ್ಮನೆ ಸಾಕು. ಶಟ್ ಅಪ್. ಮುಚ್ಚು ಬಾಯಿ. ಐ ಹೇಟ್ ಯು. ಪಾಠ ಕಲಿಸ್ತೀನಿ ಕಣೆ. ಇರಲಿ ಹೋಗೆ ಕೈಯಾಳಿ ನೀ ಅಮ್ಮನ ಹಾಗೆಯ ಮನೆ ಹಾಳಿ. ಇರಲಿ ಹೋಗೆ ಕೈಯಾಳಿ ನೀ ಅಮ್ಮನ ಹಾಗೆಯ ಮನೆ ಹಾಳಿ. ಇಡಿಯಟ್. ನೀನು ಫುಲ್ ನೀನೆ ರಸ್ತಾಲ್. ನಕ್ಷೆಯಲ್ಲಿ ಕೂಡ ಲಂಡನ್ ನೋಟಲಿಲ್ಲ ನೀನು. ತಾಯಿ ಭಾಷೆಯನ್ನು ಕಪಿಯೇ ಮರೆತು ಹೋದೆಯೇನು? ನನ್ನ ಭಾಷೆಯಲ್ಲೇ ನಿನ್ನ ಬೈಯಬೇಕೆ ನಾನು. ಮಂತ ಮೂರ್ತ ನೀನು ಪಾಪಿ ಸ್ವಂತ ಮುರಿಯಲೇನು? ತಾಯಂತೆ ಮಗಳು ಎಂಬ ಗಾದೆ ಮಾತು ನಿಜವೇ ಆಯ್ತು. ನಿನಗೆ ಕೊಬ್ಬು ಜಾಸ್ತಿ ಆಯ್ತು ಬಾಜಾರ್ವಿ. ಪುರುಸತ್ತಿಲ್ಲ ಬಿಟ್ಟಿಯನ್ನ ತಿಂದು ತಿಂದು ಬೊಜ್ಜುಮಯ್ಯ ಬೆಳೆಸಿಕೊಂಡ ಸೋಮಾರಿ. ಇರಲಿ ಹೋಗೋ ತಲಹರಟೆ ನಿನ್ನ ಬಾಯಿಗೆ ಹಾಕುವೆ ನಾ ಬಿರಟೆ. ಇರಲಿ ಹೋಗೋ ತಲಹರಟೆ ನಿನ್ನ ಬಾಯಿಗೆ ಹಾಕುವೆ ನಾ ಬಿರಟೆ. ಮನ ಇದೆಯಾ? ಮರ್ಯಾದೆ ಇದೆಯಾ? ರೋಷ ಇದೆಯಾ? ಗೌರವ ಇದೆಯಾ? ಅಯ್ಯೋ ನೀನೊಂದು ಹೆಂಗ್ಸ. ಹುಡುಗಿ ಕೈಲಿ ಹೀಗೆ ಜಗಳವನಾಡುವೆಯ? ಮಾನವಿಲ್ಲವೆಂದು ಒಪ್ಪಿ ತಲೆಯ ತಗ್ಗಿಸುವೆಯ? ಹೆಣ್ಣು ಎಂದು ನಿನ್ನ ಅಮ್ಮಂಕೆ ಹೇಳಿ ಬರಾರಿಲ್ಲ. ಸೀತೆಯೊಂದು ಕಮ್ಮಿ ಹುಡುಗಿ ಬೇರೆ ಏನಿಲ್ಲ. ಮಾತಾಡಬೇಡ ಇನ್ನು ಕಣ್ಣು ಕಣ್ಣು ಬಿಟ್ಟುಕೊಂಡು ಬಾಯಿ ಸೊಟ್ಟ ಮಾಡಿಕೊಂಡ ಕಾಮಂಗಿಯೇ. ಹಸ ತಿನ್ನು ದೂರ ನಿಲ್ಲು ಎಮ್ಮೆಯಂತೆ ನುಗ್ಗಬೇಡ ಕತ್ತಿಯಂತೆ ಹೋಗಬೇಡ ಬಾಯಾಳಿಯೇ. ಇರಲಿ ಹೋಗೆ ಕೈಯಾಳಿ ನೀ ಅಮ್ಮನ ಹಾಗೆಯ ಮನೆ ಹಾಳಿ. ಇರಲಿ ಹೋಗೋ ತಲಹರಟೆ ನಿನ್ನ ಬಾಯಿಗೆ ಹಾಕುವೆ ನಾ ಬಿರಟೆ. ಮನ ಇದೆಯಾ? ಮರ್ಯಾದೆ ಇದೆಯಾ? ರೋಷ ಇದೆಯಾ? ಗೌರವ ಇದೆಯಾ? ಅಯ್ಯೋ ನೀನೊಂದು ಹೆಂಗ್ಸ. ಆಂಧ್ರದಲ್ಲಿ ಚಂಡಮಾರುತದಿಂದ 350 ಜನ ಹಾರಿ ಹೋದರು. ಗಂಗಾ ನದಿಯಲ್ಲಿ ದೋಣಿ ಮುಗುಚಿ 35 ಜನ ಗೋತಾ ಹೊಡೆದ್ರು. ಅಯ್ಯಯ್ಯಯ್ಯ. ಭಾರತ ದೇಶದಲ್ಲಿ ಜನಸಂಖ್ಯೆ ಬಗ್ಗೆ ಲೋಕಸಭೆಯಲ್ಲಿ ಆತಂಕ. ಇದೇನಪ್ಪ ಇದು? ಇಷ್ಟೊಂದು ಜನ ದಿನಕ್ಕೆ ಸಾಯ್ತಾ ಇದ್ರು, ಭಾರತ ದೇಶದಲ್ಲಿ ಜನಸಂಖ್ಯೆ ಬಗ್ಗೆ ಇನ್ನೂ ಆತಂಕ ಇದ್ದೇ ಇದೆಯಲ್ಲ. ಆ ಬ್ರಹ್ಮ ಏನಾದ್ರೂ ಈ ದೇಶದಲ್ಲಿ ಪರ್ಮನೆಂಟ್ ಆಗಿ ಠಿಕಾಣಿ ಹಾಕ್ಬಿಟ್ನ? ಇರಬೇಕು ಇರಬೇಕು. ಈ ಊರು ಹೊಸ್ಪಾನ್ ಕಾಣುತ್ತೆ. ಹಾಗೇಂತ ಈ ಹಣೆಯಲ್ಲಿ ಬೋರ್ಡ್ ಹಾಕೈತೆ? ಹಾಗಲ್ಲಯ್ಯ, ಈ ಜಟಕಾ ಸ್ಟ್ಯಾಂಡ್ ಅಲ್ಲಿ ಮೊದಲು ನೀನ್ ನೋಡೇ ಇಲ್ಲ. ನಾನು ಹುಟ್ಟಿದ್ದು ತರೀಕೆರೆ, ಬೆಳೆದಿದ್ದು ಮಾವಿನಕೆರೆ, ಓದಿದ್ದು ಅರ್ಸಿಕೆರೆ, ಇದ್ದಿದ್ದು ತವರೇಕೆರೆ. ಅಲ್ಲಿಂದ ಟ್ರಾನ್ಸ್ಫರ್ ಆಯ್ತು, ಈ ಊರಿಗೆ ಬಂದ್ಬಿಟ್ಟೆ. ಜಟಕಾ ಗಾಡಿಗೂ ಟ್ರಾನ್ಸ್ಫರ್? ಭಾರಿ ಅಮಲ್ದಾರ್ ಉದ್ಯೋಗ ನೋಡು, ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ. ಯೋ ನನ್ನ ಹೆಂಡತಿ ಉದ್ಯೋಗದಲ್ಲಿ ಇದ್ಲು, ಅವಳಿಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯ್ತು. ಅವಳ ಜೊತೆಗೆ ನನ್ನ ಗಾಡಿನೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನಾ ಈ ಊರಿಗೆ ಬಂದ್ಬಿಟ್ಟೆ. ಚಿಕ್ಕಮಗಳೂರಿನಲ್ಲಿ 10 ಲಕ್ಷ ರೂಪಾಯಿಗೆ ಒಂದ್ ಎಸ್ಟೇಟ್ ಖರೀದಿಗೆ ಬಂದಿದೆಯಂತೆ, ಅದನ್ನ ತಗೋಣ ಅಂತ ಅತ್ತೆ ಅಂದ್ರು. ಅತ್ತೆ ಹೇಳದ್ಮೇಲೆ ಮುಗದೆ ಹೋಯ್ತು, ತಲೆ ಆರಿಸೋ ತಾನೆ. ಹಾಗಲ್ವೋ, ಈಗಿರೋ ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಇದೆ. ಈ ತಗೊಳ್ಳೋ ಎಸ್ಟೇಟ್ ನ ನಿನ್ ಹೆಸರಿಗೆ ರಿಜಿಸ್ಟರ್ ಮಾಡ್ಕೋಣ ಅಂತ. ಹಾಗಲ್ಲ ಅಣ್ಣ, ನಿನ್ ಸಂಪಾದನೆ, ನಿನ್ ಹಣ ನಿನ್ ಹೆಸರಲ್ಲೇ ರಿಜಿಸ್ಟರ್ ಆಗ್ಬೇಕಾ? ನ್ಯಾಯ ಅದ್ ಹೇಗಾಗುತ್ತೆ? ನಾನು ನೀನು ಒಂದಲ್ಲ ಅಂತ ಹೇಳೋದಕ್ಕೆ ಯಾವ ಕತ್ತೆ ಕೈಲೂ ಸಾಧ್ಯವೇ ಇಲ್ಲ. ಆದ್ರೂ ಸದ್ಯಕ್ಕೆ ನಿನ್ ಹೆಸರಲ್ಲೇ ರಿಜಿಸ್ಟರ್ ಮಾಡಿಸ್ಕೊಳ್ಳೋದು ಕ್ಷೇಮ. ಮುಂದೆ ಹೇಗಿದ್ರು ನಾ ಸಂಪಾದನೆ ಮಾಡ್ತೀನಿ, ಅವಾಗ ನಾನೇ ಕೊಂಡ್ಕೋತೀನಿ. ಹೋಗಿ ಹೋಗಿ ನಿನಗೆ ಹೇಳಕ್ ಬಂದಲ್ಲ,
ನಾನು ಯಾವ್ದ್ರಲ್ಲೂ ಹೊಡ್ಕೋಬೇಕು. ಅಣ್ಣ ಅಣ್ಣನಂತ ಅಣ್ಣ ಬೇಜಾರು ಮಾಡ್ಕೋಬೇಡ ಅಣ್ಣ, ನಾನು ಕತ್ತೆ ಎಂದಿದ್ದು ತಪ್ಪಾಯ್ತು. ಕತ್ತೆ ವೇಷದಲ್ಲಿರೋ ಗೊಳ್ಳೆನರಿ ಏನ್ ಬೇಕಾಗಿತ್ತು? ಗೊಳ್ಳೆನರೇನೋ ಕತ್ತೆನೋ ಏನಾದ್ರೇನು, ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅಣ್ಣ? ನನ್ನಣ್ಣ ಅಯ್ಯೋ ಅಯ್ಯೋ. ಅತ್ತೆ ಏನತ್ತೆ? ಏನಿಲ್ಲ ಏನಿಲ್ಲ. ಏನಿಲ್ಲ ಅಂದ್ಮೇಲೆ ಬಾಗ್ಲಿಗೆ ಯಾಕೆ ಅಂಟ್ಕೊಂಡಿದ್ದೀರಿ? ಅತ್ತೆ ನೀವು ಅಲ್ಲಾಡಿದ್ರೆ ಒಳ್ಳೆ ಚಾಮುಂಡಿ ಬೆಟ್ಟ ಅಲ್ಲಾಡ್ದಾಗಿದೆ. ಏನೋ ನನ್ ಜೊತೆನೆ ತರ್ಸಾಡ್ತಾ ಇದೇನೋ? ಸಾರಿ ಅತ್ತೆ. ಸರ್ತಾಡೋರು ಅಲ್ಲಿ ಬರ್ತಾ ಇದಾರೆ. ಅಯ್ಯಯ್ಯೋ, ಗಿರಿಜಮ್ನವರು, ಜಯಮ್ನವರು, ಸ್ವರ್ಣಮ್ನವರು, ಮಾಲ್ತಮ್ನವರು, ಏನು ನಮ್ಮ ಅಣ್ಣನ ಅತ್ತೆ ನೋಡಕ್ ಬಂದ್ರ? ನೋಡಿ ನೋಡಿ ನೋಡಿ, ಒಳ್ಳೆ ಸೀರೆ ಅಂಗಡಿ ಮಾಡೆಲ್ ತರ ನಿಂತಿದ್ದಾರೆ. ಏನ್ ಸಮಾಚಾರ? ನೀವಂತೂ ನಮ್ ಕ್ಲಬ್ ಕಡೆ ಬರ್ಲೇ. ಏನ್ ಮಾಡ್ತಾರ ಪಾಪ, ಅವ್ರಿಗಲ್ಲಿಂದ ಕದ್ಲೋದಕ್ಕೂ ಆಗಿಲ್ಲ. ಯಾಕೆ ಪುರ್ಸೋತಿಲ್ಲ? ಹಾಗಂದ್ರೆ ಹಾಗೆ, ನವರಾತ್ರಿ ದಿವಸ ನೀವು ಭಾಷಣ ಮಾಡ್ಲೇಬೇಕು. ಖಂಡಿತ ಮಾಡ್ತಾರೆ. ಭರತನಾಟ್ಯ ಮಾಡಿನಿ ಆಗಲ್ಲ ಅನ್ನಲ್ಲ. ಅದ್ಯಾಕೆ? ಅಂಥ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದಾರೆ ಪಾಪ. ಭಾಷಣ ಮಾಡೋ ಬರ್ತೀನಿ ನನ್ನ, ಖಂಡಿತ ಖಂಡಿತ ಬರ್ತೀನಿ, ನೀವು ಹೋಗಿ ಬರ್ತೀನಿ. ಅತ್ತೆ 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 ಅತ್ತೆ, ಅಪರೂಪಕ್ ಬಂದಿದ್ದಾರೆ, ಕೂರಿಸಿ ತಿಂಡಿ ಕಾಫಿ ಕೊಡ್ಬೇಡ್ವೆ ಶಂಕರ? ಆಯ್ತು ಮಹಿಳಾ ಮನೆಗಳೆ, ಹೋಗ್ಬಿಟ್ ಬನ್ನಿ. ನಿನ್ ಮನಸ್ಸಲ್ಲಿ ನನ್ನ ಏನಂತ ತಿಳ್ಕೊಂಡಿದ್ಯಾ? ಸೀರೆ ನಾ ಕಡೆ ಎಳೆದ್ ಬಿಟ್ನಲ್ಲ ಅತ್ತೆ, ಕದ್ದು ಕೇಳ್ತೀಯ ಗುಳ್ಳೇನರಿ ಪಾಪಿ. ಈ ಕಷ್ಟದಿಂದ ಪಾರಾಗೋದಕ್ಕೆ ಎರಡೇ ದಾರಿ ಇದೆ ಅತ್ತೆ. ಮೊದಲನೇದು ಸೀರೆನ ಕತ್ತರಿಸ್ಬೇಕು, ರೇಷ್ಮೆ ಸೀರೆ, ಹೊಸ ಸೀರೆ, ನಿಮ್ ಮನಸ್ಸು ಒಪ್ಪೋದಿಲ್ಲ. ಎರಡನೇದು ಕೃಷ್ಣ ಪರಮಾತ್ಮ ಕಾಪಾಡೋ ದ್ರೌಪದಿ ವಸ್ತ್ರಾಪಹರಣ. ಅಯ್ಯೋ ನಿನ್ನ ಎಷ್ಟು ಸೊಕ್ಕೋ ನಿನಗೆ. ನಗ್ತಾ ಇದೇನು? ನಗು ನಗು, ನಿನ್ ಬಾಳ್ ನೋಡಿ ಎಲ್ರೂ ನಗಬೇಕು, ಹಾಗ್ ಮಾಡ್ತೀನಿ. ಯಾಕೆ ಈಗಾಗಿ ಅವಮಾನ ಸಾಲ್ದ? ಹರಡ್ತಿರೋ ನಿನ್ ನಾಳೆಗೆನ ನಾಯಿ ಕೊಡೆ ಹಾಗೆ ಕಿತ್ತೆಸಿತೀನಿ. ನಾನು ದೇವಸ್ಥಾನದ ಗೂಳಿ ತರ ಎದುರು ಬಿದ್ದವ್ರನ್ನ ಸಿಹುದು ಸೀಣ್ ಬಿಡ್ತೀನಿ. ಆ ಗೂಳಿ ಸಕ್ಕನ್ನ ನಾನ್ ಅಡಗಿಸ್ತೀನಿ. ಓಕೆ ಪ್ರಯತ್ನ ಮಾಡಿ. ಶಂಕ್ರು ನಿನಗಿನ್ನೂ ನನ್ನ ವಿಷಯ ಗೊತ್ತಿಲ್ಲ, ನಾನು ವಿಶ್ವರೂಪ ತಾಳಿದ್ರೆ ನಿನ್ ಗತಿ ನೆಟ್ಟಗಾಗೋಲ್ಲ. ಹಾಗಾದ್ರೆ ನಾನು ಆ ವಿಶ್ವರೂಪ ನೋಡ್ಲೇಬೇಕು. ನೋಡಿದ್ರೆ ಕಂಗಾಲಾಗಿ ಕಣ್ ಕಣ್ ಬಿಡ್ಬೇಕಾಗುತ್ತೆ. ರೇ ಪಂಕಜ ಬಾಯಿ, ನಿಮ್ ಬಾಯ್ಗೆ ಸ್ವಲ್ಪ ಬ್ರೇಕ್ ಹಾಕ್ತೀರಾ? ಇದು ನಮ್ಮ ಅಣ್ಣನ್ ಬಾಯಿ, ಇಲ್ಲಿ ಹೊರಗಡೆ ಅವ್ರು ಬಂದು ಹೀಗೆಲ್ಲ ಹರಟೋದನ್ನ ನಾನ್ ಸಹಿಸೋದಿಲ್ಲ. ಯಾರು ಹೊರಗ್ನವಳು? ನೀವು. ಏನಂದೆ? ನಾನು ಹೊರಗ್ನವಳ? ಡೆಫಿನೆಟ್ ಆಗಿ. ನೀವು ನಮ್ಮ ಅಮ್ಮನೂ ಅಲ್ಲ, ಚಿಕ್ಕಮ್ಮನೂ ಅಲ್ಲ, ಅಜ್ಜಿನೂ ಅಲ್ಲ, ಅಂದ್ಮೇಲೆ ಹೊರಗಡೆ ಅವ್ರ ತಾನೆ. ಬೆಂಕಿ ಜೊತೆ ಸರ್ತಾಡ್ತಾ ಇದೇನೋ? ನಾನೇ ಮನೆ ಒಳಗಿದ್ದು ನಿನ್ನೇ ಹೊರಗ್ನವನಾಗಿ ಮಾಡಿ ಮನೆಯಿಂದ ಆಚೆ ದಬ್ತೇನೆ. ಆಚೆ ದಬ್ತೀರಾ? ಅಷ್ಟೇ ಅಲ್ಲ, ಹಿತ್ತಲಲ್ಲಿರೋ ಸಿಪ್ಪೆಗುಂಡಿ ಮೇಲೆ ಔಟ್ ಹೌಸ್ ಕಟ್ಟಿಸಿ ನಿನ್ನೆ ಅಲ್ಲಿ ಇರಿಸಿ, ಪ್ರತಿ ತಿಂಗಳು ನಿನ್ನಿಂದ ಬಾಡಿಗೆ ವಸೂಲು ಮಾಡ್ಲಿಲ್ಲ, ನನ್ನ ಹೆಸರು ಮಧುಗಿರಿ ಪಂಕಜ ಮನೆ ಅಲ್ಲ ಕಣು. ಶಬಾಷ್ ಅತ್ತೆ ಶಬಾಷ್, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ. ಮೀಸೆ ಇಲ್ದೆ ಇರೋ ಹೆಂಗಸಿಗೆ ಇಷ್ಟು ರೋಷ ಇರ್ಬೇಕಾದ್ರೆ ಇನ್ನು ಮೀಸೆ ಇರೋ ಗಂಡ್ಸು ನಾನ್ ಸುಮ್ಮನೆ ಇರಕ್ಕಾಗತ್ತಾ? ನಿಮ್ಮ ಸೊಂಟದಲ್ಲಿರೋ ಬೀಗದ ಕೈನ ನಿಮ್ಮಿಂದ ಬೇರೆ ಮಾಡಿ ನೀವು ಕಟ್ಸೋ ಔಟ್ ಹೌಸ್ ನಲ್ಲಿ ನಿಮ್ಮನ್ನೇ ಇಟ್ಟು ಪ್ರತಿ ತಿಂಗಳು ಬಾಡಿಗೆ ಕಕ್ಕು ಪಂಕಜಾಬಾಯಿ ಅಂತ ನಿಮ್ಮಿಂದ ಬಾಡಿಗೆ ವಸೂಲು ಮಾಡದೆ ಹೋದ್ರೆ ನನ್ನ ಹೆಸರು ಶಂಕರಾನೇ ಅಲ್ಲ. ನೋಡಲ್ವ, ಪ್ರಯತ್ನ ಮಾಡಿ ಪಂಕಜಾಬಾಯಿ. ನೀನು ಮರ್ಯಾದಸ್ಥನೇ ಆಗಿದ್ರೆ ಈ ನಮ್ಮ ಸವಾಲಿನ ವಿಷಯ ಯಾರ ಹತ್ರನೂ ಹೇಳ್ಕೊಡ್ದು. ನಾನೊಬ್ಬ ಜೆಂಟಲ್ಮನ್, ಬರೀ ಮಾತಿನಲ್ಲಿ ಹೇಳಿದ್ರೆ ಕಾಲ್ದು, ನಡವಳಿಕೆಯಲ್ಲಿ ತೋರಿಸ್ಬೇಕು. ಓಕೆ, ನಮ್ಮಿಬ್ಬರ ಸವಾಲ್ನ ನಾನು ಯಾರಿಗೂ ಹೇಳೋದಿಲ್ಲ, ಗೊತ್ತಾಗಿಟ್ಟಿರ್ತೀನಿ. ಹೆಡ್ಡು ಟೈಲೋ ಹೆಡ್ಡು ಟೈಲ್, ತಲೆ ಇಲ್ಲದ ಬಾಲಕ್ಕೆ ಬೆಲೆ ಇಲ್ಲ ಕಣೋ. ಬಾಲ ಗಟ್ಟಿಯಾಗಿದ್ರೆ
ತಲೆ ಇರೋ ಜಾಗನೇ ಗೊತ್ತಿಲ್ದೇ ಇರೋ ಹಾಗೆ ಮಾಡ್ಬಿಡ್ಬೋದು. ನೋಡೋಣ ತಲೆಗಟ್ಟಿನೋ ಬಾಲಗಟ್ಟಿನೋ ಅಂತ. ಓಕೆ ನೋಡೇ ಬಿಡೋಣ. ಇವತ್ತಿನಲೇ ನಮ್ ಗದಾ ಇದ್ದ ಶುರು. ನಿಮ್ಮ ವಯಸ್ಸು ಎಷ್ಟು? 45. 45? 46, 47, 48. ಸ್ವಾಮಿ ಬರ್ತೀನಿ. ಏಯ್ ನಿಂತ್ಕೊಳ್ಳಿ ಅಲ್ಲಿ. 12 ರೂಪಾಯಿ ಕೊಟ್ಬಿಟ್ಟು 48 ರೂಪಾಯಿ ಲೆಕ್ಕ ಹೇಳ್ತಾ ಇದ್ಯಾ ನೀನು? ಮಾಡಿದ್ದುಣ್ಣೋ ಮಾರಾಯ ಅಂತ ನೀನ್ ಹಾಕಲಿಲ್ವಾ ಮೋಸದ ಮೊಳನ? ಇದು ಅದೇ ತರ. ಆಟ ಏನು ನಡೆಯೋಲ್ಲ ಇಲ್ಲಿ. ಯಾಕೆ ನಡೆಯೋದಿಲ್ಲ? ನೀನು 420 ಆದ್ರೆ ಇವನು 840. ಏನ ಮಾತಾಡ್ತಾ ಇರೋದು ನೀನು ಮುಟ್ಟ? ಯಜಮಾನಿ ಅಮ್ಮ ಮೇಲಿದ ಗಲಾಟೆ ಏನಿಲ್ಲ. ಈ ಮನುಷ್ಯ ಸ್ವಲ್ಪ ಲೆಕ್ಕ ತಪ್ಪ ಮಾಡ್ಕ ಎಲ್ಲ ನಾನು ಸರಿಪಡಿಸ್ತಾ ಇದ್ದೀನಿ. ಗಲಾಟೆ ಸಾಕು, ಕೆಲಸ ನೋಡಿ. ರೀ ಕ್ಯಾಶಿಯರ್, ಇವಾಗ ನಿಮಗೆ ಸಿಕ್ಕಾಪಟ್ಟೆ ರೋಡ್ ಬಾಕಿ. ನೀನು ಬಿಲ್ಲಿನ ದುಡ್ಡು ಕೊಟ್ಟಾಕ್ಷಣವೇ ನೀನು ಕೇಳಿದ ಪ್ರಶ್ನೆಗೆಲ್ಲ ನಾನು ಉತ್ತರ ಹೇಳ್ಬೇಕ? ಸುಳ್ಳು ಮೊಳ ಹಾಕಿದ್ದನ್ನ ಗುಟ್ಟಾಗೆ ಇಟ್ಟಿರ್ಲ ಇಲ್ಲ ರಟ್ಟು ಮಾಡಿ ಊರಿಗೆಲ್ಲ ಟಾಮ್ ಟಾಮ್ ಮಾಡ್ಲ? ಅದೆಲ್ಲ ಏನು ಬೇಡ. ಅವ್ರು ಯಾರು ಅಂತ ಹೇಳ್ಬಿಡ್ತೀನಿ. ಅವರು ಈ ಅಂಗಡಿ ಮಾಲೀಕರು. ಮಾಲೀಕಳು ಮಧುಗಿರಿಯಿಂದ ಮೈಸೂರಿಗೆ ಬಂದು ಇಷ್ಟು ದೊಡ್ಡ ಅಂಗಡಿಗೆ ಮಾಲೀಕಳು. ಅದ್ ಹೇಗೆ? ಏನ್ರಿ ಕ್ಯಾಶಿಯರ್, ಇಷ್ಟು ದೊಡ್ಡ ಅಂಗಡಿಗೆ ಅವ್ರು ಹೇಗ್ರಿ ಯಜಮಾನಿ ಆದ್ರು? ಒಳಗ್ ಬಿದ್ದು ಸತ್ತೋರ್ಲ. ರೇ ಕ್ಯಾಶಿಯರ್, ಯಾರು ಇದನ್ನೆಲ್ಲ ಹೇಳಿದ್ದು? ಅಮ್ಮವರೇ ಹೇಳಿದ್ರು. ಮೂರನೇ ಮಗಳು ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಓ ಹೌದಾ? ಅದ್ ಸರಿ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ತನಿಖೆ ಮಾಡ್ತಾ ಇದ್ಯಲ್ಲ, ನೀನ್ ಯಾರು? ನಾನ್ ಯಾರು ಅಂತ ಈಗ ಗೊತ್ತಾಗಲ್ಲ, ಕಾಲ ಬಂದಾಗ ಗೊತ್ತಾಗುತ್ತೆ. ಬರ್ತೀರಿ? ನಿಜವಾಗ್ಲೂ ಅಮ್ಮ ನೋಡಿದ್ರ? ಹೌದು ಕಣೆ, ನೋಡ್ದೆ ಅಂದ್ರ. ಎಲ್ ನೋಡಿದ್ರಿ? ಏನೋ ಅಲ್ಲೇ ಬಟ್ಟೆ ಅಂಗಡಿಲಿ. ಆ ಅಂಗಡಿಗೆ ನೀ ಮಾಮ ಮಾಲೀಕಳು. ಓನರ್. ಅಮ್ಮ ಹೇಗಿದ್ದಾಳೆ? ಹೆಂಗಾಗಿದ್ದಾಳೆ? ಗುಂಡ್ ಕಲಿದ್ದಾಗಿದ್ದಾಳೆ. ಪಾತಿ ಚಿರಾಯು ಅಂತ ಕೇಳಿಲ್ವಾ? ಒಂದ್ಸಲಿ ಅಮ್ಮನ್ ನೋಡ್ಬೇಕ್ರಿ. ವರ್ದ ಅಂದ್ರ ಮಗ ಮೂತಿಯಲ್ಲ ಜಡ್ಜ್ ಹಾಕ್ಬಿಡ್ಬೇಕು. ಗೊತ್ತಿದ್ದೀರ ನಿನ್ಗೆ ಈ ಗಾಡಿ ಹೊಡೆ ನೋಡ್ತಾ ಹೇಗಿರುತ್ತೆ ಅಂತ? ಹನಿನ್ನ ಅಲ್ಲ, ಅವಳು ನನ್ ಹಿರಿಯ ಮಗಳು ಹೊಳೆಯಲ್ಲಿ ಬಿದ್ದು ಸತ್ತೋದ್ಲು ಅಂತ ಊರಿಗೆಲ್ಲ ಟಾಮ್ ಟಾಮ್ ಹೊಡಿತಾ ಇದ್ರ. ಇಲ್ಲಿ ಇವಳು ಏನು ಅಂದ್ರೆ ನಮ್ಮ ಅಮ್ಮನ ಒಂದೇ ಒಂದ್ ಸಾರಿ ತೋರಿಸ್ತೀರಾ ಅಂತಾಳೆ. ವಾರ್ದೆ ಅಂದ್ರ ಏನ್ರಿ? ನಮ್ಮಮ್ಮ ಹಾಗೆ ಹೇಳಿದ್ಲ? ಹೌದಾ? ಸುಳ್ಳು. ನಿಮಗ್ ಮೋಸ ಮಾಡಕ್ಕೆ ಯಾರೋ ಹೀಗೆ ಹೇಳಿದ್ದಾರೆ. ಅಂಗಡಿಲಿ ಸುಳ್ಳು ಮೊಳ ಹಾಕಿ ಜನಕ್ ಮೋಸ ಮಾಡ ಕಟಿ ಮನೆ ಕಡೆ ನನಗೆ ಹೇಳಿದ್ದು. ಹಿಂಗೆ 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 ಮೊಳ ಹಾಕ್ತಾನೆ. ಲೇ ಸರತಾ, ನಿನಗ್ ಗೊತ್ತಿಲ್ಲ ಕಣೆ, ನಿಮ್ ಅಮ್ಮ ಇವಾಗ ಕೋಟ್ಯಾಧೀಶ್ವರನ ಅತ್ತೆ. ಈ ಗಾಡಿ ಹೊಡೆಯುವನ ಅತ್ತೆ ಆಗಕ್ಕೆ ಇನ್ನು ಮನಸ್ಸು ಮಾಡಿಲ್ಲ ಕಣೆ. ತನ್ನ ಬಂದಿಷ್ಟೆ ಉಳಿಸ್ಕೊಳಕ್ಕೋಸ್ಕರ ನನ್ನ ಹೆಂಡತಿನ ಯಾವತ್ತೋ ಸಾಯಿಸ್ಬಿಟ್ಲು ಕಣೆ. ಸರಸ ಯಾವತ್ತೋ ಸಾಯಿಸ್ಬಿಟ್ಲು. ಅಮ್ಮ ತಾನೇ ಹೇಳಿದ್ದು. ಪರವಾಗಿಲ್ಲ ಬಿಡ್ರಿ, ನಾನು ಆಶೀರ್ವಾದ ಅನ್ಕೊಳ್ತೀನಿ. ಅನ್ಕೋತೀಯ ಕಣೆ, ಅನ್ಕೋತೀಯ? ಯಾಕೆ ಹೇಳು, ನಿಂದು ದೊಡ್ಡ ಮನಸ್ಸು, ಆದ್ರೆ ನನ್ನ ಮನಸ್ಸು ಎಷ್ಟು ಕಷ್ಟಪಟ್ಟಿದೆ ಅಂತ ನಿನಗ್ ಗೊತ್ತಾ? ಅವತ್ತು ನನ್ನ ನಿನ್ನ ಮದುವೆಲಿ ಚಾಮರಾಜನಗರದಲ್ಲಿ ನಿಮ್ಮಮ್ಮ ಬಾಯಿಗೆ ಬಂದಾಗಂದ್ಲು. ಪರವಾಗಿಲ್ಲ ಬಿಡು, ಅದಕ್ಕೆಲ್ಲ ಹೇಳಲ್ಲ ಅವನು. ಆದ್ರೆ ನನ್ನ ಚಿನ್ನ, ನನ್ನ 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 ಕನ್ನ, ನನಗಿರೋದು ಒಂದೇ ಒಂದು ಆಸೆ, ನನ್ನ ಹೆಂಡತಿ ನನ್ನ ಕಣ್ಣು ಮುಂದೆ ಕಲ್ಲಾಗಿ ನಿಂತಿರುವಾಗ ಆ ನಿಮ್ಮಮ್ಮ ನೀನ್ ಸತ್ತೋದ್ಲು ಅಂತ ಹೇಳ್ತಾ ಇದ್ದಾಳಲ್ಲ, ಅವಳು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ಬಿಡಲ್ಲ ಕಣೆ, ಅವಳು ನಾನು ಸುಮ್ಮನೆ ಬಿಡಲ್ಲ. ಅವಳಿಗೆ ನಾನು ಸರಿಯಾದ ಪಾಠ ಕಲ್ತೆ ಕಲಿಸ್ತೀನಿ. ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ಕಲ್ಲು ಗುಂಡಿಗೆ ತಲೆ ಚಚ್ಕೋತೀನಿ. ಬಿಡ್ತೀನ ಶಂಕ್ರ? ಏ ಶಂಕ್ರ, ಅಣ್ಣ ಬನ್ನ. ಏನ್ ಮಾಡ್ತಿದ್ದೀ? ಬೇಗ ಬನ್ನ ಅಣ್ಣ. ಮಹಡಿಯಿಂದ ಇದು ಬರೋದು ಇಷ್ಟ ಅಲ್ಲೇನೋ ಮಾಡ್ತಿದ್ದೆ. ಅದು ಅದು ಸರಿ ಸರಿ, ನೀನ್ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಬಾ ಹೋಗ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತತೆ? ಕೆಂಜಲ್ ಕಟ್ಬಿಡ್ತು. ಅಯ್ಯೋ ಅವಳ
ಎಲ್ಲತ್ತೆ ಇಲ್ಲಿ ಈ ರೂಮ್ ನಲ್ಲಿ ಬೇಗ ಬನ್ನಿ ಅಯ್ಯೋ ಬೇಗ ಬನ್ನಿ ಬೇಗ ಬನ್ನಿ ಉರಿತಾ ಇದೆ ಅಯ್ಯೋ ಅಯ್ಯೋ ಕಚ್ಚಿರೋದು ಕೆಂಜೇಳು ಕೊಂಡಿಲಿ ವಿಷ ಇರೋ ಕೇಳು ಕೇಳು ಕೊಂಡಿಲೆ ವಿಷ ಇರೋದು ನಿಮ್ ಹಾಗೆ ನಾಲ್ಗೆಲ್ ನಂಜಿರಲ್ಲ ಮತ್ತಿನ್ನೇನ ಅವ್ರಿಗೆ ಕೆಲಸ ನನ್ ರೂಮ್ಗೆ ಯಾಕೆ ಬರ್ಬೇಕು ಅಯ್ಯೋ ಕೊಳೆ ಬಟ್ಟೆನೆಲ್ಲ ಆಗಿಸಿ ನಿಗೆ ಹಾಕೋಣ ಅಂತ ಇಲ್ಲಿಗೆ ಬಂದೆ ಈ ಪೆಟ್ಟಿಗೆ ಮೇಲೆ ಈ ಕೈ ಅಂದ್ರೆ ಆ ಚೇಳೇನಾದ್ರು ಈ ಪೆಟ್ಟಿಗೆ ಒಳಗೆ ಹೋಗಿದೆ ನೋಡಿ ಸ್ವಲ್ಪ ನೋಡ್ತಿರತ್ತೆ ಇವತ್ತು ಅದನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಚೇಳು ನಮ್ಮ ಅತ್ತೆ ಅನ್ಕೋತೀಯ ನೀನು ನೀನು ಬಿಡುದಿಲ್ಲ ಬಿಡುದಿಲ್ಲ ಬೇಡ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಗಾಂಧಿ ಬುದ್ಧ ನಾನು ಎಲ್ಲ ಹೇಳ್ತಾ ಇದ್ದೆ ಅಹಿಂಸಾ ಪರಮೋ ಧರ್ಮ ಅಹಿಂಸೆ ಅಂತ ಯಾರಾದ್ರೂ ಮನೆಯಲ್ಲಿ ಹಾವು ಚಳಸ್ ಹಾಕ್ತಾರೇನು ಕೇಳಿ ಹೇಳಿ ಅಂದ್ರೆ ಇಳಿಯೋ ಕೆಳಗೆ ಇಳಿಯೋ ಕೆಳಗೆ ಅಂದ್ರೆ ಇಷ್ಟೇ ಬಾಕ್ಲು ಅತ್ತೆ ಅಯ್ಯೋ ಇಲ್ಲಿವರೆಗೆ ಬಂದ್ಬಿಟ್ಟಿಯಾ ನೀನು ಅದಕ್ಕೆ ಪೆಟ್ಟಿಗೆ ಮುಚ್ಚಿ ಅದಕ್ಕೆ ಬಿಡ ಅಂತ ಗಲಾಟೆ ಮಾಡಿದ್ದು ಬುದ್ಧ ಅಂತ ಗಾಂಧಿ ಅಂತೆ ಕುಡಿಯೋದು ಬೇರೆ ಶುರು ಮಾಡ್ಕೊಂಡಿದ್ಯಾ ನೀನು ದೇವರಾಣೆಗೂ ನಿನ್ನ ಆಣೆಗೂ ನಾ ಡ್ರಿಂಕ್ಸ್ ಮಾಡಲ್ಲ ದಾನ ತಿನ್ನೋನಿಗೆ ಗೊಬ್ಬರದ ಆಣೆ ಬೇರೆ ನೀನ್ ಕುಡಿದಿದ್ಮೇಲೆ ಬಾಟ್ಲಾಗಿ ನೀ ಬಂತು ಹೇಗೆ ಬರುತ್ತೆ ನನಗ್ ಗೊತ್ತು ಕೈ ತುಂಬಾ ಹಣ ಬಂದ್ರೆ ಕುರ್ತಾನು ಬರುತ್ತೆ ಆಮೇಲೆ ಅಧಿಕ ಪ್ರಸಂಗಿ ಏಯ್ ನಿನಗೆ ಹಣದ ಬೆಲೆ ಗೊತ್ತಿಲ್ಲ ಕಣು ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ಯಾ ನೋಡು ಇನ್ನ ಮೇಲೆ ನಿನಗೆ 5 ಪೈಸೆ ಬೇಕಾದ್ರು ಅತ್ತೆಯವರನ್ನೇ ಕೇಳ್ತಾಗಬೇಕು ಆಗ್ಲೇ ನಿನಗೆ ಬುದ್ಧಿ ಬರುದು ಈ ಬಾಟ್ಲು ಪೆಟ್ಟಿಗೆ ಒಳಗೆ ಹ್ಯಾಗ್ ಬಂತು ಗೊತ್ತಾ ಮರಿ ಅಣ್ಣ ಶಂಕರು ನೀನು ಗಂಡಸು ತಾನೆ ಜೆಂಟಲ್ಮೆನ್ ತಾನೆ ನಮ್ಮಿಬ್ಬರ ಸವಾಲು ಏನು ಅಂತ ಮರ್ತು ಬಿಟ್ಟಿಯಾ ನೀನು ಜೆಂಟಲ್ಮೆನ್ ಅಲ್ಲ ಅಂದ್ರೆ ಹೇಳ್ಬಿಡು ಅತ್ತೆ ಕುರಿ ಇನ್ನ ಮೇಲೆ 5 ಪೈಸಾ ಬೇಕಾದ್ರೂ ಭಿಕ್ಷದವನ ಹಾಗೆ ನನ್ ಮುಂದೆ ಕೈ ಚಾಚಬೇಕು ಇವನು ಕುಡಿತಾನೆ ಅಂತ 4 ಜನಕ್ಕೆ ಗೊತ್ತಾದ್ರೆ ನಿಮ್ಮ ತಮ್ಮನ್ನ ಈಗ ಸಾಕೋದು ಅಂತ ನನ್ನ ಮುಖಕ್ಕೆ ಮಂಗಳಾರತಿ ಅಂತ ತರಲ್ಲ ಏನು ಮಾಡ್ಲಿ ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ ಮೊದ್ಲೇ ಅವನ್ನ ಹದ್ಬಸ್ನಲ್ಲಿ ಇಟ್ಟಿದ್ರೆ ಹೀಗೆ ಯಾಕೆ ಆಗ್ತಿತ್ತು ಅಮ್ಮ ಆ ತರಲೆ ವಿಚಾರ ಕಟ್ಕೊಂಡು ನಿನಗೇನು ನೀನ್ ಯಾಕೆ ಎಲ್ಲದ್ರಲ್ಲೂ ತಲೆ ಹಾಕ್ತೀಯ ಎಲ್ಲ ನನ್ನ ಗ್ರಹಕಾರ ಏನು ಮಾಡ್ಲಿ ತಲೆಗೆ ಕೊಟ್ಟು ಕೊಟ್ಟು ನಾನೇ ಅವನ್ ಹಾಳು ಮಾಡ್ದಾಗಾಯ್ತು ನಡ್ತಾ ಇದ್ದ ನಗು ಚೆನ್ನಾಗಿ ನಗು ಈಗ ತಾನೇ ನಿನ್ ಬಾಳು ನಗು ಪಾಟ್ಲಾಗೋಕ್ ಶುರು ಆಗಿದೆ ನಿಮ್ಮ ಅಣ್ಣನ ದೃಷ್ಟಿಯಿಂದ 1 ಮೆಟ್ಲು ಇಳಿಸಿದ್ದಾಯ್ತು ನಿನ್ನ ಹಾಗೆ ಒಂದೊಂದೇ ಮೆಟ್ಲಾಗಿ ಇಳಿಸಿ ಬೀದಿ ಬಾಗಿಲಿಂದ ಆಚೆ ತಳ್ಳಿಲ್ಲ ನನ್ನ ಹೆಸರು ಪಂಕಜ ಮನೆ ಅಲ್ಲ ಏನ್ ಜಾಣ್ತಾನೆ ನಮ್ಮ ನಿಮ್ದು ಅಣ್ಣ ತಮ್ಮನ್ನ ಚೆನ್ನಾಗ್ ಡಿಕ್ಕಿ ಹೊಡೆದು ಬಿಟ್ರಿ ಶಭಾಷ್ ಏನು ಪೋಜು ಎಂತ ಮೋಜು ಕಾಲು ಒತ್ತಕ್ಕೆ ಒಂದು ಆಳು ಎಷ್ಟು ದಿವಸ ಈ ಬಾಳು ಯಾರು ನೀನು ಪಂಕಜಮ್ಮ ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವೂರು ಓ ಬದುಕಿದ್ದ ಜನರು ಇಲ್ಯಾರು ಬರರು ಬಂದವರು ಉಳಿಯಲಾರು ಯಾರು ಯಾರು ನೀ ಯಾರು ಬೀದಿ ನಾಯಿ ನೀನು ಒಳಗುತ್ತೀಯ ಬೀದಿ ನಾಯಿ ಒಳಗಡೆ ನುಗ್ಗಿದ್ರೆ ಮುಂಡೆ ಅದು ನಿಯತ್ತಾಗಿರುತ್ತೆ ಆದ್ರೆ ನರಿ ಮನೆ ಒಳಗಡೆ ನುಗ್ಗಿದ್ರೆ ಪರವಾಗಿಲ್ಲ ಬಿಡು ಹಾಗೂ ಇಬ್ರು ಒಳಗಡೆ ನುಗ್ಗಿದೀವಿ ನಮ್ಮಿಬ್ಬರಲ್ಲಿ ಜಗಳ ಯಾಕೆ ನಾಗಮ್ಮ ಏನಮ್ಮ ಯಾರಮ್ಮ ಅದು ಕುರ್ಚಿ ತಗೊಂಡು ಓ ಏನ್ ಕೆಟ್ಟ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ ಬಿಕಾರಿ ನೀನು ನಾನು ಕೋಟ್ಯಾಧೀಶ್ವರನ ಅತ್ತೆ ನೀನು ಯಾವ ಕೋಟ್ಯಾಧೀಶ್ವರನಿಗೆ ಅತ್ತೇನೋ ಅದೇ ಕೋಟ್ಯಾಧೀಶ್ವರನಿಗೆ ಇವನು
ಚಟ್ಕ. ಏನ್ ಹೇಳ್ತಾ ಇದೀನಿ ನೀನು? ನಾನು ಏನತ್ತೇನು ಹೇಳಲ್ಲ. ಮತ್ತೆ ಅವನು ಬರ್ಲಿ ಹೇಳ್ತೀನಿ. ಯಾರು? ಅದೇ ಅವನು ಕೋಟ್ಯಾಧೀಶ್ವರ ಅಳಿಯ. ಅತ್ತೆ ಭಯನೋ? ಎದ್ಕೊಂಡ್ಬಿಟ್ಯ? ಬರ್ಲಿ ನಿನ್ನ ಕೋಟ್ಯಾಧೀಶ್ವರ ಅಳಿಯ, ಅವನ ಮುಂದೆ ಹೇಳ್ತೀನಿ. ನಿನ್ನ ನಾದಿನಿ ನದಿಗ್ಬಿ ಸತ್ತಿಲ್ಲ, ಅವಳು ಇವನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ ಅಂತ. ನಿನ್ನ ಮರ್ಯಾದೆನ ಮೂರ್ ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ಈ ಮನೆಯಲ್ಲಿ ನೀನ್ ಕೂತ್ಕೊಳ್ಳಕ್ಕೊಂದ್ ಕುರ್ಚಿ ಕೂಡ ಸಿಕ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ನಾಗಮ್ಮ, ಆ ಕುರ್ಚಿ ತಂದಾಗಿಲ್ಲ. ನಿನ್ನ ಸಿಂಹಾಸನ ಹೋಗ್ಬಿಡುತ್ತೆ ಅಂತ ನನ್ನ ಕುರ್ಚಿ ಹಾಕ್ತಾ ಇದೀಯಾ? ಕೂತ್ಕೋ. ಹ್ಮ್, ಕೂತ್ಕೊಳ್ದೆ ಇದ್ರ ಮೇಲೆ ಯಾರಾದ್ರೂ ಮಲ್ಕೋತಾರ? ನಾಗಮ್ಮ ನೀನ್ ಹೋಗಮ್ಮ. ಸರಿಯಪ್ಪ. ನನ್ ಮುಂದೆ ಕೂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ, ಕೂತ್ಕೊಂಡಿದ್ಯ? ನಾನು ಕೂತ್ಕೊಂಡ್ಬಿಟ್ಟೆ, ನೀನ್ ನಿಂತ್ಕೊಂಡ್ಬಿಟ್ಟಿಯಲ್ಲ. ಈಗ ಹೇಳು, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗೇನ್ ಕೆಲ್ಸ? ಏನ್ ಆಡ್ಬೇಕಾಗಿದೆ? ಅಯ್ಯಯ್ಯಯ್ಯ, ಮಖ ತೋರಿಸಿ ಮಾತಾಡಬಾರ್ದ? ಕೂಲಿಯ ಮುಖ ನೋಡಿ ಮಾತಾಡೋಷ್ಟು ಗತಿ ಕೆಟ್ಟವಳಲ್ಲ ನಾನು. ನಾನು ಅಷ್ಟೇ, ಕೋಟ್ಯಾಧೀಶ್ವರಿಗಿಂತ ಕಮ್ಮಿ ಆದ್ರೆ ಮಖ ಕೊಟ್ಟು ಮಾತಾಡಲ್ಲ. ಮತ್ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ನಾನು ಬಂಗಾರದ ತಟ್ಟೆಲಿ ಊಟ ಮಾಡೋಳು, ಹಾಕೊಂಡಿರೋ ಚಪ್ಪಲಿಗೆ ಮುತ್ತು ರತ್ನ ಅವಳ ಪೋಲಿಸಿ ಹಾಕೊಂಡಿದ್ದೇನೆ ಕಣೋ. ಪೇವರ್ಸಿಗೆ ಐಶ್ವರ್ಯ ಬಂದ್ರೆ ಏನು ಮಾಡ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಚಿನ್ನಾನ ಕಿವಿಗ್ ಹಾಕೊಂಡಾಯ್ತು, ಮೂಗ್ ಹಾಕೊಂಡಾಯ್ತು, ಕೊತ್ತಿಗೆ ಹಾಕೊಂಡಾಯ್ತು, ಕೈಗ್ ಹಾಕೊಂಡಾಯ್ತು, ಇನ್ ಎಲ್ಲಿಗೆ ಅಂತ ಹಾಕೋತ್ಯ ನೀನು? ಚಿನ್ನದ ಹಲ್ಲು ಮಾಡಿಸ್ಕೊಂಡು ಸುಪ್ಪತ್ತಿಗೆ ಮೇಲೆ ಹಾಯಾಗ ಮಲ್ಕೋತ್ಯ? ಆ ಚಿನ್ನ ಎಲ್ಲೋಗ್ಬಿಡುತ್ತೋ ಅಂತ ಕಬ್ಬಿಣದ ಪೆಟ್ಟಿಗೆ ಒಳಗಡೆ ಮಲ್ಕೊಂಡು ಸಾಯ್ತೀಯ ನೀನು? ಏಯ್ ಏಯ್ ಅಂತ ಹೇಳ್ಬೇಕಾದ್ದು ನೀನಲ್ಲ, ಗಾಡಿ ಹೊಡಿಯೋ ನಾನು, ನಾನು ಹೇಳಬೇಕು. ಏಯ್ 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 ಏಯ್. ಜ್ಞಾಪಕ ಇಲ್ವಾ? ಮರ್ತು ಬಿಟ್ಟಿಯ? ಕಟ್ಕೊಂಡು ಗಂಡನ ಹತ್ರ ಇದ್ದ ಹಣನ ಕಿತ್ತುಕೊಂಡು ಅವನನ್ನ ಪರದೇಶಿ ಮಾಡಿ ಮದುಗಿರಿ ಬಿಟ್ಟೆ. ಹರಾಜಲ್ಲಿ ಕೋಚ್ ಗಾಡಿ ತಗೊಂಡು ಜಮೀನ್ದಾಣಿ ಅಂತ ಹೇಳಿ ಅದನ್ನು ಕೂತ್ಕೊಂಡು ಗಣೇಶರ ಮುಖಕ್ಕೆ ಮಂಕು ಬೂದಿ ಎರಚಿ ನಿನ್ನ ಎರಡನೇ ಮಗಳನ್ನ ಮದುವೆ ಮಾಡಿಕೊಟ್ಟು ಬಿಟ್ಟೆ. ನಿನ್ನ ಈ ಖೋಟಾ ಜಮೀನ್ದಾರನಿಗೆ ಬಂಗಾರ ತಟ್ಟೆ ಊಟ ಮುತ್ತು ರತ್ನದ ಚಪ್ಪಲಿ ಇದಕ್ಕೆಲ್ಲ ಮೂಲ ಕಾರಣ ಆ ಕೋಚ್ ಗಾಡಿ. ನಿನ್ನ ಈ ಬೂಟಾಟಿಕೆ ಬಾಳನ್ನ ಬಯಲು ಮಾಡಿ ನಿನ್ನ ಬೇವರ್ಸಿ ಮಾಡೋದು ನನಗೆ ಚೀಟಿಗೆ 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 ಹೊಡೆಯುವಷ್ಟು ಕೆಲಸ. ಓಹೋ, ಬ್ಲಾಕ್ ಮೇಲ್ ಮಾಡೋಕ್ ಬಂದಿದ್ಯಾ? ಏಯ್, ನಿನಗೆ ಬೇಕಾಗಿರೋದು ಹಣ ತಾನೆ? ನಾಯಿಗೆ ಮೂಳ ಎಷ್ಟಾಗಿ ಎಸಿತೇನೆ? ಎಷ್ಟು ಬೇಕು ಹೇಳು, 5, 10, 20? 1000 ತಾನೆ? ನಿನ್ನ ಹಣ ಯಾರಿಗ ಬೇಕಾಗಿದೆ? ಹೆತ್ತ ಹಿರೇಮಗಳು ಸತ್ತೋದ್ಲು ಅಂತ ಹೇಳ್ತಾ ಇದೆಯಲ್ಲ, ಇದು ನ್ಯಾಯನ ಅಂತ ಕೇಳಕ್ ಬಂದಿದ್ದೀನಿ. ನನ್ನ ಮಗಳು ಕುದುರೆ ಗಾಡಿ ಅವನ್ನ ಕಟ್ಕೊಂಡ್ಲು ಅಂತ ಹೇಳೋದು ಒಂದೇ, ನನ್ನ ಭಾಗ ಸತ್ಲು ಅಂತ ಹೇಳೋದು ಒಂದೇ. ಓ, ಅದೋ ವಿಷಯ. ಹಾಗಿದ್ ಮೇಲೆ ನಾನು ಬಿಡೋದಿಲ್ಲ. ಏನ ಮಾಡ್ತೀಯ? ಏನು ಮಾಡ್ತೀನ? ನನ್ನ ಹಠ ನಾನು ತೀರಿಸ್ಕೋತೀನಿ. ಹೇಗೆ? ಹೇಗ? ಈ ಗಾಡಿ ಹೊಡೆಯೋ ಪುಟ್ಟಪ್ಪನೇ ನನ್ನ ಅಳಿಯ, ನನ್ನ ಮಗಳು ಇನ್ನೂ ಸತ್ತಿಲ್ಲ ಅಂತ 10 ಜನ ಮುಂದೆ ನಿನ್ನ ಬಾಯಲ್ಲಿ ನಾನು ಹೇಳಿಸಲಿಲ್ಲ. ಇವನು ಪಶ್ಚಿಮಾಯಿನಿ ಪುಟ್ಟಪ್ಪನೇ ಅಲ್ಲ. ವಾರೆ ವಾ, ನನ್ನ ಹತ್ರನೇ ಸವಾಲ್ ಹಾಕ್ತಾ ಇದೇನೋ? ಇದುವರೆಗೂ ಹಾಕಿರ್ಲಿಲ್ಲ ನಿನಗೆ ಸವಾಲ್, ಈಗ ಹಾಕ್ತೀನಿ ಕೇಳು. ನಿನಗೂ ಹಾಕ್ತೀನಿ, ನಿಮ್ಮ ಅಪ್ಪನಿಗೂ ಹಾಕ್ತೀನಿ. ಈ ಬಾಯಲ್ಲೇ ಈ ಪುಟ್ಟಪ್ಪನೇ ನನ್ನ ಅಳಿಯ 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 ಅಂತ ಹೇಳ್ತೀನಿ. ನಾನು ಪಂಕಜಮ್ಮ. ಇವನು ಪ್ಲಾಟ್ಫಾರಂ ಕಣಮ್ಮ. ಆದ್ರೂ ಮಾನಸ್ತ, ನನ್ನ ನಿನ್ನ ಸಂಬಂಧ ನೀನೇ ಹೇಳೋವರೆಗೂ ಇವನು ಯಾರಿಗೂ ಹೇಳೋದಿಲ್ಲ. ಇವನು ಒಂಥರ ಜೆಂಟಲ್ಮನ್. ಓ, ಜೆಂಟಲ್ಮನ್! ನೀನು ಕೂಡ ನಾನೋ ನೀನೋ ನೋಡೋಣ ಅಂತೀಯ? ನಾನೋ ನೀನೋ ನೋಡೋಣ. ಪರವಾಗಿಲ್ಲ ಕಣಪ್ಪ, ಚೆನ್ನಾಗಿದೆ, ಚೆನ್ನಾಗೇ ಇದೆ. ನೋಡೋಣ. ಆಗ್ಲಿ, ನೋಡೋಣ ನೋಡೋಣ ನೋಡೋಣ. ನಾನೋ ನೀನೋ ಇಬ್ರಲ್ಲಿ ನಿಶ್ಚಯ ಆಗೋವರೆಗೂ ನಾನು ಈ ಮನೇನ ಸುತ್ತಾನೆ ಇರ್ತೀನಿ, ನಿನಗೆ ಬೆನ್ನಷ್ಟೇ ಹಾಕ್ತಾನೆ ಇರ್ತೀನಿ. ಯಾಕೆಂದ್ರೆ ಗಾಡಿ ಓಡ್ಸ ಅಳಿಯ. ನೀನು ಸರಿಯಾದ ಜೆಂಟಲ್ಮನ್ ಆಗಿದ್ರೆ ಮನೆ ಹೊರಗಿದ್ದು ಸಾಧಿಸಬೇಕು. ನೀನು ಸರಿಯಾದ ಹೆಂಗಸು ಜೆಂಟಲ್ಮನ್ ಆಗಿದ್ರೆ ನನ್ನ ಮನೆಯೊಳಗಿಟ್ಕೊಂಡೇ ಸಾಧಿಸಬೇಕು. ನೀನೇನ್ ನನಗೆ ಬಿಟ್ಟಿ ಊಟ ಹಾಕ್ಬೇಕಾಗಿಲ್ಲ. ಇವನು ಕಸಬು ಗೊತ್ತಿರೋನು, ಮನೆಯಲ್ಲೊಂದು ಹಳೆ ಗಾಡಿ ಇದೆಯಲ್ಲ ಅದನ್ನ ಇವನು ಓಡಿಸ್ಕೊಂಡು. ಏನು ನಿನಗೆ ಈ ಮನೇಲಿ ಕೆಲಸ? ಚೀ ಚೀ, ನಾನ್ ಕೊಡಲ್ಲ. ಏನೋ
ಕೊಡೋದಿಲ್ಲ 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 ಕೊಡಲ್ಲ ಕೊಡೋದಿಲ್ಲ ಕೊಡಲ್ಲ ನಾನೇ ತಗೋತೀನಿ. ಅತ್ತೆ ಯಾರತ್ತೆ ಇದು? ಅದು ಅಳಿಯಂದ್ರೆ ಅಳಿಯಂದ್ರು ಅಳಿಯಂದ್ರೆ ಅಳಿಯಂದ್ರೆ ಆಶೀರ್ವಾದ ಮಾಡಿ. ಇದೆಲ್ಲ ಸರಿ ಹೋಗಲ್ಲ, ನನಗೂ ಸರಿ ಹೋಗಲ್ಲ, ಏನ್ ಮಾಡ್ಲಿ ವಿಧಿ ಇಲ್ಲ. ಯಾರತ್ತೆ ಇದು ಹೇಳಿ ಅತ್ತೆ? ಅದು ಅದು ನಾನ್ ಹೇಳ್ತೀನಿ, ನಾನು ಪಶ್ಚಿಮ ವಾಹಿನಿಲಿ ಗಾಡಿ ಓಡಿಸ್ಕೊಂಡಿದ್ದೀನಿ. ಹೌದಾ ಅತ್ತೆ? ಹೇಳಿ ಅತ್ತೆ ನಾನು ಯಾರು ಅಂತ. ಇಲ್ಲ ಅಂದ್ರೆ ನಾನೇ ಹೇಳ್ಬಿಡ್ತೀನಿ. ಹೌದು ಅಳಿಯಂದ್ರೆ, ಅವನ್ ಹೇಳಿದ್ ನಿಜ. ಸರಿ ಇಲ್ಲಿಗೆ ಯಾಕೆ ಬಂದೆ? ಪರವಾಗಿಲ್ವೆ, ಪ್ರಶ್ನೆನ ಸರಿಯಾಗಿ ಕೇಳ್ಬಿಟ್ರೆ. ಪರಂಪರೆಯಾಗಿ ಇವ್ರ ಮನೇಲಿ ಕೆಲಸ ಮಾಡ್ಕೊಂಡಿರೋ ವಂಶ ನಮ್ದು, ಇವ್ರ ಮನೇಲಿ ಒಂದು ಗಾಡಿ ಇದೆ ಅಂತ ಗೊತ್ತಾಯ್ತು, ಅದನ್ನ ಓಡಿಸ್ಕೊಂಡು ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಅಂದ್ರೆ. ಅದಕ್ಕೆ ಅಮ್ಮವ್ರು ಅಂದ್ರು ಅಳಿಯಂದ್ರೆ ಬರ್ಲಿ ಆಮೇಲೆ ಕೇಳಿ ಹೇಳ್ತೀನಿ ಅಂತ. ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ನಾನು ಕೆಲಸ ಮಾಡಿದ್ರೆ ಈ ಮನೇಲಿ ಮಾಡ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ಯಾವ್ದಾದ್ರು ಬಾವಿಗೆ ಬಿದ್ದು ನಾನು ಸತ್ತೋಗ್ತೀನಿ. ನೋಡ್ರಾತೆ ನೋಡ್ರಾತೆ, ಗಾಡಿ ಓಡಿಸೋ ಎಷ್ಟೊಂದು ತಗ್ಗಿ ಬಗ್ಗಿ ನಡೀತಾ ಇದ್ದಾನೆ. ಇನ್ನು ಬರ್ತಾ ಇದ್ದೆ, ಹಾಳಾದ್ದು ನೆಲ ಬಂದ್ಬಿಟ್ಟಿದೆ. ಬಹಳ ತಮಾಷೆ ಮಾತಾಡ್ತೀನಿ ಕಣಯ್ಯ. ಇವತ್ತೇ ಕೆಲಸ ಕರ್ಕೊಂಡ್ಬಿಡ್ಲಾ? ಅದೆ ಇವತ್ತಿನಿಂದಲೇ ಕೆಲಸ ಕಿಟ್ಕೊಂಡ್ಬಿಡೋಣ. ಸಂತೋಷ ಸಂತೋಷ. ನಿನ್ ಹೆಸರೇನಯ್ಯ? ತಮ್ಮ ಹೆಸರು? ಗಣೇಶ್ ರಾವ್. ನನ್ನ ಹೆಸರು ಪಶ್ಚಿಮ ಇನಿ ಪುಟ್ಟಪ್ಪರಾವ್. ನೀವು ರಾವ್? ನಾನು ರಾವ್. ಡಿಂಗ್ 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 ಡಿಂಗ್. ಯೋ, ಈ ಗಾಡಿಗೆ ನೀನೇನೋ ಸಾರಥಿ? ಹೌದು. ಇನ್ನು ಮೇಲೆ ನಿನಗೆ ರೆಸ್ಟ್. ಕೈನಲ್ಲಿರೋ ಚಾವಟಿ ನಾನು ನನ್ನ ಕೈ ಕೊಟ್ಟು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆ ಜಾಗ ಖಾಲಿ ಮಾಡ್ಬೇಕು? ಯಾಕೆಂದ್ರೆ ಈ ಗಾಡಿಗೆ ಇನ್ಮೇಲೆ ನಾನೇ ಸೂತ್ರಧಾರ. ನ್ಯಾಯ ನ್ಯಾಯ, ಇದು ಬಡೂನ್ ಹೊಟ್ಟೆ ಮೇಲೆ ಹೊಡೆಯೋದು? ಹೊಟ್ಟೆ ಮೇಲೆ ಹೊಡೆದೇನೆ ಕಣೆ, ಮುಂದಕ್ಕೆ ಬರೋದು ಏನೇ? ಅದು ಅರ್ಥವಾಗ್ಲಿಲ್ವಾ? ನೋಡ್ದ್ಯಾ ಹ್ಯಾಗ ಹೊಡೆದ ತಕ್ಷಣ ಮುಂದಕ್ಕೆ ಬಂದ್ಬಿಟ್ಟೆ. ನಿಂತ್ಕೋ ನಿಂತ್ಕೋ. ಹೇಳ್, ನಿನಗ್ಯಾಕಯ್ಯ ಈ ಕೈ ಕಟ್ಕೊಂಡು ಬಾಳೋ ಸ್ಯಾಪೆದಾರಿ ಕೆಲಸ? ನನ್ನ ಹತ್ರ ಒಂದು ಒಳ್ಳೆ ಗಾಡಿ ಇದೆ, ಆ ಗಾಡಿ ನಿನ್ ಕೊಡ್ತೀನಿ, ಅದನ್ನ ನೀನ್ ಇಟ್ಕೋ, ಚೆನ್ನಾಗಿ ಓಡಿಸ್ಕೋ, ಚೆನ್ನಾಗಿ ಸಂಪಾದನೆ ಮಾಡ್ಕೋ, ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಜು ತರ ಮಜಾ ಮಾಡ್ಕೊಂಡಿರೋ. ನಾಗಮ್ಮ. ಏನಮ್ಮ? ತಗೋ ನಿನ್ ಸಂಬಳ. ಇದೇನಮ್ಮ 150 ರೂಪಾಯಿ ಕೊಟ್ಟಿದ್ದೀರಿ? ಈ ತಿಂಗಳಿಂದ 50 ರೂಪಾಯಿ ಜಾಸ್ತಿ ಮಾಡಿದ್ದೇನೆ, ಧಾರಾಳವಾಗಿ ಖರ್ಚು ಮಾಡು. ಖರ್ಚು ಮಾಡೋಕೆ ನನ್ಗೆ ಯಾರಿದಾರಮ್ಮ? ಇರೋನೊಬ್ರೇ ಒಬ್ಬ ಮಗ, ಅವನು ಹುಚ್ಚ ಹಿಡಿದು ಹುಚ್ಚ ಆಸ್ಪತ್ರೆಯಲ್ಲಿ ಇದ್ದಾನೆ. ಅವನಾದ್ರೂ ಚೆನ್ನಾಗಿದ್ದಿದ್ರೆ. ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ದೇವ್ರು ಯಾವತ್ತೂ ಒಳ್ಳೆಯವರಿಗೆ ಅನ್ಯಾಯ ಮಾಡಲ್ಲ. ನನ್ ನೋಡು ಹೇಗಿದ್ದವಳು, ಏನಾಗಿ ಬದುಕ್ತಾ ಇದ್ದೀನಿ. ಹೃದಯ ಚೆನ್ನಾಗಿದ್ರೆ ಬದುಕು ಬಂಗಾರ ಆಗುತ್ತೆ ನಾಗಮ್ಮ. ಸರಿಯಮ್ಮ. ಅತ್ತೆ ನನಗ್ 300 ರೂಪಾಯಿ ಬೇಕು. ಯಾಕೆ? ಖರ್ಚು ಮಾಡುತ್ತೆ. ಕಾರಣ ಹೇಳು, ಕೊಡ್ತೀನಿ. ಏನು ಕಾರಣ ಇಲ್ಲದೆ ಅಡುಗೆಯೊಳಗೆ 50 ರೂಪಾಯಿ ಜಾಸ್ತಿ ಕೊಟ್ರಿ? ಅದು ನನ್ನಿಷ್ಟ, ತಗೋ ನೀನ್ 5 ರೂಪಾಯಿ. ಅಂದ್ರೆ ಈ ಮನೇಲಿ ಅಡುಗೆ ಮಾಡೋಳಗಿಂತ ಗಾಡಿ ಓಡಿಸೋನ್ಗಿಂತ ನಾನು ಕಮ್ಮಿ. ಏನೇ ಅದು ಕಿಸಿತ ಇದೆಯಾ? ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್? ಹೌದು, ನಮ್ಮಮ್ಮ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸಿದ್ಲು. ಯಾರ ಮನೇಲಿ ಯಾರ ಮೇಲೆ ಅಧಿಕಾರ ಮಾಡೋದವಳು? ಇದು ನಮ್ ಭಾವನ್ ಮನೆ, ನಮ್ಮಮ್ಮ ಅಧಿಕಾರ ಮಾಡ್ತಾಳೆ. ಹಾ ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಹೇಗ್ ಒದ್ದೋಡಿಸ್ತೀನಿ. ಏನೇ ಅದು ಕಿಟಕಿ ಹತ್ರ ತಮಾಷೆ ನೋಡ್ತಾ ಇದ್ಯಾ? ನಡಿ ಒಳಗೆ. ಏನಮ್ಮ ಇವರಿಬ್ರು ಯಾಕೆ ಈ ತರ ಹಾವು ಮುಗಿಸಿತರ ಆಡ್ತಾ ಇದಾರೆ? ಆ ಜಗಳ ಗಂಟ ಏನೋ ತರಲೆ ಮಾಡಿರ್ತಾನೆ, ಇವಳು ಕ್ಯಾಕರಿಸಿ ಹೋಗ್ತಿರ್ತಾಳೆ. ಅದಕ್ಕೆ ಒಂದೇ ಒಂದು ಉಪಾಯ ಇದೆ ಕಣಮ್ಮ. ಏನೇ ಅದು? ಇವರಿಬ್ರಿಗೂ ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಿಂತಾಲೆ. ಇವ್ರನ್ನು ಗಣೇಶ್ ರಾಯ್ ತರ ಕೋಲೆ ಬಸವನ್ನ ಮಾಡ್ಕೊಂಡ್ ಬಿಡ್ಬಾರ್ದು ನೀವು. ಅಯ್ಯೋ ಮಂಕೆ, ಈ ಪಂಕಜಮ್ಮನ ಪ್ಲಾನೇ ಬೇರೆ. ಏನಮ್ಮ ಅದು? ನಮ್ಮ ಅಳಿಯಂದಿರ್ನ ಮತ್ತೆ ಅಳಿಯಂದಿರ್ನಾಗಿ ಮಾಡ್ಕೊಳ್ತೀನಿ. ಅಂದ್ರೆ ಗಣೇಶ್ ರಾಯರನ್ನ? ನಿರ್ಮಲನ್ನ ಅವರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಯಾಕ್ ಗೊತ್ತಾ? ಅವರಿಗಿರೋ ಆಸ್ತಿನೆಲ್ಲ ನನ್ ಕೈಲಿ ಇಟ್ಕೊಂಡು ಈ ಮನೇಲಿ ಅತ್ತೆ ಅಧಿಕಾರನ ಶಾಶ್ವತವಾಗಿ ಚಲಾಯಿಸ್ತೇನೆ. ಏನ್ ತಲೆ, ಏನ್ ಪ್ಲಾನು ಅಂತೂ. ಒಟ್ನಲ್ಲಿ ಸಾಯೋ ತನಕ ಬೀಗದ ಕೈ ಗೊಂಚಲು ನಿಮ್ ಸಂತದಲ್ಲೇ ಇರ್ಬೇಕು. ಏನಮ್ಮ ಈ ವಿಷಯ ರಾಯರಿ ಗೊತ್ತಾ? ಸಮಯ ನೋಡಿ ಹೇಳ್ತೇನೆ. ಒಂದ್ ಕುದ್ರೆ ಮಗ ಬೆನ್ಕರ ತಿರ್ಕೊಂಡ್ಬಿಡ್ಬೇಕು. ದೊಡ್ಡ ಪೈಲ್ವಾನು ಹೆಂಗ ಸತ ಕುಪ್ಪಿಗ್ ಬರ್ತಾನೆ, ನಾಚಿಕೆನೆ ಇಲ್ಲ.
ಹಾಗಾದ್ರೆ ಮನ್ನಾದಿ ಅವ ಗಂಡಸಿದಾನ ಕರೆಯ ನಾನು ನೋಡ್ತೀನಿ. ಗಂಡಸು ಈ ಮನೆಯಲ್ಲಿರೋ ಗಂಡಸು ನಾನೊಬ್ಬನೇ. ನಮ್ಮ ವಿಷಯ ಯಾರು ಮಾತಾಡ್ತಾ ಇರೋದು? ಮೊನ್ನೆ ತಾನೆ ಗಾಡಿ ಓಡ್ಸಕ್ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂಡು ನನ್ನ ಎದುರಿಗೆ ನಿಂತ್ಕೋತೀಯನಾ? ಮುಖ ತಿರುಗಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಅಯ್ಯಪ್ಪ ಅಮ್ಮ ಚಿಕ್ಕ ಯಜಮಾನಮ್ಮ ಇದೆಲ್ಲ ಏನಮ್ಮ? ಅವ್ನು ಸೊಟ್ಟ ಮುತಿ ಮಾಡ್ಕೊಂಡು ಯಾವಾಗ್ಲೂ ಹೀಗೆ ಬೈತಾನೆ. ಸೊಟ್ಟ ಮುತಿನ ಹಾಕಿದ್ಮೇಲೆ ಅದನ್ನ ನೆಟ್ಟ ಮುತಿ ಮಾಡ್ಲೇಬೇಕು. ಇನ್ನೇನು ಮಾಡ್ಬೇಕು? ಅವನ್ ನನ್ನ ತಂಟೆಗೆ ಬರ್ದ ಹಾಗ್ ಮಾಡ್ಬೇಕು ಅಷ್ಟೇ ತಾನೆ? ಹೌದು. ನೋಡ್ತಾ ಇರಿ ಇವಾಗ ಏನಮ್ಮ ನಾನು ಯಾತಕ್ ಬಂದೆ ಅಂದ್ರೆ? ಅಯ್ಯೋ ಅಯ್ಯೋ ಅಪ್ಪ ಏನೋ ನಿರ್ಮಲನ್ ಪರ ವಕಾಲತ್ ವಹಿಸ್ತೀಯ? ಅದಲ್ಲ ಅದಲ್ಲ, ಒಂದು ವಿಷಯ, ನನಗೊಂದು ಕೆಲಸ ಆಗ್ಬೇಕಾಗಿದೆ. ಏನದ್ ಕೆಲಸ? ಏನಿಲ್ಲ, ನೀವು ಆ ಪಂಕಜಮ್ಮನು ಒಬ್ರೊಬ್ರು ವಿರೋಧಿಗಳಲ್ಲ ಯಾಕೆ? ನಾನೊಬ್ಬ ಜೆಂಟ್ಲ್ಮನ್, ಅದಕ್ಕೆ. ಓ ಇಲ್ ನೋಡಪ್ಪ, ನನಗೂ ವಿರೋಧಿ ಇವನಿಗೂ ವಿರೋಧಿ. ಇವನಿಗೂ ವಿರೋಧಿ ಸರ್, ಐ ಲೈಕ್ ಯು. ಅಯ್ಯಪ್ಪ ಐ ಲವ್ ಯು. ಪಂಕಜಮ್ಮ ನಿನಗ್ ವಿರೋಧಿನ ಯಾಕೆ? ನಾನು ಹೇಳ್ಬಿಡ್ತೀನೋ, ನಾನು ಒಂಥರ ಜೆಂಟಲ್ಮನ್ ಸರ್. ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಏನದು? ಒಂದು ನಿಮಿಷ. ಆ ನಿರ್ಮಲನ ಮೇಲೆ ನಿಮಗೆ ಒಂದು ಕಣ್ಣು ಇದೆ ತಾನೆ? ಇರಲಿ ಇರಲಿ. ಇದ್ರೂ ಆ ಹುಡುಗಿ ನನ್ನ ಕೈಗೆ ಸಿಕ್ತಿಲ್ವೋ? ಸಿಗೋ ಹಾಗೆ ನಾನು ಮಾಡ್ತೀನಿ. ಹಾಗೆ ಅಯ್ಯೋ ಏನ್ ಅನ್ಕೊಂಡ್ಬಿಟ್ಟೆ ಹುಡುಗಿನ ಮೇಲೆ ಅದೇ ನೋಡೇ ಹಕಾಮೂತಿ ನೋಡಿದ್ರೆ ಚಚ್ಚಿ ಬಿಡ್ತೀನಿ. ಅಯ್ಯೋ ನನ್ ಮಕ್ಕ ಹೋಯ್ತು. ಸುಮ್ನೆ ಬಿಡ್ತೀನಿ ಅನ್ಕೊಂಡ್ ನಿನಗ್ ಹೊಟ್ಟೆ ನೋಬರ ಹೊತ್ತು ಬಿಡ್ತೀನಿ. ಹುಯ್ದಾಕ್ಬಿಡ್ತೀನಿ ಬಿಡ್ತೀನಿ ನೋಡಿ. ಅಯ್ಯೋ ಬಾಯಲ್ ರಕ್ತ, ಕಿವಿಲ್ ರಕ್ತ, ಎಲ್ಲೆಲ್ ಸಾಧ್ಯವೋ ಅಲ್ಲೆಲ್ಲ ರಕ್ತ. ಬುದ್ಧಿ ಕಲ್ಸು ಅಂದ್ರೆ ಹೀಗ ಹೊಡೆಯೋದು ರಕ್ತ? ಇವ್ನ್ ಹೊಡ್ದ ಅಂದ್ರೆ ರಕ್ತ ಬರ್ಲೇಬೇಕು. ಏನ್ ಅನ್ಕೊಂಬಿಟ್ಟಿ ಅನ್ನ ನನ್ನ ಮಗ ಪುಟ್ಟಪ್ಪ? ಅಮ್ಮ ಕೈ ನೋವುತ್ತಮ್ಮ, ಬಿಗ್ಗಿಡ್ಕೋ ಬೇಡ. ಅಯ್ಯೋ ಶಂಕರ್ ಶಂಕರ್, ಪೈಲ್ವಾನ್ನ ಚೂಬಿಟ್ಟು ನನಗೆ ಕೊಡಿಸ್ತೀಯ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮ ತುಂಬಾ ನೋವಾಗ್ತಾ ಇದೆಯಾ? ರಕ್ತ ಸುರಿದೋಯ್ತು, ಮೂಳೆ ಮುರಿದೋಯ್ತು, ಶಕ್ತಿನೇ ಒಡಗೋಯ್ತು. ನನ್ ಕ್ಷಮಿಸ್ಬಿಡು ಶಂಕರ್. ಮಾತ್ ನಿಲ್ಸಿ, ರಕ್ತ ಒರೆಸಿ ಚಿಣಿಮಿನಿ. ಈ ವಿಷಯನ ಯಾರಿಗೂ ಹೇಳ್ಬೇಡ. ನಾನ್ ನಿನ್ ತಪ್ಕೊಂಡಿರೋದನ್ನ ನನ್ ಮೇಲೆ ನಿನ ಪ್ರೀತಿ ಇಲ್ವೇನೆ? ಇಲ್ದೇನು, ನಿಂಗೆ ಏಟ್ ಬಿದ್ದಾಗ ನಂಗ ಅಳುನೆ ಬಂದ್ಬಿಡ್ತು. ಅಯ್ಯೋ ಅಯ್ಯೋ ಮೈಸೂರ್ ಪಾಕು, ಜಿಲೇಬಿ, ಕಡ್ಲೆಕಾಯಿ ಮಿಠಾಯಿ, ಹಲ್ವಾ, ತೆಂಗು, ಗೋಡ್ಬರೆ ಎಲ್ಲಾ ತಂದಿದ್ದೀನಿ. ಬೇಗ ಬೇಗ ತಿನ್ನು, ಬೇಗ ಬೇಗ ತಿನ್ನು. ಇಷ್ಟೆಲ್ಲ ಯಾಕೆ ತಂದ್ರಿ? ಯಾಕೆ ತಂದ್ರಿ ಅಂತ ನನ್ನ ಕೇಳ್ತೀಯ? ಅದ್ ಗೊತ್ತಿಲ್ಲ ನನಗೆ. ಹೇಳ್ಬಿಡ ಹೇಳ್ಬಿಡು. ಏನು ಹೇಳ ಹೇಳ? ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮನೇಲಿ ಓವಾಯಿ ನೀನು ಬಸರಿ. ನನ್ನ ತಮ್ಮ ಶಂಕರ ಹುಟ್ಟಿದ ಬಗ್ಗೆ ನೀವೆಲ್ಲ ಬಂದಿರೋದು ನನಗೆ ಬಹಳ ಸಂತೋಷ ಆಗಿದೆ. ಈ ವಿಶೇಷ ಸಂದರ್ಭದಲ್ಲಿ ನಿಮಗೆ ಮನರಂಜನೆ ನೀಡೋಕ್ಕೋಸ್ಕರ ನಮ್ಮ ನಿರ್ಮಲಾ ಒಂದು ಹಾಡು ಹೇಳ್ತಾಳೆ. ನನ್ನ ಮಗಳು ಹಾಡೋಲ್ಲ. ನಿಮ್ಮ ನಿಮ್ಮ ಜಗಳ ಮನೆ ಒಳಗಿರ್ಲಿ, ಊರಿನವ್ರಿಗೆಲ್ಲ ಗೊತ್ತಾಗೋದ್ಬೇಡ. ಅವಳಿಗೆ ಗಂಟ್ಲು ಸರಿ ಇಲ್ಲ ಎಂದಿರೆ? ಹೌದೇನೋ, ಮೊದ್ಲೇ ಹೇಳೋದ್ಬೇಡವೇ? ಈ ಮಂಗನ ಬರ್ತ್ಡೇಗೆ ನನ್ನ ಮಗಳು ಹಾಡ್ಬೇಕಾ? ಈ ಬರ್ತ್ಡೇಲಿ ಹಾಡ್ ಹೇಳಿಲ್ಲ ಅಂದ್ರೆ ಮಜಾನೇ ಇರಲ್ಲ, ಕುದುರೆ ಹೇಳ್ತಿರೋ ಗಾಡಿ ತರ ಆಗ್ಬಿಡುತ್ತೆ. ನೋಡಿ, ನೀವ್ ಯಾರಾದ್ರೂ ಹಾಡ್ ಹೇಳ್ತೀರಾ ಇಲ್ಲ ನಾನೇ ಹೇಳ್ಬಿಡ್ಲ? ಪಲ್ಲವಿ ಏನ್ ಹೇಳೋದು? ವೆರಿ ಗುಡ್. ನೀನು ನಾನು ನೋಡೆ ಬಿಡುವ ಅವಸರ ಬೇಕೆ ನಿನಗೀಗ? ಕಮ್ ಆನ್ ಕ್ಲಾಪ್. ಒನ್ ಟೂ ತ್ರೀ ಫೋರ್. Thank you.
ಅವಸರ ಬೇಕೆ ನಿನಗೀಗ ನೀನು ನಾನು ನೋಡೆ ಬಿಡುವ ಅವಸರ ಬೇಕೆ ನಿನಗೀಗ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ಹೆಣ್ಣು ಎಂದು ತಲೆಯನ್ನು ತಕ್ಕಿಸಿ ಬಾಳಲಿ ಎನ್ನುವುದಿಲ್ಲ ಹೆಣ್ಣು ಎಂದು ತಲೆಯನ್ನು ತಕ್ಕಿಸಿ ಬಾಳಲಿ ಎನ್ನುವುದಿಲ್ಲ ಧನಮದ ದೀನ ಗರ್ಭದಿ ಮೆರೆವುದು ಅವಳಿಗೆ ಭೂಷಣವಲ್ಲ ಧನಮದ ದೀನ ಗರ್ಭದಿ ಮೆರೆವುದು ಅವಳಿಗೆ ಭೂಷಣವಲ್ಲ ಅಲ್ಪನಿಗೆ ಸರಿ ಬಂದರೆ ರಾತ್ರಿಯು ಕೊಡೆಯನ್ನು ಹಿಡಿದೇ ನಿಲ್ಲುವ ಅಲ್ಪನಿಗೆ ಸರಿ ಬಂದರೆ ರಾತ್ರಿಯು ಕೊಡೆಯನ್ನು ಹಿಡಿದೇ ನಿಲ್ಲುವ ಗೌರವ ಘನತೆಯ ಮರತವನಂತೆ ಎಲ್ಲರ ಕಾಲಲ್ಲಿ ಒದೆವಾ ಎಲ್ಲರ ಕಾಲಲ್ಲಿ ಒದೆವಾ ನೀನು ನಾನು ನೋಡೆ ಬಿಡುವ ನೀನು ನಾನು ನೋಡೆ ಬಿಡುವ ಅವಸರ ಬೇಕೆ ನಿನಗೀಗ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ಯಾರದು ಆಸ್ತಿ ಯಾರಿಗೂ ಗರ್ವ ಯಾರಿಗೂ ನೆಮ್ಮದಿ ಇಲ್ಲ ಯಾರದು ಆಸ್ತಿ ಯಾರಿಗೂ ಗರ್ವ ಯಾರಿಗೂ ನೆಮ್ಮದಿ ಇಲ್ಲ ಈ ಅಧಿಕಾರಕ್ಕೆ ಎಂದಿಕೆ ಕೊನೆಯೋ ಆ ಈಶ್ವರನೇ ಬಲ್ಲ ಈ ಅಧಿಕಾರಕ್ಕೆ ಎಂದಿಕೆ ಕೊನೆಯೋ ಆ ಈಶ್ವರನೇ ಬಲ್ಲ ಕುದುರೆಯ ಪಳಗಿಸಿ ಚಾವುಟಿಗಿಂತ ಬೇರೆ ಅಸ್ತ್ರವು ಇಲ್ಲ ಕುದುರೆಯ ಪಳಗಿಸಿ ಚಾವುಟಿಗಿಂತ ಬೇರೆ ಅಸ್ತ್ರವು ಇಲ್ಲ ಜಂಭದ ಕೋಳಿಯ ಸೊಕ್ಕನು ಮುರಿಯಲು ನಮ್ಮನ್ನು ಬಿಟ್ಟರೆ ಇಲ್ಲ ನಮ್ಮನ್ನು ಬಿಟ್ಟರೆ ಇಲ್ಲ ನೀನು ನಾನು ನೋಡೆ ಬಿಡುವ ನೀನು ನಾನು ನೋಡೆ ಬಿಡುವ ಅವಸರ ಬೇಕೆ ನಿನಗೀಗ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ನ್ಯಾಯವ ಯಾರೇ ಎದುರಿಸಲಿ ಗೆಲ್ಲುವುದಿಲ್ಲ ಬದುಕಿನಲ್ಲಿ ಶಂಕರ ಅನ್ನೋನಲ್ಲಿ ಯಾಕಪ್ಪ ನೀನೇನ ಶಂಕರ್ ಯಾರಪ್ಪ ನೀನು ನಂದಿರೋನು ಎಲ್ಲಿದ್ದಾನೆ ಅವನ್ ಶಂಕರ್ ಇಲ್ಲೇ ಇದೀನಿ ಯಾಕೋ ಇಂತ ಲುಚ್ಚ ಕೆಲಸ ನನ್ನ ಮಾಡೋದು ಸುಮ್ನೆರ ಏನೇ ಅದು ನಾಲ್ಕು ಜನ ಸೇರಿರುವಾಗ ಏನ್ ನಿನ್ ಪಂಚಾಯತಿ ರೀ ಸ್ವಾಮಿ ನಾಲ್ಕು ಜನ ಸೇರಿರುವಾಗ ಪಂಚಾಯತಿ ಮಾಡಿದ್ರೆ ನ್ಯಾಯ ಸಿಗೋದು ಈ ಹುಡುಗಿ ಗತಿ ಏನು ಈ ನನ್ ತಂಗಿಗೆ ಇವನೇನ್ ಸಮಾಧಾನ ಹೇಳ್ತಾನೆ ಏನತ್ತ ಇದಲ್ಲ ಅಯ್ಯೋ ಕರ್ಮ ಕರ್ಮ ಏನ್ ಹೊಲಸೋ ಯಾರಿಗ್ ಗೊತ್ತು ಏನಪ್ಪ ಸ್ವಲ್ಪ ಹೀಗ್ ಬರ್ತೀಯ ಬಾಪ ಬಾರಯ್ಯ ಈಗ ಹೇಳಪ್ಪ ಏನ್ ಸಮಾಚಾರ ಆ ಪಾಪಿ ನಿಮ್ ಶಂಕರ ನನ್ ತಂಗಿನ ಪ್ರೀತಿಸ್ತೀನಿ ಅಂತ ಹೇಳಿ ನೀನೇ ಹೇಳ ಮಂಗಳ ನನ್ನ ಮದ್ವೆ ಮಾಡ್ಕೋತೀನಿ ಅಂದ್ರು ಆಸೆ ತೋರಿಸಿ ನನ್ ಮೋಸ ಮಾಡ್ಬಿಟ್ರು ಈಗ ನನ್ಗೆ ಮೂರ್ ತಿಂಗಳು ನಾನು ಇವಳನ್ನ ನೋಡ ಇಲ್ಲ ಅಣ್ಣ ಇವಳ ಮಾತು ನಂಬೇಡ ಏನೋ ನಮ್ ಹುಡುಗ ನಿನ್ ತಂಗಿನ ನೋಡೇ ಇಲ್ಲ ಅಂತಾನೆ ಈ ತರ ಸುಳ್ಳು ಸುಳ್ಳೆ ನಾಟಕ ಆಡಿದ್ರೆ ಏನ್ ಶಿಕ್ಷೆ ಆಗುತ್ತೆ ಗೊತ್ತಾ ಹಾಗೆ ದಬಾಯಿಸಿ ದಬಾಯಿಸಿ ಇವನು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಯೋಗ್ಯಂತಂದು ಲೋ ನಾನ್ ಯಾರು ಗೊತ್ತಾ ಪಂಕಜಮ್ಮ ನನ್ನ ಅಂತಸ್ತೇನು ನನ್ ಗೌರವ ಏನು ಗೌರವ ನಿಮ್ಮೊಬ್ರು ಸೊತ್ತಲ್ರಿ ಈಗ ನನ್ ತಂಗಿಗೆ ಏನ್ ದಾರಿ ಮಾಡ್ತೀರಾ ಅದನ್ನ ಹೇಳಿ ಭಾರಿ ಕಳ್ಳು ನಿನ್ ತಂಗಿ ಎಲ್ಲೋ ಹೋಗಿ ಏನೋ ಕೆಟ್ಟ ಕೆಲಸ ಮಾಡ್ಕೊಂಡ್ ಬಂದ್ರೆ ಅದಕ್ ನಮ್ ಹುಡುಗ ಹೊಣೆನಾ ಇದಕ್ಕೆಲ್ಲ ಏನ್ ಸಾಕ್ಷಿ
ಏನ್ ಆಧಾರ? ಆಧಾರನ? ಹ್ಮ್, ಈ ಉಂಗ್ರನೇ ಸಾಕ್ಷಿ ಆಧಾರ. ಅಪ್ಪೇ, ಈ ಉಂಗ್ರ ನಮ್ಮ ಶಂಕರಿಂದೆ. ಅಳಿಯಂದ್ರೆ ನಿಮ್ ತಮ್ಮ ಕಳೆದಿದ್ದು ಉಂಗುರ ಅಲ್ಲ, ಈ ಮನೆ ಮರ್ಯಾದೆನೆ ಕಳೆದು ಬಿಟ್ಟ. ನಿನಗೇನೋ ಬಂದಿತ್ತು ದೊಡ್ಡ ರೋಗ. ಇಂಥ ಕೆಲಸ ಮಾಡೋ ಬದಲು ನನಗೆ ಮದುವೆ ಮಾಡಿ ಅಂತ ಕೇಳ್ಕೊಂಡಿದ್ರೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡ್ತಿದ್ನಲ್ಲೋ. ಏನು ಮಾಡ್ಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಟು ನೀನೋ ನಾನೋ ನೋಡಿಯೇ ಬಿಡೋಣ ಅಂತ ಕುಣಿತೇನೋ? ಓ, ಅದ ವಿಷಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಗೊತ್ತಾಯ್ತ? ಯಾ ಗೊತ್ತಾಯ್ತು? ಅತ್ತೆ, ಈ ವಿಷಯ ನೀನ ತೀರ್ಮಾನ ಮಾಡ್ಬಿಡಿ. ಮಾಡ್ತೇನೆ ಮಾಡ್ತೇನೆ. ಏನಪ್ಪ ಸ್ವಲ್ಪ ಹೀಗ್ ಬರ್ತೀಯ? ಬಾ ಬಾ. ನೋಡಪ್ಪ, ಇದರಲ್ಲಿ 10,000 ರೂಪಾಯಿ ಇದೆ. ನಿನ್ ತಂಗಿ ಮದ್ವೆನ ಝಟ್ಪಟ್ ಅಂತ ಮಾಡಿ ಮುಗಿಸು. ಆಗ್ಲಿ ತಾಯಿ, ನೀವ್ ಹೇಳ್ದಾಗೆ ಮಾಡ್ತೀನಿ. ಆ ಉಂಗ್ರ ಕೊಡಿಲಿ. ಕೊಡು ಕೊಡು ಕೊಡು. ನೋಡು, ಮುಂದಿನ ಬಾಗ್ಲಲ್ಲಿ ಹೋಗ್ಬೇಡ, ಹಿಂದಿನ ಬಾಗ್ಲಲ್ಲಿ ಹೋಗು. ಸರಿ ತಾಯಿ, ಹೋಗಿ ಹೋಗಿ. ಅಪ್ಪ, ಸದ್ಯ ನಮ್ಮ ಮರ್ಯಾದೆ ಉಳಿತು ಅತ್ತೆ. ಬಾಯ್ನಿ, ನಿನ್ ತಂಗಿನ ಕಳ್ಸ್ಬಿಟ್ಟಿಯಾ? ಸದ್ಯ ಎಲ್ಲಿ ಬೆಬ್ಬೆಬ್ಬೆ ಅಂತೀಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನೀನ್ ಚೆನ್ನಾಗಿ ನಾಟಕ ಆಡ್ಬಿಟ್ಟೆ. ಇಲ್ಲಿ ಹಣ ಕೊಡಿ. ಯಾಕೆ? ಅದು ನಿನ್ 500 ರೂಪಾಯಿ ಕೊಡ್ಬೇಕಲ್ಲ. ವಾರೇ ಮೇರೆ ಷೇರು, 10,000 ತಗೊಂಡು 500 ರೂಪಾಯಿ ಕೊಡ್ತೀಯಾ? ನೀನ್ ಮಾತಾಡಿದ 500 ರೂಪಾಯಿ ಅಲ್ವೇ? ಅಲ್ಲಮ್ಮ, ನನ್ ತಂಗಿ ಬಾಳ್ಗೆ ಬೆಂಕಿ ಇಟ್ಬಿಟ್ಟಿದ್ನಲ್ಲಮ್ಮ, ನಾನು ಮಾಡಿರೋ ಕೆಲ್ಸಕ್ಕೆ 10,000 ಏನು 10 ಲಕ್ಷ ಕೊಟ್ರು ಕಮ್ಮಿನೇ. ಒಪ್ಕೊಂಡಿರೋಷ್ಟು ಕೂಲಿ ತಗೊಂಡು ಹೋಗದೆ ಎಷ್ಟು ಗಲಾಟೆ ಮಾಡ್ತೀವೋ. ಡೋಂಟ್ ವರಿ ಅತ್ತೆ, ಈ ನನ್ನ ಮಗನ ನಾನು ವಿಚಾರಿಸ್ಕೋತೀನಿ. ಐದು ಪೈಸೆ ಬೇಕಾದ್ರೂ ಈ ಕತ್ತೆ ಹತ್ರ, ಐಮ್ ಸಾರಿ, ಈ ಅತ್ತೆ ಹತ್ರ ಕೈ ಚಾಚಬೇಕಾ? ಸರ್, ಕಷ್ಟಪಟ್ಟಿದ್ಯಾ? 100 ರೂಪಾಯಿ ತಗೊಂಡು ಓಡ್ ಓಡ್ ಓಡ್. ಅತ್ತೆ, ನೀವಿನ ಮೇಲೆ ಏನೇ ಪ್ಲಾನ್ ಮಾಡಿದ್ರು ಇದೇ ತರ ಪ್ಲಾನ್ ಮಾಡಿ, ಯಾಕೆಂದ್ರೆ ನನಗೆ ಬಹಳ ಪ್ರಾಫಿಟ್ ಬರುತ್ತೆ. ಕಳ್ಳನಿಗೆ ಚೇರ್ ಕುಟುಕಿದ್ರೆ ಅವನ್ ಕೂಕ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಕಳ್ತನ ಹೊರಗಡೆ ಬಂದ್ಬಿಡುತ್ತೆ ಅಂತ. ಅತ್ತೆ, ನೀವೇನೇ ಹೇಳಿ, ಒಳ್ಳೆ ಬರ್ತ್ಡೇ ಪ್ರೆಸೆಂಟ್ ಕೊಟ್ಟಿದ್ದೀರ. ಸರ್, ಇನ್ನೊಂದು 50. ಅತ್ತೆ ಹೇಳ? ಹೇಳ್ತೀನ, ನಾನು ಗಂಡ್ಸು ಜೆಂಟಲ್ಮನ್. ಓಹೋ, ಗಂಡ್ಸು ಜೆಂಟಲ್ಮನ್. ಜೆಂಟಲ್ಮನ್ ಮಾಡ ಕೆಲಸ ಇದು. ನಾಗಮ್ಮ, 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 ಏನಮ್ಮ ಕಾಂಟ್ರಾಕ್ಟರ್ ವೆಂಕಟಪ್ಪನ ಕರ್ಸು ಅಂತ ಗುಂಡಪ್ಪನಿಗೆ ಹೇಳು. ಯಾಕಮ್ಮ, ಹಿತ್ತಲ್ಲಿ ತಿಪ್ಪೆ ಸುರಿಯ ಜಾಗ ಇದೆಯಲ್ಲ, ಅಲ್ಲೊಂದು ಔಟ್ ಹೌಸ್ ಕಟ್ಟಬೇಕು. ಬೇರೆ ಹೇಳೋದಾ? ಅಯ್ಯಯ್ಯೋ, ಆ ಮಾತು ಹೇಳೋದು ನಿನ್ ಬಾಯೇ ಬರ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ಬೇರೆ ದಾರಿಯೇ ಇಲ್ವೇ? ಹೌದು, ಕುಡಿತ ಹೆಣ್ಣು ಅಂತ ಅವ್ನು ಹೋಗ್ತಿರೋ ದಾರಿ ನೋಡಿದ್ರೆ ಅವನು ಬೇರೆ ಹೇಳೋದೇ ವಾಸಿ ಅನ್ಸುತ್ತೆ. ಆದ್ರೆ ಹಾಗೆ ಮಾಡೋದಕ್ಕೆ ಆಗೋದಿಲ್ವಲ್ಲ ಅತ್ತೆ. ಯಾಕೆ? ಅವನು ಮದುವೆ ಆಗೋ ತನಕ ನನ್ನ ಸ್ವಂತ ಮಗನಾಗಿ ನೋಡ್ಕೋತೀನಿ, ಏನೇ ತೊಂದರೆ ಬಂದ್ರು ಅವನನ್ನು ಮನೆಯಿಂದ ಹೊರಗೆ ಹಾಕಲ್ಲ ಅಂತ ಮಾತು ಕೊಟ್ಟಿದ್ದೀನಿ ಅತ್ತೆ. ಯಾರಿಗೆ? ನನ್ನ ಹೆಂಡತಿಗೆ. ನಿಮ್ ಮಗಳೇ ನನ್ನ ಹತ್ರ ಬಲವಂತ ಮಾಡಿ ಆಣೆ ಇಡಿಸ್ಕೊಂಡಿದ್ದಾಳೆ. ಮನೆ ಹಾಡಿ ಮನೆ ಹಾಡಿ, ಸಾಯ್ತಾ ಸಾಯ್ತಾ ಇಂಥ ಮಾತುಗಳು ಸಾಯ್ಬೇಕಾ ಇವಳು? ಈಗ ಏನ್ ಮಾಡೋದು ಅತ್ತೆ? ಮಾಡೋದೇನು, ಯಾವ್ದಾದ್ರೂ ಕಾಗೇನೋ ಗೋವೆ ನೋಡಿ ಗಂಟ ಹಾಕಿದ್ರಾಯ್ತು. ಸಾರಿ, ಇವನ್ ಕಲ್ಯಾಣ ಗುಣಗಳನ್ನು ತಿಳಿದ್ರೆ ಯಾವ ಅಪ್ಪ ಅಮ್ಮ ತಾನೇ ತಮ್ಮ ಮಗಳು ಕೊಡಕ್ ಇಷ್ಟ ಪಡ್ತಾರೆ? ಈ ವಿಷಯದಲ್ಲಿ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಆ ಜವಾಬ್ದಾರಿ ನನಗ್ ಬಿಡಿ, ಕೆಲ್ಸ ಆಯ್ತು ಅನ್ಕೊಳ್ಳಿ. ನೋಡಿ, ನಿಮ್ಮಂತವ್ರ ಮನೆಗೆ ಹೆಣ್ ಕೊಡೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು. ಅಂದ ಹಾಗೆ ಹುಡುಗ ಬರ್ಲಿಲ್ವಲ್ಲ ಹುಡುಗಿ ನೋಡೋದಕ್ಕೆ? ಗಾಡಿಲಿ ಜಾಗ ಇರ್ಲಿಲ್ಲ. ಹಾಗೇನಿಲ್ಲ, ಅವನಿಗೆ ಇವತ್ತು ಪರೀಕ್ಷೆ ಇತ್ತು ಅದಕ್ಕೆ ಬರ್ಲಿಲ್ಲ. ಹುಡುಗಿ ನಾನ್ ನೋಡ್ಬೇಕಾಗಿಲ್ಲ, ನೀವು ನೋಡಿದ್ರೆ ಸಾಕು ಅಂತ ಹೇಳ್ತಾ. ನಮ್ ಹುಡುಗ ನಾವು ಕೂತ್ಕೊಂಡ್ರೆ ಕೂತ್ಕೊಳ್ತಾನೆ ಅಲ್ವೇ ಅಳಿಯಂದಿರೆ? ಅಯ್ಯೋ, ಎಷ್ಟೊತ್ತಾಯ್ತು ಹುಡುಗಿ ಬರ್ಲಿಲ್ವಲ್ಲ. ಲಕ್ಷ್ಮಿ, ಈ ಅಳಿಯನ್ನೇ ಮದುವೆ ಗಂಡು ಅಂತ ಕನ್ಫ್ಯೂಸ್ ಮಾಡ್ಬಿಟ್ರೆ ಹೇಗಿರುತ್ತೆ? ಅಳಿಯಂದ್ರಿಗೆ ನಮಸ್ಕಾರ ಮಾಡು. ನಾನು ಪರವಾಗಿಲ್ಲ ಬಿಡಿ, ಹೇಳಿ ಆಶೀರ್ವಾದ ಮಾಡಕ್ಕೆ. ಅಳಿಯಂದ್ರೆ ನಮಸ್ಕಾರ ಮಾಡ್ಲಿ ಬಿಡಿ. ಮಾಡಮ್ಮ ಮಾಡೋ.
ಚೆನ್ನಾಗಿ ನೋಡ್ಕೊಳ್ಳಿ. ಹುಡುಗಿ ಲಕ್ಷಣವಾಗಿದ್ದಾಳೆ ಅಂದ್ರೆ ಹುಡುಗಿ ನಿಮ್ಗೆ ಒಪ್ಪಿಗೆನಾ? ನನಗೆ ತುಂಬಾ ಹಿಡಿಸಿದ್ದಾಳೆ. ಅಳಿಯಂದ್ರೆ ಒಪ್ಪಿಗೆನಾ ಕೇಳಿ. ಅಳಿಯಂದ್ರೆ ಹೇಗ್ ಹುಡುಗಿ? ನನಗ ಒಪ್ಪಿಗೆ. ಇನ್ನೇನು ಮತ್ತೆ, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ನೋಡಮ್ಮ, ನಾನು ಕಡ್ಡಿ ಎರಡು ತುಂಡು ಮಾಡಿದಾಗ ಮಾತಾಡೋಳು. ಎಲ್ಲಾ ವಿಷಯನ ಮೊದ್ಲೇ ಇತ್ಯರ್ಥ ಆಗ್ಬೇಕು. ಬನ್ನಿ ಒಳಗೆ ಹೋಗೋಣ. ಸರಿಮ್ಮ. ಅಳಿಯಂದ್ರೆ ನೀವ್ ಇಲ್ಲೇ ಕೂತ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಅಳಿಯಂದ್ರೆ ಅರ್ಜೆಂಟ್ ಅರ್ಜೆಂಟ್. ಸರಿ. ಮದ್ವೆ ಹೆಣ್ಣು, ಮದ್ವೆ ಹೆಣ್ಣು. ಏನು ಸುಮ್ನೆ ನಿಂತ್ಬಿಟ್ಟಿ? ಹೇಗೆ ನಮ್ಮ ಹುಡುಗ ಒಪ್ಪಿಗೆ ತಾನೇ? ಇಲ್ ನೋಡಪ್ಪ, ಒಪ್ಪಿಗೆ ಅಂತೆ. ಅವರು ಕೂಡ ಇವಳಿಗೆ ಒಪ್ಪಿಗೆ ಅಂತೆ. ಒಪ್ಕೊಳ್ಳಬೇಕು. ಯಾಕೆ ಹೇಳಿದ್ರಿ? ಇಲ್ಲಾಂದ್ರೆ ನಾನು ಈ ದೂರ ಬಂದಿದ್ದ ದಂಡ ಆಗ್ಬಿಡ್ತಲ್ಲ. ನೋಡು, ನಿನ್ನ ಮದುವೆ ಮಾಡ್ಕೊಳ್ಳು. ಅಲ್ಲಿ ಒಂಟಿಯಾಗಿ ನಿಂತಿದ್ದಾನೆ. ಸೀದಾ ಹೋಗಿ ಮದುವೆ ಯಾವಾಗ ಇಟ್ಕೊಳ್ಳ ಅಂತ ಕೇಳು. ಅಯ್ಯಯ್ಯಯ್ಯ, ಈ ಕಾಲದ ಹುಡುಗಿರಾಗಿ ಈ ತರ ನಾಟ್ಕೋತಾರ? ಧೈರ್ಯವಾಗಿ ಕೇಳ್ಬೇಕು. ಹೋಗಿ ಕೇಳು. ಎಲ್ಲಾ ಗಂಡಸರು ಎರಡು ದಿನ ಆದ್ಮೇಲೆ ಕಾಗದ ಬರೀತೀವಿ ಅಂತಾರೆ. ಅದಕ್ಕೆ ನೀನು ಒಪ್ಕೋಬೇಡ. ಧೈರ್ಯವಾಗಿ ಕೇಳು. ನಾನು ನಿಮಗೆ ಒಪ್ಪಿಗೆನೋ ಅಂತ ಕೇಳು. ಕೇಳ್ತಿ ತಾನೇ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನನ್ನ ಹತ್ರನ? ನನ್ನ ಹತ್ರ ಯಾಕೆ ಮಾತಾಡ್ಬೇಕು? ನಿಮ್ಮ ಹತ್ರ ಅಲ್ದೆ ಮತ್ಯಾರ ಹತ್ರ ಮಾತಾಡ್ಬೇಕು? ನೋಡಿ, ನಿಮ್ಗೆ ನಾನು ಒಪ್ಪಿಗೆನ? ಒಪ್ಪಿಗೆ ಒಪ್ಪಿಗೆ ಒಪ್ಪಿಗೆ. ನಾನು ನಿಮ್ಮನ್ನ ಒಪ್ಕೊಂಡಿದ್ದೀನಿ. ನೀವು ನನ್ನ ಒಪ್ಕೊಂಡಿದ್ದೀರಾ? ನನ್ನ ನೋಡಕ್ ಬಂದ ಎಷ್ಟೋ ಗಂಡುಗಳು ಎರಡು ದಿವಸ ಲೆಟರ್ ಬರೀತೀವಿ ಅಂತ ಹೇಳಿ ಬರೀಲೇ ಇಲ್ಲ. ಪಾಪ, ಅವರಿರೋ ಊರ್ನಲ್ಲಿ ಪೋಸ್ಟ್ ಆಫೀಸ್ ಇಲ್ಲ ಅಂತ ಕಾಣುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀವೇನು ಹೇಳ್ಬೇಕಾಗಿಲ್ಲ. ನೋಡಿ, ಈ ಮದುವೆಗೆ ನಿಮ್ಗಿಷ್ಟ ಇದೆಯೋ ಇಲ್ವೋ ಅಂತ ಈ ಲೆಟರ್ ಅಲ್ಲಿ ಬರೆದು ನನಗೆ ಪೋಸ್ಟ್ ಮಾಡಿ, ಅಷ್ಟೇ ಸಾಕು. ಎಲ್ಲಿ ಪೋಸ್ಟ್ ಮಾಡಬೇಕು? ಏನ್ ಕಥನ? ಉಪ್ಪು ಖಾರ ತಿನ್ನೋ ದೇಹ ಯಾರನ್ನ ಬಿಟ್ಟಿದೆ? ಚಪಲ ಖಂಡಿತ ಬರುತ್ತಿರುತ್ತಾನೆ. ಬರ್ತೀನಿ ಬರ್ತೀನಿ. ನನ್ನ ನಿಕ್ಕಟ್ ಮನಸ್ಸಿಗೆ ಹಾಕ್ಸ್ಬಿಟ್ರಲ್ಲ ನೀವು. ಏನಂದ್ರೆ? ಹೋಗ್ಬೇಕು ಹಾಗಾದ್ರೆ. ಆಸ್ತಿನ ಭಾಗ ಮಾಡಿ ನನ್ನ ಅರ್ಧ ಪಾಲ್ಕೊಡು ಅಂತ ಹೇಳಿ ನಾ ಹೊರಡೋಗ್ತೀನಂತೆ. ಏನು ಆಸ್ತಿ ಅರ್ಧ ಭಾಗನ? ಎಲ್ಲಿದೆ ಇವ್ರಿಗೆ ಆಸ್ತಿ? ಏನ್ ಅಪ್ಪ ಸಂಪಾದನೆ ಮಾಡಿದ್ದ ಇಲ್ಲ ತಾತ ಸಂಪಾದನೆ ಮಾಡಿದ್ದ? ಇದು ನನ್ನ ಸ್ವಯಾರ್ಜಿತ ಅತ್ತೆ. ಈ ನನ್ನ ಆಸ್ತಿಲಿ ಒಂದು ಕುರುಡು ಕವಡೆ ಕಾಸನ್ನು ಕೊಡೋದಿಲ್ಲ ಅಂತ ಹೇಳಿಯಂತೆ. ಕೊಡೋದಿಲ್ವಾ? ಕೊಡೋದಿಲ್ಲ. ಕೊಡೋದಾಗಿಲ್ವಾ? ನಾನು ನೋಡ್ಕೊತೀನಿ. ಏನ್ ನೀನ್ ನೋಡ್ಕೊಳೋದು? ನಾನು ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ನೀನ್ ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ನಾನು ನೋಡ್ಕೊತೀನಿ. ಅಂದ್ರೆ ನಾನು ನೋಡ್ಕೊತೀನಿ. ನೀನೇನ್ ನೋಡ್ಕೊಳೋದು? ಸ್ವಲ್ಪ ಹೀಗ್ ಬರ್ತೀರಾ? ಬನ್ನಿ. ಅಳಿಯಂದ್ರೆ ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನಂತೆ? ಹೇಗಿದ್ರು ಔಟ್ ಹೌಸ್ ಕಟ್ತಾ ಇದ್ದೀನಿ. ನಿಮ್ ತಮ್ಮನ್ನ ಅದ್ರಲ್ಲಿ ಇಟ್ಬಿಟ್ರೆ ನಮ್ಮಿಂದ ದೂರ ಇದ್ದಾಗೂ ಆಗುತ್ತೆ, ಜನಗಳ ದೃಷ್ಟಿಯಿಂದ ಹತ್ರ ಇದ್ದಾಗೂ ಆಗುತ್ತೆ. ಅದ್ ಹೇಗಾಗುತ್ತೆ ಅಂತೆ? ಅವ್ರು ಮಾತಾಡ್ತಿರೋ ರೀತಿ ನೋಡಿದ್ರೆ ನಾಳೆ ಈ ಔಟ್ ಹೌಸ್ ನನ್ನ ಪಾಲ ಆಸ್ತಿ ಅಂತ ಹೇಳ್ಬಿಡ್ತಾನೆ. ಆ ವಿಷಯ ನಿಮಗೆ ಬೇಡಿ. ನೆಪ ಮಾತ್ರಕ್ಕೆ ಪ್ರತಿ ತಿಂಗಳು ಅವನಿಂದ ಬಾಡಿಗೆ ವಸೂಲು ಮಾಡ್ತೀನಿ. ಕರೆಕ್ಟ್, ಒಳ್ಳೆ ಐಡಿಯಾ ಅಂತೆ. ನೋಡ್ರತ್ತೆ ನೋಡ್ರತ್ತೆ, ನಮ್ ಮಾತು ಕೇಳಿಸ್ಕೊಂಡು ಅವ್ನು ನಗ್ತಾ ಇದ್ದಾನೆ. ಅವ್ನು ನಗ್ತಾ ಇದ್ರೆ ನನ್ನ ಹೊಟ್ಟೆ ಉರಿತಾ ಇದೆ. ಅತ್ತೆ, ಮೊದ್ಲು ಈ ಔಟ್ ಹೌಸ್ ಕಟ್ಟಿ ಮುಗಿಸಿ. ಕೆಲಸಗಾರ ಹೇಳಿ ಮುಗಿಸಿ ಎಂದೆ. ಅದೆಲ್ಲ ಪಾಸ್ವರ್ಡ್ ಕಳ್ಸ್ಬಿಡು. ನೀವು ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನನ್ನ? ಯಾಕೆ? ನಿಮ್ ಜೊತೆ ಎರಡ್ ನಿಮಿಷ ಪ್ರೈವೇಟ್ ಆಗಿ ಮಾತಾಡ್ಬೇಕು. ನನ್ ಜೊತೆ ಪ್ರೈವೇಟ್ ಆಗ? ಬನ್ನಿ ಒಳಗೆ ಹೋಗೋಣ. ಬನ್ನಿ 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 ಬನ್ನಿ, ಹೀಗ್ ಬನ್ನಿ, ಹೀಗ್ ಬನ್ನಿ ಬನ್ನಿ, ಗೊತ್ತಿರಿ. ಎರಡು ದಿವಸದಲ್ಲಿ ಕಾಗದ ಬರೀತೀನಿ ಅಂದಿದ್ರಲ್ಲ, ಯಾಕೆ ಬರೀಲಿಲ್ಲ? ಯಾಕೆ ಬರೀಲಿಲ್ಲ? ಅದೊಂದು ಚಿಕ್ಕ ಕನ್ಫ್ಯೂಷನ್. ನಾನು ಬಂದೇ ಇದ್ದು, ಇದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪರವಾಗಿಲ್ಲ ಬಿಡಿ, ನಾನು ಕೆಲ್ಸಕ್ಕೆ ಸೇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಾಕೆ? ನಿಮ್ ಕಾಗದ ಬರುತ್ತೆ ಅಂತ ವೇಟ್ ಮಾಡಿ ಮುದ್ದೆ ಆಗೋದಕ್ಕಿಂತ ಕೆಲ್ಸಕ್ಕೆ ಸೇರಿ ಆ ಯೋಚನೆ ಮರೆಯೋದೇ ವಾಸಿ. ಅಯ್ಯೋ, ಅಷ್ಟೊಂದು ಅವಸರ ಪಡಬೇಡಿ, ನನಗೊಂದು ಎರಡು ದಿವಸ ಟೈಮ್ ಕೊಡಿ. ಇನ್ನು ಎರಡು ದಿವಸನ? ಅಂದ್ರೆ ನೀವು ನನ್ನ ಲವ್ ಮಾಡ್ತಿದ್ದೀರಾ? ಇಲ್ಲ. ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗ್ತಿದೆ.
ಹೋಗ್ಲಿಲ್ಲ. ಯಾಕೋ ನನ್ ಚಿನ್ನ ಸರ್ಸಾ ಸುಸ್ತಾಗ್ಬಿಟ್ಟಿದೀಯಾ? ಈ ಪ್ರಚಾರಕ್ಕೆ ಹೋಗಕ್ಕೆ ನಾಚಿಕೆ ಆಗುತ್ತೆ. ಇಲ್ ನೋಡಪ್ಪ ನಾಚ್ಕೊಳ್ಳೋಣ. ಏ ಸರ್ಸಾ, ಎಂಡ ಭೂಮಿನ ಹುಟ್ಟಿದ ಮೇಲೆ ಒಂದಲ್ಲ ಒಂದ್ ದಿವಸ ಮಕ್ಕಳನ್ನ ಇರ್ಲೇಬೇಕು, ಅವ್ರ ಇಂತ ಜೋಗಳ ಆಡ್ಲೇಬೇಕು. ಏನಲೇ ಕುದುರೆ ಹುಲ್ಲು ಕಿಸಿತಾ ಬಂದ್ಬಿಟ್ಟೆ ನಿನ್ಗೊಬ್ಬಳಿಗೆನ ಇರೋದು ಹಲ್ಲು. ನಿನಗ್ ಬುದ್ಧಿ ಇದೆಯಾ? ಈ ಭಾರನ ಬೇಕು ಅಂದ ಗಿಲ್ಸ್ಬಹುದು, ಆ ಭಾರನ ಅಷ್ಟು ಸುಲಭವಾಗಿ ಇಳ್ಸಕ್ಕಾಗುತ್ತಾ? ನಿನಗ್ ಬುದ್ಧಿ ಇಲ್ವಾ? ಚೊಚ್ಚಲ ಹೆರಿಗೆ ಹೆಂಡತಿನ ಹೂನಾಗ್ ನೋಡ್ಕೋಬೇಕು, ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅಮ್ಮ ಹುಲ್ಲು, ನಿನ್ ಉಪದೇಶ ಸಾಕು, ಮುಂದಕ್ಕೆ ಏನ್ ಮಾಡ್ಬೇಕು? ನಿನ್ ಹೆಂಡತಿಗೆ ಅಮ್ಮ ಇಲ್ವಾ? ಇದ್ದಾಳೆ ಖಂಡಿತ, ಇದ್ದಾಳೆ ಗುಂಡು ಕಲ್ಲಿದ್ದಾಗಿದ್ದಾಳೆ. ಕಾಗದ ಬರ್ಕರ್ಸು. ಇಂಥ ಸಮಯದಲ್ಲಿ ಹೆತ್ತು ತಾಯಿ ಮಗಳ ಕೈಗೆ ಬಳೆ ತೊಡ್ಸ್ಬೇಕು. ಈ ಹೊಟ್ಟೆಲಿರೋ ಭಾರನೇ ಅವ್ರ ಕೈ ತಡೆಯಕ್ ಆಗ್ತಾ ಇಲ್ಲ. ಇನ್ ಕೈಗೆ ಬಳೆ ಬೇರೆ ತೊಡ್ಸಿ ಅದೊಂದು ಎಕ್ಸ್ಟ್ರಾ ಭಾರ ಬೇರೆ. ಅಮ್ಮ ಹುಲ್ಲು, ಈ ವಿಷಯದಲ್ಲಿ ನಿನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿನಾ? ಸುಮ್ಕಿರಪ್ಪ, ನಿನ್ ಮಾತಿಗೆ ತಲೆ ಬಿಡನೇ ಇಲ್ಲ. ಇದ್ ಬರೋದು ಒಂದೇ ಸಲ, ಮಾಡೋ ಶಾಸ್ತ್ರ ಮಾಡಿದ್ರೇನೆ ಹೊಟ್ಟೆಲಿರೋ ಮಗುಗೆ ಒಳ್ಳೇದಾಗೋದು. ಯಾವ ಹೆಣ್ಣಿಗೆ ಆಗ್ಲಿ ತಾಯಿ ಆಗೋವಾಗ ಅಮ್ಮನ ನಾಪಕ ಬಂದೇ ಬರುತ್ತೆ. ಬೇಗ ನಿಮ್ಮ ಅತ್ತೆನ್ ಕರ್ಸು. ಅಲ್ಲೋಡು ಅಲ್ಲೋಡು, ನಿನ್ ಹೆಂಡತಿ ಕಣ್ಣಲ್ಲಿರು. ಈ ಗಂಡಸ್ರೇ ಹೀಗೆ ಹೆಂಗಸ್ರ ಮನಸ್ಸನ್ನ ಅರ್ಥನೆ ಮಾಡ್ಕೊಳಲ್ಲ. ಯಾಕ ನನ್ ರಾಜ ಅಳ್ತಾ ಇದ್ದಿ? ನಿನ್ಗೇನ್ ಬೇಕು ಹೇಳು, ನಾನ್ ತಂದ್ಬಿಡ್ತೀನಿ. ಏನು ಬೇಡ. ಅದಕ್ಕೆ ನಿನ್ಗೆ ಹೆಂಗಸ್ ಬುದ್ಧಿ ಅನ್ನೋದು? ಏನಾರ ಕೇಳಿದ್ರೆ ಬೇಡ ಅನ್ಬಿಡೋದು, ಆಮೇಲೆ ಕಣ್ಣುಜ್ಕೊಂಡು ಗೊಳೋ ಅಂತ ಆಡೋದು. ಏ ಸರ್ಸಾ, ನೀನ್ ಅಳ್ಬೇಡ, ನೀನ್ ಹತ್ರೆ ನನಗೂ ಅಳು ಬಂದ್ಬಿಡುತ್ತೆ ಅಷ್ಟೇ. ನೋಡು, ನೀನ್ ಇವಾಗ ತಾಯಿ ಆಗ್ತಾ ಇದೀಯ, ನಿಮ್ ತಾಯಿ ನೆನ್ಸ್ಕೊಂತಾನೆ ನೀನ್ ಹೇಳ್ತಾ ಇದೀಯ. ತಾಯಿ ಮಗಳ ಸೆಂಟಿಮೆಂಟ್ ನನಗ್ ಗೊತ್ತಿಲ್ಲ ಅಂತ ನೀನ್ ತಿಳ್ಕೊಬೇಡ. ಇವಾಗೇನ್ ನಿನಗೆ ನಿಮ್ ತಾಯಿ ಕೈಯಾರ ನಿನ್ ಕೈ ಬಳೆ ತೊಡಿಸ್ಬೇಕು ಅಷ್ಟೇ ತಾನೇ? ಇವತ್ ಹೇಳ್ತಾ ಇದ್ದೀನಿ ಕೇಳು, ಮುಂದಿನ ಶುಕ್ರವಾರ ಈ ಮನೆಯಲ್ಲಿ ಬಳೆ ತೊಡಿಸೋ ಹಬ್ಬ. ಗೋಪುರ ಕಸ ತೊಟ್ಟಿಗೆ ಯಾವತ್ತೂ ಬರಲ್ಲ. ಕಸದ ತೊಟ್ಟಿನೇ ತಂದು ಗೋಪುರದ ಮೇಲೆ ಸುರಿದ್ರಾಯ್ತು. ನಾನು ಅವಳಿಗೆ ಏಳು ನೀರ್ ಬಿಟ್ಟು 7 ವರ್ಷ ಆಯ್ತು. ಅವಳು ನೀರ್ ಹಾಕೊಂಡು 7 ತಿಂಗಳಾಯ್ತು. ಪಾಪ ತುಂಬುದು ಬಸರಿ ನಿನ್ ಮಗಳು. ಅವಳೇನ್ ಕೇಳಿದ್ಲು? ಮಾವನ ಕೇಳಿದ್ಲ? ದ್ರಾಕ್ಷಿ ಏನ್ ಕೇಳಿದ್ಲ? ಬೇಡ ಒಂದು ಹುಣಸೆ ಹಣ್ಣು ಕೇಳಿದ್ಲ? ಮಣ್ಣು ಬೇಡ ಅಂತಾಳೆ, ಬೂದಿ ಬೇಡ ಅಂತಾಳೆ. ಅವಳಿಗಿರೋದು ಒಂದೇ ಒಂದು ಆಸೆ, ನಿನ್ ಕೈಯಾರ ಬಳೆ ತೊಡಿಸ್ಕೋಬೇಕು ಅಂತ. ಆದ್ರೂ ನೀ ಬೇಡ ಅಂತೇಲ. ನೋಡು ನನ್ ಮಾತು ಕೇಳು, ಬಂದ್ಬಿಡು ಬಂದ್ಬಿಡು. ನಾನು ಆ ಮನೆಗೆ ಬರಲ್ಲ, ಅವಳು ಈ ಮನೆಗೆ ಬರ್ಕೂಡ್ದು. ಅಷ್ಟೇ ತಾನೇ? ಅಷ್ಟೇ ತಾನೇ? ಅಷ್ಟೇ. ಸಡ್ಕ ಅವನ್ನೇ ಕರಿತೀಯ? ಇವತ್ತು ಪೂರ ಹೇಳ್ಬಿಡ್ತೀನಿ ಅವನಿಗೆ. ಸಡ್ಕ ಪಾಪಿಷ್ಟ ಪಾಪಿಷ್ಟ, ಬಂದ್ ಹಾಳಾಗ್ತೀನಿ. ಯಾವತ್ ಬರ್ಬೇಕು ಹೇಳು? ನೋಡ್ದೇನಪ್ಪ ಅಲ ತಕ ತಕ ತಕ, ಎಲ್ಲೋ ಅಮ್ಕಿದ್ರೆ ಎಲ್ಲೋ ಹೊಡಿತದೆ ಶಾಕು. ನೋಡು ಮುಂದಿನ ಶುಕ್ರವಾರ ನೀನ್ ಅಲ್ಲಿಗೆ ಬರ್ತೀಯ, ಸದ್ಯಕ್ಕೆ ನಾನು ಈಗ ಬರ್ತೀನಿ. ಗುಡ್ ಬೈ ಅತ್ತಮ್ಮ. ಪುಟ್ಟಪ್ಪ, ನನ್ನ ಸಹನೆನ ಪರೀಕ್ಷೆ ಮಾಡ್ತೀಯಾ? ಈ ಮನೇಲಿ ಯಾರು ಇಲ್ದಿರೋ ಹಾಗ್ ಮಾಡಿ ಸರಸುಗೆ ಇಲ್ಲೇ ಬಳೆ ತೊಡಿಸ್ತೇನೆ. ನನ್ ದಾರಿಗೆ ಅಡ್ಡವಾಗಿರೋ ನಿನಗೆ ಮಣ್ಣು ಮುಕ್ಕಿಸ್ತೇನೆ. ನಿಂಗೇನ್ ಹೇಳೋರ್ ಕೇಳೋರು ಯಾರು ಇಲ್ವಾ? ಪಿಕ್ನಿಕ್ ಅಂತೆ ಪಿಕ್ನಿಕ್, ಕಾರ್ಮರ್ ಕೈ ಕೊಡ್ತೀನಿ ನೋಡು. ನೀನ್ ಯಾವನ ನನ್ ಕೇಳಕ್ಕೆ? ಈ ಮನೇಲಿರೋ ಒಬ್ಬನೇ ಗನ್ಸು, ದ್ರೌಪದಿ ಗನ್ಸು. ಬಿಸ್ಕಿ ಬಾಟ್ಲು, ಯೋ ಇಂಕ್ ಬಾಟ್ಲು, ಇದುವರೆಗೂ ಮನೆಯಾಗಿತ್ತು. ಲೇಡಿ ದುಶ್ಯಾತ್ನ ನೀವು ಬಂದ್ರಿ, ಮಾಡ್ರನ್ ಕುರುಕ್ಷೇತ್ರ ಆಯ್ತು. ಅಧಿಕ ಪ್ರಸಂಗಿ ಬುಚ್ಚಬಾಯ್. ನೋಡಮ್ಮ, ನನ್ ಫ್ರೆಂಡ್ಸ್ ಜೊತೆ ನಂದಿ ಹಿಲ್ಸ್ ಹೋಗ್ಬೇಡ ಅಂತ ಅಧಿಕಾರ ಮಾಡ್ತಾನೆ. ವಯಸ್ಸಕ್ ಬಂದಿರೋ ಹೆಣ್ಮಕ್ಳು ಪಿಕ್ನಿಕ್ ಹೋಗೋದಂತೆ, ತೆಪ್ಪಗ್ ಮನ್ಲಿ ಬಿದ್ದಿರು. ನೀನ್ ಯಾವ್ರ ದಾಸ ಏನೋ ಅಧಿಕಾರ ಮಾಡೋಕೆ? ಅವಳು ನನ್ನ ಮಗಳು, ಇಷ್ಟ ಬಂದ ಕಡೆ ಹೋಗ್ತಾಳೆ. ಕೇಳಮ್ಮ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೆಣ್ಮಕ್ಳನ್ನ ಬೆಳೆಸೋ ರೀತಿ ತುಂಬಾ ಚೆನ್ನಾಗಿದೆ. ನಿನ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಹೌದಾ? ಸರಿ ಹೋಗೆ. ಏಯ್ ಹೋಗು ಅಂತ ಹೇಳಕ್ ನೀನ್ ಯಾರು? ನೀನು ಹೋಗ್ಬಮ್ಮ. ಥ್ಯಾಂಕ್ ಯು ಮಮ್ಮಿ.
ಅಲ್ಲ, ಅವಳೇನೋ ನಂದಿ ಬೆಟ್ಟಕ್ಕೆ ಹೋದ್ಲು, ನಾನೆಲ್ಲಿಗೆ ಹೋಗ್ಲಿ? ಸುಡುಗಾಡಿಗೆ. ನೀವಿರುವಾಗ ನಾನ್ ಯಾಕೆ ಅಲ್ಲಿಗೆಲ್ಲ ಹೋಗ್ಲಿ? ನಾನ್ ಕೆಮ್ಮಂಗುಂಡಿಗೆ ಹೋಗ್ತೇನೆ. ಮೊದ್ಲು ತೊಲಗು, ಖರ್ಚಿಗೆ ದುಡ್ಡು ಕೊಡಿ. ದುಡ್ಡು ಯಾಕಬೇಕು? ಅಲ್ಲಿ ಬೇಕಾದಷ್ಟು ಕೆಮ್ಮಣ್ಣಿದೆ, ಅದನ್ನೇ ತಿನ್ನು. ನಾನ್ ಯಾಕೆ ತಿನ್ಲಿ? ಮೂಟೆ ಕಟ್ಕೊಂಡು ಬರ್ತೀನಿ, ನೀವು ತಿನ್ನಿ. ಖರ್ಚಿಗೆ ದುಡ್ಡು ಕೊಡ್ತೀರೋ ಅಲ್ವೋ? ಯಾವ್ದು ಅಂಗಡಿ ಫೋನ್ ಮಾಡ್ತೇನೆ, ತಗೊಂಡೋಗು. ಥ್ಯಾಂಕ್ ಯು ಶಂಕರ. ನೀನು ಬರೋಷ್ಟಲ್ಲಿ ಔಟ್ ಹೌಸ್ ರೆಡಿಯಾಗಿರುತ್ತೆ. ಚೆನ್ನಾಗಿ ಕಟ್ಸಿ, ಯಾಕೆಂದ್ರೆ ನೀವು ಅಲ್ಲಿರ್ತೀರಿ. ಏನಂದ್ರೆ? ನೀನು ನಾನು ನೋಡೇ ಬಿಡೋಣ. ನೋಡೇ ಬಿಡೋಣ. ನಾನು ಪಂಕಜಮ್ಮ ಕಣೋ. ಅಲ್ಲ, ಭಜಿತಮ್ಮ. ನಮ್ಮಮ್ಮ ಹೀಗೆ ಹೇಳ್ತಾಳೆ ಅಂತ ನಿಂಗೆ ಗೊತ್ತಿತ್ತು? ನಿಮ್ಮಮ್ಮನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿರೋದು ನಾನೊಬ್ನೆ. ಏತಿ ಅಂದ್ರೆ ಪ್ರೀತಿ, ಚಂಡಿ ಅಲ್ಲ. ಹೇಳ್ದೆ ಹೇಳ್ದೆ, ನಾವ್ ಏನ್ ಕೇಳಿದ್ರು ಎದುರು ಹತ್ರ ಹೇಳ್ತಾರೆ. ಅದಕ್ಕೆ ಮಾಡ್ದೆ ಒಂದ್ ಪ್ಲಾನ್, ಮುಗಿಸ್ಕೊಂಡ್ ಬಂದೆ. ಹೇಗೆ? ಹೌದು, ಈಗ ಕೆಮ್ಮಣ್ಣುಗುಂಡಿಗ ಇಲ್ಲ ನಂದಿ ಹಿಲ್ಸ್. ನಂದಿ ಹಿಲ್ಸ್ ಬೇಡ, ಅಲ್ಲಿ ಬಹಳ ಜನ ಟೂರಿಸ್ಟ್ ಇರ್ತಾರೆ, ನಮಗ್ ಡಿಸ್ಟರ್ಬೆನ್ಸ್ ಜಾಸ್ತಿ. ಬೆಳಗ್ಗೆ ಫಸ್ಟ್ ಬಸ್ ನಲ್ಲಿ ಕೆಮ್ಮಣ್ಣುಗುಂಡಿಗೆ ಹೋಗೋಣ. ಅಡ್ವಾನ್ಸ್ ಆಗಿ ಹನಿಮೂನ್ ಶುರು ಮಾಡೋಣ. ಮಡಿಕೇರಿ ಕಾಫಿ ಎಸ್ಟೇಟ್ ವಿಷಯ ತಕ್ಷಣ ನಿರ್ಧಾರ ಆಗ್ಬೇಕು. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ, ತಗೊಳ್ಳೇಬೇಕು. ಆಯ್ತು, ತಗೊಂಡ್ಬಿಡೋಣ. ಯಾರ ಹೆಸರಿಗೆ ತಗೋತೀರಾ? ನನ್ನ ತಮ್ಮನ ಹೆಸರಲ್ಲಂತೂ ದೇವರಾಣಿ ತಗೊಳ್ಳೋದು. ಪರವಾಗಿಲ್ವೇ, ನೀವು ಬುದ್ಧಿವಂತರಾಗ್ತಾ ಇದ್ದೀರಾ. ಎಲ್ಲ ತಮ್ಮ ಟ್ರೈನಿಂಗ್ ತಾನೇ ಅತ್ತೆ. ನೋಡಿ, ಯಾವ ಕೆಲಸನೇ ಆಗ್ಲಿ ಜಟ್ಪುಟ್ ಅಂತ ಮಾಡಿ ಮುಗಿಸ್ಬಿಡುದು. ಹೌದು ಹೌದು ಹೌದು. ನೀವು ಮಡಿಕೇರಿಗೆ ಹೊರಡಿ. ಯಾವಾಗ ಹೋಗ್ಲಿ? 11ನೇ ತಾರೀಕು ನೀವು ಮೈಸೂರಿಂದ ಹೊರಡ್ತೀರಾ. 11ನೇ ತಾರೀಕು ಇವತ್ತೇ. ಇವತ್ತು ಸಾಯಂಕಾಲನೇ ಮಡಿಕೇರಿ ತಲುಪ್ತೀರಾ? ತಲುಪ್ತೀನಿ. 12ನೇ ತಾರೀಕು ನೀವು ಎಸ್ಟೇಟ್ ನೋಡ್ತೀರಾ? ನೋಡ್ತೀನಿ. 13ನೇ ತಾರೀಕಿಗೆ ಲಾಯರ್ ನೋಡಿ ಪತ್ರ ರೆಡಿ ಮಾಡ್ತೀರಾ? ಮಾಡ್ತೀನಿ. 14ನೇ ತಾರೀಕಿಗೆ ರಿಜಿಸ್ಟರ್ ಮಾಡಿಸ್ತೀನಿ. ಅವತ್ತು ಭಾನುವಾರ ರಜಾ. ಹೌದು, ಅವತ್ತು ಭಾನುವಾರ. ಹಾಗಾದ್ರೆ ನಾನೇನ್ ಮಾಡ್ಲಿ? ನಿದ್ದೆ ಮಾಡಿ. ರಿಜಿಸ್ಟ್ರಾರ್ ಆಫೀಸ್ ಮುಂದೆನಾ? ಅಯ್ಯೋ, ಇದು ಒಂದು ಪ್ರಶ್ನೆನಾ? ನೀವ್ ಇಳ್ಕೊಂಡಿರೋ ಹೋಟ್ಲ್ ಅಲ್ಲಿ ಸುಖವಾಗಿ ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳಿ. ಹೌದು, ಭಾನುವಾರ ನನಗೆ ರೆಸ್ಟ್. 15ನೇ ತಾರೀಕಿಗೆ ಪತ್ರ ರಿಜಿಸ್ಟರ್ ಮಾಡಿಸಿ. ರಿಜಿಸ್ಟರ್ ಮಾಡ್ತೀನಿ. 14ನೇ ತಾರೀಕಿಗೆ ಭಾಗಮಂಡಲಕ್ಕೆ ಹೋಗಿ ತಲಕಾವೇರಿ ನೋಡ್ತೀರಾ? ನೋಡ್ತೀನಿ ನೋಡ್ತೀನಿ. 17ನೇ ತಾರೀಕಿಗೆ ಅಲ್ಲಿಂದ ಹೊರಡ್ತೀರಾ? ಹೊರಟೆ. ಮಧ್ಯಾಹ್ನ ಮನೆಗೆ ಬಂದು ಸೇರ್ತೀರಾ? ತಲುಪದೆ. ಇವಾಗ ನಾವು ಹೊರಡ್ತೀನಿ ಅಂತೆ. ಬಸ್ ಹೊರಡಕ್ಕೆ ಇನ್ನೂ 2 ಗಂಟೆ ಟೈಮ್ ಇದೆ. ಅಲ್ಲಿವರೆಗೂ ನಾನೇನು ಮಾಡ್ಲಿ? ಹರಿದಿರೋ ಈ ಹಾಳೆಗಳನ್ನ ಅಲ್ಲಿ ಅಂಟಿಸಿ. ಹೌದು, ನಾನ್ ಯಾಕೆ ಬಸ್ ನಲ್ಲಿ ಹೋಗ್ಬೇಕು? ಅದು ಮಡಿಕೇರಿಗೆ. ಕಾರ್ ನಲ್ಲಿ ಹೋಗ್ತೀನಿ. ಲಕ್ಷ್ಮಿ ಎಲ್ಲಿಗೆ ಹೋಗ್ತಿದ್ದಾಳೆ? ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಇದೇನು ಬ್ಯಾಗ್ ಸಮೇತ ಎಲ್ಲಿಗೆ ಹೊರಟಿದ್ದೀರಿ? ಕೆಲ್ಸಕ್ಕೆ ತೆರಕ್ಕೆ ಬೆಂಗಳೂರು ಹೋಗ್ತಾ ಇದ್ದೀರಿ. ನೋ ನೋ ನೋ, ನೀವು ಬೆಂಗಳೂರು ಹೋಗಬಾರದು, ಎಲ್ಲೂ ಹೋಗಬಾರದು. ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ? ದೇವರಾಣಿಗೂ ಬನ್ನಿ, ಮಡಿಕೇರಿಗೆ ಹೋಗೋಣ. ಓಹೋ, ನೋಡು ಬೇಡ ಬೇಡ, ಅಲ್ಲಿ ಮ್ಯಾನೇಜರು ಲಾಯರು ಎಲ್ಲ ಇರ್ತಾರೆ. ಕೆಮ್ಮಣ್ಣುಗುಂಡಿ ಹೋಗೋಣ, ಬನ್ನಿ ಜಾಲಿಯಾಗಿ. ಎಲ್ಲಿಂದ ಬಂದಿದ್ಯಪ್ಪ? ಬೆಂಗಳೂರಿಂದ. ಹುಚ್ಚಾಸ್ಪದಿಂದ ಬಂದಿದ್ಯಮ್ಮ. ಹೇಗೂ ಬಂದಿದ್ಯಾ? ನೀನೇ ಸ್ವಲ್ಪ ಓದಿ ಹೇಳಪ್ಪ. ಯಾರ್ದಮ್ಮ ಈ ಫೋಟೋ? ಇದು ಇದು ನನ್ನ ಮಗನಪ್ಪ. ಅದೇನ್ ಬರ್ದನ್ ಸ್ವಲ್ಪ ಓದಿ ಹೇಳಪ್ಪ. ಶ್ರೀಮತಿ ನಾಗಮ್ಮನವರಿಗೆ ನಿಮ್ಮ ಮಗ ವೆಂಕಟೇಶನಿಗೆ ಈಗ ಸಂಪೂರ್ಣವಾಗಿ ಗುಣವಾಗಿದೆ. ನಾಳೆ ದಿವಸ ಅವನನ್ನು ಮತ್ತು ಇನ್ನು 9 ಜನರನ್ನು ಕೆಮ್ಮಣ್ಣುಗುಂಡಿಗೆ ಕರೆದುಕೊಂಡು ಹೋಗುತ್ತಿದ್ದೀವಿ. ಅಲ್ಲಿರುವ ಕಲ್ಲತ್ತಿ ಜಲಪಾತದ ನೀರಿನಲ್ಲಿ 4 ದಿವಸ ಸ್ನಾನ ಮಾಡಿಸುತ್ತೀವಿ. ಬೆಂಗಳೂರಿಗೆ ವಾಪಸ್ಸಾದ ಮೇಲೆ ನಿಮ್ಮಲ್ಲಿಗೆ ಕಳಿಸಿಕೊಡುತ್ತೀವಿ. ಇತಿ ಚೆನ್ನಣ್ಣ. ಅಂತೂ ನನ್ ಮಗನಿಗೆ ಗುಣ ಆಗ್ಬಿಡ್ತು ಕೇಳಿ. ಚಿಕ್ಕೇಜ್ ಮಾಡಿ ಹೋಗಿರೋದು ಕೆಮ್ಮಣ್ಣುಗುಂಡಿ ತಾನೇ? ಹೌದು. ನಮ್ ಹಿಂದೂನ್ ಕರ್ಕೊಂಡು ಹೋಗಿ ನಮ್ಮ ಚಂದುಳ್ಳಿ ಚೆಲುವೆ ನೋಡಿದ ತಕ್ಷಣ ಚಿಕ್ಕೇಜ್ ಮಾಡ್ರ ನಮ್ ಬಲೆ ಬಿದ್ದಾಗಾಯ್ತು, ಮದ್ವೆಗೆ ಒಪ್ಪಂಡಾಗಾಯ್ತು. ಏನು ಬುದ್ಧಿನೇ ನಿಂದು, ಪ್ರಳಯಾಂತಕ ಬುದ್ಧಿ, ಇದು ಯಾವತ್ತೂ ಸಾಧ್ಯವಿಲ್ಲ. ಹಾಗಂತ ಇಲ್ಲಿ ಕೂತ್ಕೊಂಡು ಮೀನಾ ಮೇಸ ಎಣಿಸ್ತಾ ಆಗುತ್ತಾ? ಕಷ್ಟ ಪಡ್ಬೇಕು, ಪ್ರಯತ್ನ ಮಾಡ್ಬೇಕು. ನನ್ನ ಕಷ್ಟ ನಿನಗೇನ್ ಗೊತ್ತು? ಏನು? ದೊಡ್ಡ ಯಜಮಾನರು ಅಂಗಡಿ ಉಸ್ತುವಾರಿ ಎಲ್ಲ ನನಗ್ ಬಿಟ್ಬಿಟ್ಟು ಮಡಿಕೇರಿಗೆ ಹೋಗಿದ್ದಾರೆ. ಈಗ ನಾನೇ ಇನ್ಚಾರ್ಜ್, ಏನು ಮಾಡ್ಲಿ ಈಗ? ನಮ್ ಹುಡುಗಿಗೆ ಒಂದು ಒಳ್ಳೆ ಗಂಡ ಸಿಕ್ಕಿದೆ, ನನಗೆ ರಜಾ ಬೇಕೇ ಬೇಕು ಅಂತ ಕೇಳಿ ನೀವು ಬನ್ನಿ, ಇಂದು ಕರ್ಕೊಂಡು ಹೋಗಿ. ಏನೇ ಇದು, ನಿನ್ನ ಮಗಳಿಗೆ ಇಷ್ಟು ವಯಸ್ಸಾಗಿದ್ರು ಇನ್ನು ಫೀಡಿಂಗ್ ಬಾಟಲ್ ಸ್ಥಿತಿ ಹೋಗೇ ಇಲ್ಲ? ನಿಮ್ಮ ಮಗಳಲ್ವೇ? ಯಾಕಮ್ಮ
ನಿನ್ನ ಈ ಹರ್ಕಲ್ ಸೀರೆಯಲ್ಲಿ ಕರ್ಕೊಂಡು ಹೋಗಲ್ಲಮ್ಮ, ನಿಮ್ಮಪ್ಪ ರೇಷ್ಮೆ ಸೀರೆ ತಂದು ನಿನ್ ಕರ್ಕೊಂಡು ಹೋಗ್ತಾರೆ. ಏನೇ ಇದು ನಿನ್ನ ಹೊಸ ಅಪ್ಲಿಕೇಶನ್? ಅಪ್ಪ, ಏನೇ ಇದು ನಿನ್ನ ಕಿತಾಪತಿ? ನೀವ್ ಅಂಗಿಯಿಂದ ಬರೋವಾಗ 12 ಸೀರೆ ತಗೊಂಡ್ ಬನ್ನಿ, ಕೆಮ್ಮಣ್ಣು ಊರಿಂದ ಬಂದ ತಕ್ಷಣ ಲಿಟ್ರ್ ಆಯ್ತು, ಯಾರು ಗೊತ್ತಾಗುತ್ತೆ? ನನಗ್ ಗೊತ್ತಾಗುತ್ತಲ್ಲ ಅಪ್ಪ. ಕರಿ ಕನ್ನಡಕ ಹಾಕೋಬೇಡ್ರಿ ಅಂದ್ರು ಕೇಳಲ್ಲ, ನೋಡ್ಕೊಂಡ್ ನಡಿಬಾರ್ದ? ಇರಿಲ್ಲ ಇವರು ನಿಮಗ್ ಗೊತ್ತಾ? ಅದಕ್ಕೆ ಹುಡುಗು ಬುದ್ಧಿ ಅನ್ನೋದು ನೋಡ್ರಿ, ಓ ಸಾರಿ ಬೇಸಿಗೆಯಲ್ಲಿ ನೀವೇ ಬಂದ ಮೋಟ್ಲ ನಿಲ್ಲಿಲ್ವೆ, ಈ ಮಗು ನಡು ರಾತ್ರಿ ಐಸ್ ಕ್ರೀಮ್ ಬೇಕು ಅಂತ ಕಿತಾರ ಅಂತ ಕಿರಿಸ್ಲಿಲ್ವೆ, ಆಗ ನೀವು ಬಂದು ನನ್ನ ಹತ್ರ ಒದ್ದಾಡ್ಲಿಲ್ವೆ, ನಾನು ಒಂದ್ಸಾರಿ ಮನುಷ್ಯ ನೋಡಿದ್ರೆ ಮರೆಯೋದೇ ಇಲ್ವೇ? ಇದೇ ಮೊದ್ಲು ನಿಜವಾರಿಗೂ ಗೊತ್ತು, ಆದ್ರೆ ನಮ್ಮ ಯಜಮಾನರಿಗೆ ಬರೋರೆಲ್ಲ ಸ್ವಾಗತ ಮಾಡೋದೇ ಹೀಗೆ. ನೋಡಿ, ನಮ್ಮ ಹೋಟ್ಲ್ ಬರೋರೆಲ್ಲ ನಮ್ ಬಂಧು ಬಾಂಧವರಿದ್ದ ಹಾಗೆ, ಗಂಡ ಹೆಂಡತಿ ಬರ್ತಾರೆ, ಮಕ್ಳು ಎತ್ಕೊಂಡು ಹೋಗ್ತಾರೆ, ಜೋಡಿಗಳಾಗಿ ಬರ್ತಾರೆ, ಮದುವೆ ಮಾಡ್ಕೊಂಡೇ ಹೋಗ್ತಾರೆ. ನಮ್ಮ ಹೋಟ್ಲ್ ವೈಶಿಷ್ಟ್ಯ ಅಂತದ್ದು. ಸರಿ ಸರಿ, ನಿಮ್ ಕಂತೆ ಪುರಾಣ ಎಲ್ಲ ಬೇಡ, ರೂಮ್ ಇದೆಯೋ ಇಲ್ವ ಹೇಳಿ ಅಷ್ಟೇ. ಪುಣ್ಯಮ್ಮ ನೀನು, ಭಾಗ್ಯವತಿ ಅಮ್ಮ ನೀನು, ನಿದ್ದಾವತಿ ಅಮ್ಮ ನೀನು, ಕೊಟ್ಟಿದ್ದವಳಮ್ಮ ನೀನು. ಇವ್ರಿವತ್ ರೂಮ್ ಕೊಡಲ್ಲ ರೀ, ಬನ್ನಿ ಹೋಗೋಣ. ಒಂದ್ ಕೊಡೋ, ಒಂದೇ ನಮ್ಮ ರೂಮ್ ಕೊಡೋ, ನೀನ್ಕೈ ಕೊಡೋ. ಏನ್ ಸ್ವಾಮಿ, ಏನೋ ಈ ಹೋಟ್ಲಲ್ಲಿ ಯಾರಾದ್ರೂ ಮೈಸೂರಿನವ್ರು ಹೇಳ್ಕೊಂಡಿದಾರಾ? ಮೈಸೂರಿನವರ ನೋಡ್ತೀನಿ, ಚಿತ್ರದುರ್ಗ ದಾವಣಗೆರೆ ಕೇಳ್ತಾರೆ, ಮೈಸೂರಿನವ್ರು ಯಾರು ಇಲ್ಲ. ಸರ್, ತಮ್ಮ ಹೆಸರು? ಗಣೇಶರಾವ್ ಗೋಡಂಬಿ. ಗೋಡಂಬಿ ಪಾಯಸ ಕಾಕಲ್ವೇನ? ಅದು ರೀ, ಅದು ನಮ್ಮ ಮನೆತನದ ಹೆಸರು ರೀ. ಗೋಡಂಬಿ ಮನೆತನದ ಹೆಸರಾ? ಅಂದ್ರೆ ಗಣೇಶರಾವ್ ಗೋಡಂಬಿ ದಂಪತಿ ಅಂತ ಗೋಡ ಹಾಕ್ಲಾ? ಬೇಡ ಬೇಡ, ಹಾಗೆಲ್ಲ ಹಾಕ್ಬೇಡಿ. ಗಣೇಶರಾವ್ ತಂಗಿ ಅಂತ? ಓ ಬೇಡ ರೀ. ಅದು ಸರಿ, ಗಣೇಶನ ತಂಗಿ ಇರೋಲ್ಲ, ಹೆಂಡತಿನಿಲ್ಲ, ತಮ್ಮ ಇದಾನೆ ಸುಬ್ರಹ್ಮಣ್ಯ. ಜೈ ಚಿತ್ರಗುಪ್ತ, ರೂಮ್ ತೋರಿಸೋರಿಗೆ. ಸರಿ ಬನ್ನಿ ಆ ಕಡೆಯಿಂದ. ನಡಿ ಬನ್ನಿ, ಸ್ವಾಗತ, ಸುಸ್ವಾಗತ. ಈ ಹೋಟ್ಲಲ್ಲೂ ರೂಮ್ ಸಿಗ್ಲಿಲ್ಲ ಅಂದ್ರೆ ನಾನು ನೀನು ಇಬ್ರು ಮರದ ಕೆಳಗೆ ಮಲ್ಕೋಬೇಕಾಗತ್ತೆ ಅಷ್ಟೇ. ಅದು ಚೆನ್ನಾಗಿರುತ್ತೆ. ಮೂರ್ತಿ ನೋಡು, ಅರೆಯ ಒಳಗೆ ಮರದ ಕೆಳಗೆ ಮಲ್ಕೋಬೇಕಂತೆ. ಯಾರೋ ಬಂದಾಗಿದೆಯಲ್ಲ ಅಲ್ರಿ, ಹೋಟ್ಲ್ ಅಂದ್ಮೇಲೆ 10 ಜನ ಬರ್ತಾರೆ, 10 ಜನ ಹೋಗ್ತಾರೆ, ಅದಕ್ಕೆ ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಿ? ಗಾಬರಿ ನನಗೆ ಯಾಕೆ ಗಾಬರಿ? ಬರಬೇಕು ಅಂತ ಅನ್ನೋದು ನಮ್ಮ ಮಾಮೂಲಿ ಪದ್ಧತಿ, ಹಾಗೆ ರೂಮ್ ಖಾಲಿ ಇಲ್ದಿರೋ ಸಮಯದಲ್ಲಿ ದಯವಿಟ್ಟು ಹೋಗಿ ಅನ್ನೋ ಪದ್ಧತಿ ಇದೆ. ಇದೆ ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್, ಈಗ ಹೋಗು ಅನ್ನೋ ಮಾತು ಕೇಳಿದ್ರೆ ನಮ್ ಎದೆ ಒಡೆದು ಹೋಗುತ್ತೆ ಸರ್. ಹಾಗಂತ ಹೇಳಿ ಒಂದ್ ರೂಮ್ ನೋಡೋದು ಎರಡು ಮಾಡಕ್ಕಾಗತ್ತೇನ್ರಿ ಸರ್? ಸಂಸಾರ ಸಮೇತರಾಗಿ ಬಂದಿದ್ದೀವಿ ನೋಡಿ ಸರ್. ಸಂಸಾರದ ಈ ವಯಸ್ಸು ಇಷ್ಟೊಂದು ಸ್ವಾರಸ್ಯ? ಪ್ಲೀಸ್ ಸರ್, ಹೇಗಾದ್ರೂ ಹೆಲ್ಪ್ ಮಾಡಿ. ಯಾವ ಪುಣ್ಯಾತಿಥಿ ಐತ್ಲಮ್ಮ ನಿನ್ನ? ನಿನ್ನ ಮುಖ ನೋಡಿದ್ರೆ ರೂಮ್ ಇಲ್ಲ ಅನ್ನಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ ಲೇ ಚಿತ್ರಗುಪ್ತ? ರೂಮ್ ಇಲ್ಲ ಯಜಮಾನ್ರೆ. ಹಾಗಂದ್ರೆ ಹಾಗೆ ತಗೊಳ್ಳಿ ಸರ್, 1000 ರೂಪಾಯಿ ಅಡ್ವಾನ್ಸ್. 1000 ರೂಪಾಯಿ? ರೂಮ್ ನಂಬರ್ ಒಂದ್ ಖಾಲಿ ಇದೆಯಲ್ಲ. ಅದ ಅದ ಆಗ್ಲೇ ಖಾಲಿ ಬರ್ಬೇಕಾಯ್ತು, ಬರ್ಲಿಲ್ಲ ಸರ್. ಕೆಲವ್ರು ಬರದೇನೆ ಹೋಗ್ಬಿಡ್ತಾರೆ, ಹಾಗಂತ ರೂಮ್ ಖಾಲಿ ಹೇಳಕ್ಕಾಗತ್ತೇನು? 1000 ರೂಪಾಯಿ ಕೊಟ್ಟಿದ್ದಾರೆ, ಸರ್ಕ ಅಥವಾ ಕೆಲಸ ನೋಡೋದ್ಬಿಟ್ಟು ಅಯೋಗ್ಯ. ಮೊದಲು ರೂಮ್ ಕ್ಲೀನ್ ಮಾಡೋಗು ಸರ್. ನೀವು ಸ್ವಲ್ಪ ಕೂತ್ಕೊಳ್ಳಿ, ಹಂಗೆ ಹಾಯಾಗಿ ಎಲ್ಲ ಏರ್ಪಾಡು ಮಾಡ್ಬಿಡ್ತೀನಿ, ಸ್ವಲ್ಪ ಬೇಗ ಏರ್ಪಾಡು ಮಾಡಿ. ಆಯ್ತು ಆಯ್ತು. ನಾನು ಹೇಳಿಲ್ವಾ ರೂಮ್ ಸಿಕ್ಕೇ ಸಿಗುತ್ತೆ ಅಂತ? ಚಿತ್ರಗುಪ್ತ ಯಜಮಾನ್ರಿ, ರೂಮ್ ನಂಬರ್ ಒಂದ್ ಇದೆಯಲ್ಲ, ಆಗ್ಲೇ ಜೋಡಿ ಇದೆಯಲ್ಲ, ಅದಕ್ಕೆ ಎಲ್ಲ ಬಾಗಿಲು ಇದೆಯಲ್ಲ, ಅದಕ್ಕೆ ಏನ್ ಮಾಡು ಅಂತೀರಾ? ಸಾರು ಒಳಗ್ ಬರ್ಬೋದಾ ಸರ್? ಬಂದಿದ್ದಾಗಿದೆಯಲ್ಲ, ಬರ್ಬೋದಾ ಸಾರು ಅಂತ ಕೇಳ್ತಿದ್ಯಲ್ಲ, ಬಾರಯ್ಯ. ರೂಮ್ ಹೇಗಿದೆ ಸರ್? ಅಲ್ಲೇ ನೋಡ್ತೀಯ, ಇಲ್ಲಿ ಕೇಳು. ಏನಾದ್ರೂ ಬೇಕಾ ಸರ್? ನಾವ್ ರೂಮ್ ಖಾಲಿ ಮಾಡಕ್ ಮುಂಚೆ ನಿಂಗೇನ್ ಮಾಮೂಲಿ ಕೊಡ್ಬೇಕು ಎಲ್ಲ ಕೊಟ್ಟು ಹೋಗ್ತೀವಿ, ಈಗ ಮಧ್ಯೆ ಬಂದು ತೊಂದ್ರೆ ಕೊಡ್ಬೇಡ ಕಣಯ್ಯ. ಗಂಟೆ 12 ಆಯ್ತು, ಊಟ ಗೀಟ ಮಾಡಲ್ವಾ ಸರ್? ಎರಡು ಊಟ ಇಲ್ಲಿಗೆ ತಗೊಂಡ್ ಬಾ. ರೂಮ್ ಏನೈತ್ರಿ? ಬರ್ತಾ ಇದೆ ಸರ್, ಅಲ್ಲ ತಯಾರಾಗ್ತಾ ಇದೆ, ಇಲ್ಲ ಖಾಲಿ ಆಗ್ತಾ ಇದೆ ಸರ್. ಇವತ್ತಿನ ಬಿಸಿ ಅನ್ನ ಊಟ ಮಾಡ್ತಿರೋ ಅಥವಾ ನನ್ನದು ತಂಗ್ಳನ್ನ ಬಿಸಿ ಮಾಡಿ? ಇವತ್ ಮಾಡಿರೋ ಬಿಸಿ ಅನ್ನ ತಗೊಂಡ್ ಬಾಪ. ಸರಿ, ನಿನ್ನೆದು ಕುಂಬಳಕಾಯಿ ಹುಳಿ ತಿಂತಿರೋ ಅಥವಾ ಇವತ್ತಿನ ಅವರೇಕಾಯಿ ಸಾರು ತಿಂತಿರೋ? ಚಿಚಿ, ತಂಗಳು ತಿನ್ನಕ್ಕೆ ಬಂದಿದೆ ನಮ್ಗೆ? ಇದು ಹೋಟೆಲ್ ತಾಯಿ, ವ್ಯಾಪಾರ ಸ್ಥಳ ಅಮ್ಮ. ಇಲ್ಲಿ ನನ್ನದು ಮೊನ್ನೆದು ಮೆಕ್ಕಿದ್ದು ತಕ್ಕಿದ್ದು ಎಲ್ಲ ಬಿಸಿ ಮಾಡಿ ರೂಮ್ ಸಪ್ಲೈ ಮಾಡೋದ್ ನಾವು.
ನಿಮ್ಗೆ ಬಿಸಿ ಬಿಸಿ ಊಟ ಮಾಡಬೇಕು ಅಂತಂದ್ರೆ ಸೀದಾ ಡ್ರೈವಿಂಗ್ ಹಾಲ್ಗೆ ಬರಬೇಕು. ಡ್ರೈವಿಂಗ್ ನಡೀರಿ, ಊಟ ಮಾಡ್ಕೊಂಡು ಬರೋಣ. ಊಟ ಮಾಡೋಣ ಅಂತೀಯಾ? ಬನ್ನಿ, ಬೇಗ ಬನ್ನಿ, ಅಲ್ಲಿ ಕ್ಯೂ ಜಾಸ್ತಿ. ಅದೇನ್ ಮಾಡ್ತಾ ಇರೋ ಏನ್ರಿ ಅದ್ ಭರತನಾಟ್ಯ? ಸಾರ್ ನಿಂತೋಗ್ಬಿಡಿದೆ ಸಾರ್. ದಗೆ ದಗೆ ನನಗಲ್ಲ ನಿಮಗೆ, ಅದಕ್ಕೆ ಸೊಳ್ಳೆಗಳ ಕಾಟ. ಬಿಸ್ತಾಯ್ತೀನಿ ಸಾರ್, ರೂಮ್ ರೆಡಿ ಆಗಿದೆ ಬನ್ನಿ. ನೋಡಿ, ಅಂದವಾದ ವಾಗ ನಡೆಸಿದ್ದೀನಿ, ಒಳ್ಳೆ ಅದ್ಭುತವಾದ ಕಿಟಕಿಗಳು, ಆನಂದವಾಗಿ ಗಾಳಿ ಬರುತ್ತೆ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಏನು? ಅದು ನೋಡಿ, ಅದು ಕಾಶ್ಮೀರದ ತರದ ಕರ್ಟನ್ಸ್ ನೋಡಿ, ಒಳ್ಳೆ ಕಾಸ್ಟ್ಲಿ ಕರ್ಟನ್ಸ್, ಏನ್ ಡಿಸೈನ್ಸ್ ಇದೆ ನೋಡಿ. ಇದು ಈ ಮಂಚ ಇದೆಯಲ್ಲ, ಒಳ್ಳೆ ಹೈ ಕ್ಲಾಸ್ ಸ್ಪ್ರಿಂಗ್ ಹಾಕ್ಸಿದೀನಿ, ಕಿರ್ರಾ ಕಿರ್ರಾ ಅಂತ ಸೌಂಡ್ ಬರುತ್ತೆ. ನೀವು ಮಂಚದ ಮೇಲೆ ಎರಡ್ ಸಾರಿ ಉರುಳುತ್ತಿರೋ ಹೊರಗಡೆ ಇಂದ ಸಾರಿ ಲೆಕ್ಕ ತೆಗೆದುಕೊಳ್ಳಬಹುದು. ಯಜಮಾನ್ರೆ, ರೂಮ್ ಕೊಟ್ಟಾಯ್ತಲ್ಲ. ಆಯ್ತು, ಇನ್ ನಾವು ಸ್ವಲ್ಪ ರೆಸ್ಟ್ ತಗೋಬೇಕು ಅಂದ್ರೆ ನಾವು ಹೊರಗೆ ಹೋಗ್ಬೇಕು. ಹೌದು, ಆಯ್ತು. ನಮ್ಮ ಹುಡುಗನ ಕರೆಸ್ತೀನಿ, ಏನ್ ಬೇಕೋ ತರಿಸ್ಕೊಳ್ಳಿ, ಹೊರಗಡೆ ಕೂತ್ಕೊಂಡು ಲೆಕ್ಕ ಹಾಕೋಬೇಡಿ. ಎಲ್ಲಾರು ಯಜಮಾನ್ರೆ, ಏನ್ ಮಾಡಿದ್ರಿ? ಅವರಿಬ್ಬರು ಗುಬ್ಬಿಗಳಾಗಿ ಒಂದೇ ರೂಮ್ ಅಲ್ಲಿ ಸೇರಿಸ್ಬಿಟ್ಟಿದೀನಿ. ಹೇಗಿದೆ ಐಡಿಯಾ? ಮೊದಲನೇ ಜೋಡಿ ಊಟ ಮುಗಿಸ್ಕೊಂಡ್ ಬರ್ತಲ್ಲ, ಆಗ ನಿಮ್ ಐಡಿಯಾ ಜಪ್ತಿ. ಹೌದಲ್ಲ? ಹೌದಲ್ಲ ಅಂತ ಬಾಯಿ ಬಿಟ್ರೆ ಅಸಲೇ ಕೈ ಬಿಟ್ಟು ಹೋಗುತ್ತಲ್ಲ, ಏನ್ ಮಾಡೋದು? ಹೋಗಿ ಟ್ರೈನಿಂಗ್ ಹಾಲ್ ನಲ್ಲೇ ಇರು, ರನ್ನಿಂಗ್ ಕಿಲೋಮೀಟರ್ ಕೊಡ್ತಾನೆ ಇರು. ಅವ್ರು ಊಟ ಮುಗಿಸ್ಕೊಂಡು ಪೆವಿಲಿಯನ್ ಬರೋದೊಳಗೆ ಇವ್ರನ್ನ ಬ್ಯಾಟಿಂಗ್ ಕಳಿಸ್ಬಿಡ್ತೀನಿ. ಎಷ್ಟೇ ಆಗ್ಲಿ, ಮನೆ ಹಾಳು ಬುದ್ಧಿ ಅಲ್ವೇ. ಏನ್ರಿ ಇದು, ಒಳ್ಳೆ ಶಿವ ಪೂಜೆ. ನನಗೆ ಎಷ್ಟು ವಯಸ್ಸಾದ್ರೂ ಕೂಡ ತಲೆಯಲ್ಲಿ ಬುದ್ಧಿ ಇಲ್ಲ, ಪರ್ಮಿಷನ್ ಕೇಳಿದ ಒಳಗೆ ಬಂದ್ಬಿಟ್ಟೆ. ಪರವಾಗಿಲ್ಲ ಪರವಾಗಿಲ್ಲ, ಬಂದ್ ಕಲ್ತೇನೆ ಹೇಳಿ. ನೀವು ಬಂದು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಸರ್. ನಿಜಕ್ಕೂ ಇದೇನು ಸಾಮಾನ್ಯ ಸ್ಥಳ ಅಲ್ಲ ಸರ್, ಭಾರತ ದೇಶ ಮೂಲೆ ಜನ ನೋಡಕ್ ಬರ್ತಾರೆ ಸರ್. ಏನ್ ಮರ, ಏನ್ ಗಿಡ, ಏನ್ ಹೂಗಳು, ಎಲ್ಲಿ ನೋಡಿದ್ರು ನೀರು ಹಸಿರು, ಎಷ್ಟು ಶೂಟಿಂಗ್ ನಡೆದಿದೆ ಸರ್. ನೀವು ನೋಡಕ್ ಒಳ್ಳೆ ಹೀರೋ ಹೀರೋಯಿನ್ ತರ ಇರಿ. ನೀವು ಹೋಗಿ ಹಾಗೆ ಸುತ್ತಾಡ್ಕೊಂಡು ಒಂದ್ ಸಾರಿ ನೋಡ್ಕೊಂಡ್ ಬಂದ್ರೆ ನಿಜಕ್ಕೂ ಸಂತೋಷ ಆಗ್ಬಿಡ್ತೀರಿ. ಸ್ವಲ್ಪ ಚಿತ್ರಾನ ಹಾಕು ಸರ್. ನನ್ನ ಮಾತು ಕೇಳಿ ಸರ್, ಏನ್ ಯೋಚನೆ ಮಾಡ್ತೀರಿ? ನಾವ್ ಇವತ್ತೆಲ್ಲ ರೂಮ್ ನಲ್ಲೇ ಫುಲ್ ರೆಸ್ಟ್ ತಗೋತೀವಿ. ಅಯ್ಯೋ ಸರ್, ನಿಜವಾಗ್ಲು ಈ ವಯಸ್ಸಲ್ಲಿ ನೀವು ಈ ನಾಳೆ ಗೋಡೆ ಬಂದು ರೆಸ್ಟ್ ತಗೊಳ್ಳೋದು ಕ್ರಿಮಿನಲ್ ವೇಸ್ಟ್ ಸರ್. ನೋಡಿ ಸರ್, ಇಲ್ಲಿ ಕಲ್ಲತ್ತಿ ಜಲಪಾತ ಅಂತ ಪಕ್ಕದಲ್ಲಿ ಸ್ನಾನ ಇದೆ, ನೀವು ಅದನ್ನ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದು ಜನ್ಮ ಸಾರ್ಥಕ ಸರ್. ನೋಡಿ ಸರ್, ಅದೇನು ಸಾಮಾನ್ಯವಾದ ನೀರಲ್ಲ ಸರ್, 60 ವರ್ಷ ಮುದುಕ ಕೂಡ 16 ವರ್ಷ ಹುಡುಗ ಆಗ್ಬಿಡ್ತಾನೆ. ಆ ಹುಡುಗ ತೊಟ್ಟಲ್ ಮಲ್ಕೊಳ್ಳೋ ಮಗು ಆಗ್ಬಿಟ್ಟು ಬಾಯಿ ಬೆರಳು ಇಟ್ಕೊಂಡು ಚೀಪ್. ಒಳ್ಳೆ ಕಾಮಿಡಿ ಆಗಿ ಮಾತಾಡ್ತೀರಾ ಸರ್ ನೀವು? ನಿಮ್ಮಂತ ರಸಿಕರ ನೋಡ್ಲೇಬೇಕು ಸರ್. ಸರ್, 12 ಗಂಟೆಗೆ ಒಂದೇ ಒಂದು ಬಸ್ಸು ಸರ್, ಬಿಟ್ಟರೆ ನಾಳೆ 12 ಗಂಟೆಗೆ ಇರೇ ಬಸ್ಸು, ದಯವಿಟ್ಟು ಮಿಸ್ ಮಾಡಬೇಡಿ. ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಸರ್, ಒಂದ್ಸಾರಿ ನೀವು ನೋಡ್ಬಿಟ್ಟು ಬಂದ್ಮೇಲೆ ನನ್ನ ಖಂಡಿತ ನೀವು ಮರೆಯೋದೇ ಇಲ್ಲ ಸರ್, ನಾನು ನೀವು ಮರೆಯೋ ಹಾಗೆ ಇಲ್ಲ ಸರ್. ಸುಮಾರು ನಿಧಾನ ಮಾಡೋ ಸರ್, ನೀವು ಯೋಚನೆ ಮಾಡಿ ಸರ್, 12 ಗಂಟೆ ಒಂದೇ ಒಂದು ಬಸ್ಸು ಮಿಸ್ ಮಾಡಬೇಡಿ ಸರ್, ಮಿಸ್ ಮಾಡಬೇಡಿ. ಈ ಊಟ ಮಾಡೋಷ್ಟ್ರಲ್ಲಿ ಸಾಕಾಯ್ತಾ? ಏನಾಯ್ತಾ ನಿಮ್ಮ ಯಜಮಾನ್ರಿಗೆ? ಯಜಮಾನರೇ ನೀವು ಸಾಮಾನ್ಯರೇ, ನೀವು ಯಜಮಾನರೇ ಯಜಮಾನರೇ ಯಜಮಾನರೇ. ಒಂದೆಜ್ಜೆ ನಿಧಾನಿಸು ಸರ್, 5 ನಿಮಿಷ ಇದೆ ಸರ್, ಬಸ್ ಹೊರಟು ಹೋಗುತ್ತೆ ಸರ್. ಪ್ಲೀಸ್ ಹೋಗೋಣ, ತಿಂಡಿ ತಿನ್ಕೊಂಡು ಹೋಗೋಣ. ಎಲ್ರಿ ಆ ಕಡೆ ಹೋಗ್ತಾ ಇದ್ರಿ, ಹೊರಗಡೆ ದಾರಿ ಇರೋದು ಅಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತೀವಿ. ಟಿಫನ್ ಎಷ್ಟೊಂದು ಕ್ಲೋಸ್ ಆಗಿರತ್ರಿ ಅಲ್ಲಿ, 24 ಟಿಫನ್ ಸಿಗತ್ತೆ ನೋಡಿ. ಕಲ್ಲತ್ತಿ ಜಲಪಾತ ಮರಿಬ್ಯಾಡ್ರಿ, ಸರಿ ನಡಿ ಹೋಣ. ಪವಿತ್ರ ತೀರ್ಥ, ನಿರ್ಜನ ಪ್ರದೇಶ, ಒಳ ಕಳಸೋ. ಆಯ್ತು ಬನ್ನಿ ಬನ್ನಿ. ಜಿಗಣೆ ಕಣಪ್ಪ ನೀನು. ಅಮ್ಮ ಹಗಲಲ್ಲ ಮಾತ್ರ ಜಿಗಣೆ, ರಾತ್ರಿ ಜಿಗಣೆ ಆಗಲ್ಲಮ್ಮ ಆಗಲ್ಲ. ಏನಿಲ್ಲ ಸರ್, ರಗ್ಗು ಚೇಂಜ್ ಮಾಡ ಅಂತ ಅನ್ಕೊಂಡೆ ಅಷ್ಟೇ ಸರ್. ಬರಲ್ಲ ಸರ್. ಅಪ್ಪ ಸರ್ಕಸ್ ನೀನ್ ನೆಟ್ಟ ಹೋಗು, ನುಡಿ ಬೇಡ. ಎಸ್ ಸರ್. ಸಿಗರೇಟ್ ಬೇಡ ಸರ್. ಅಪ್ಪ ನನಗೆ ಅವೆಲ್ಲ ಅಭ್ಯಾಸ ಇಲ್ಲ, ದಯವಿಟ್ಟು ಹೋಗ್ತೀಯಾ? ಎಸ್ ಸರ್. ಆಕಾಶದಿಂದ ಬರುತ್ತೆ, ನಮ್ಮ ಮನೆ ಬಚ್ಚಲ ಮನೆಗೆ ಹೋಗುತ್ತೆ. ನಿಮ್ಮಮ್ಮ ಮೈನಲ್ಲಿರೋ ಕೊಳೆ ತೆಗಿಯೋಕೆ ಅಂದ್ರೆ, ಅವಳು ಸ್ನಾನ ಮಾಡೋಕೆ. ಇಲ್ಲ, ಜೊತೆಯಲ್ಲಿ ನಾನು ಸ್ನಾನ ಮಾಡ್ತೀನಿ. ಚಿಚಿ, ಇಷ್ಟೊಂದು ಖರ್ಚು ಮಾಡ್ಕೊಂಡು ಅಷ್ಟೊಂದು ದೂರದಿಂದ ಬಂದು ಚಿಕ್ಕದ ಮಾತ್ರ ಕಾಣಿಸ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ, ನೀರ್ ಎಲ್ಲಿಂದ ಬರುತ್ತೆ ಅದು ಮುಖ್ಯ ನಿನಗೀಗ?
ಅಮ್ಮ, ನೀವು ಹೇಳಿದ ಹುಡುಗಿನ ಕರ್ಕೊಂಡು ಬಂದಿದ್ದೀನಿ. ಯಾಕಮ್ಮ ಹೀಗೊಬ್ಬರನ್ನೊಬ್ರು ನೋಡ್ತಾ ನಿಂತು ಬಿಟ್ರಿ? ನಾಗಮ್ಮ ನಿನ್ ಕೆಲಸ ನೋಡೋಗು. ಸರಿ ಅಮ್ಮ. ಆವತ್ತು ಹೊಸಲು ದಾಟಿ ಮನೆ ಒಳಗ್ ಕಾಲಿಡ್ಕೂಡ್ದು ಅಂತ ಹೇಳಿದ್ ನಾನೇ, ಇವತ್ತು ಒಳಗ್ ಬಾ ಅಂತ ಕರಿತಾ ಇದ್ದೀನಿ. ಬಾ ಅಮ್ಮ. ಅಮ್ಮ ನೀನಿದೇ ಊರಲ್ಲಿದ್ದೀಯ ಅಂತ ಗೊತ್ತಾದ್ಮೇಲೆ ನಿನ್ ನೋಡ ಆಸೆ ನಡ್ಕೊಳಕ್ ಆಗ್ಲಿಲ್ಲ ಅಮ್ಮ. ಅಳ್ಬೇಡ ಸ್ವಲ್ಪ ಅಳ್ಬೇಡ. ನೀನ್ ಹತ್ರ ಇಲ್ದಿದ್ರಿ ಏನೆ? ಅವನು ಇಲ್ಲೇ ನನ್ ಕಣ್ಮುಂದೆ ಸುತ್ತ ಇದ್ದಾನಲ್ಲ. ಅಲ್ಲಮ್ಮ ನಿಂಗೆ ನನ್ ಜ್ಞಾಪಕನೇ ಬರ್ಲಿಲ್ವಾ? ಜ್ಞಾಪಿಸ್ಕೊಂಡು ಹಾಗೆ ನಡ್ಕೊಂಡು ಏನು? ನನ್ ಮಾತು ಕೇಳಿ ನಾನು ಹೇಳ್ದವನ್ನೇ ಮದುವೆ ಆಗಿದ್ದಿದ್ರಿ, ಸುಖ ಗೌರವ ಎಲ್ಲಾ ಸಿಕ್ತಿತ್ತು, ಆ ಕಥೆನೇ ಬೇರೆ ಆಗ್ತಿತ್ತು. ಅಮ್ಮ ಮನಸ್ಸಿಗೆ ಇಷ್ಟವಾದವ್ರನ್ನ ಮದ್ವೆ ಆದ್ರೆ ಆ ಸುಖ ಗೌರವ ಸಿಗಲ್ಲ ಅಂತೀಯ? ನಿನ್ನ ನೆರಳಿಲ್ಲ ಅನ್ನೋ ಕೊರತೆ ಬಿಟ್ರೆ ನನಗೆ ಯಾವ ಕಷ್ಟನೂ ಇಲ್ಲ. ಅವ್ರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಎಷ್ಟೇ ಆಗ್ಲಿ ನಾನ್ ಹೆತ್ತ ಮಗಳಲ್ವೇ, ಕಟ್ಕೊಂಡವನ್ನ ನೀನೆಲ್ಲಿ ಬಿಟ್ಕೊಡ್ತೀಯ? ಸರಸು ತಾಯಿ ಮಾಡಬೇಕಾದ ಕರ್ತವ್ಯ ಅಂತ ನಿನಗೆ ಸೀಮಂತ ಮಾಡಿ ಆಶೀರ್ವಾದ ಮಾಡ್ತೇನೆ. ಹಾಗೆ ಮಗಳಾಗಿ ನೀನು ತಾಯಿಗೆ ನೆಮ್ಮದಿ ಸಿಗೋ ಹಾಗೆ ಮಾಡ್ಬೇಕು. ನಿನ್ನ ನೆಮ್ಮದಿಗೋಸ್ಕರ ನಾನ್ ಏನ್ ಮಾಡ್ಬೇಕು ಹೇಳಮ್ಮ? ಈ ಊರನ್ನೇ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬೇಕು. ಅಮ್ಮ ಈ ತಲೆ ಹತ್ರ ಕರೆದು ಪ್ರೀತಿಯಿಂದ ತಪ್ಕೊಂಡು ಕಣ್ಣೀರ್ ಒರೆಸಿ ತಕ್ಷಣ ದೂರ ಹೋಗುವಂತಿದ್ದೀಯಲ್ಲ, ಏನಮ್ಮ ಇದ್ರ ಅರ್ಥ? ಅರ್ಥ ಆಗದಿರೋಕೆ ಇದೇನು ಒಗ್ದಲ್ಲ ಕಣೆ. ನೋಡು ನೀನ್ ಏನ್ ಮಾಡ್ತೀಯೋ, ನಿನ್ ಗಂಡನ ಹೇಗ್ ಒಪ್ಪಿಸ್ತೀಯೋ ನನ್ ಗೊತ್ತಿಲ್ಲ. ಒಟ್ನಲ್ಲಿ ನೀವಿಬ್ರು ಈ ಊರ್ ಬಿಡ್ಬೇಕು. ನಾನು ಈ ಊರ್ನಲ್ಲಿ ಕೆಲಸ ಮಾಡ್ತಿದ್ದೀನಮ್ಮ. ಏನ್ ಮಹಾಧನಧಾರಿ ಕೆಲಸ ಕಣೆ. ನೀನ್ ದುಡಿಬೇಕು, ನೀನ್ ತಿನ್ಬೇಕು, ನಿನಗೊಂದ್ ತುತ್ತು ಅನ್ನ ಹಾಕೋ ಯೋಗ್ಯತೆ ಅಂತೂ ಅವನಿಗಿಲ್ಲ. ಈ ಲಕ್ಷಣಕ್ಕೆ ಕಟ್ಟಳೆ ಬೇರೆ ಮಾಡ್ತಾನ? ಅವ್ರೇನು ಕಟ್ಲೆ ಮಾಡಿಲ್ಲಮ್ಮ, ಕಷ್ಟಪಟ್ಟು ದುಡಿದು ಸಂಪಾದಿಸಿ ಊಟ ಮಾಡೋದ್ರಲ್ಲಿ ತೃಪ್ತಿ ಇರುತ್ತಮ್ಮ. ಮಾತಿಗೆ ಮಾತು ಪೋಣಿಸಿ ವಾದ ಮಾಡೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾನೆ ಕಣೆ. ಅಂತೂ ಕೆಲಸದ ನೆಪದಲ್ಲಿ ಈ ಊರ್ನಲ್ಲೇ ಜಾಂಡ ಹುಡ್ಬೇಕು ಅಂತ ಪ್ಲಾನ್ ಹಾಕಿದ್ದಾನೆ ಅಲ್ವೇನೆ? ನನಗೂ ಗೊತ್ತು ಕಣೆ, ನಿನಗೆ ಹಾಗೆ ವರ್ಗ ಮಾಡಿಸ್ಬೇಕು ಅಂತ. ನೀನಷ್ಟು ಉಪಕಾರ ಮಾಡಿದ್ರೆ ಸಂತೋಷವಾಗಿ ಬೇರೆ ಊರಿಗೆ ಹೋಗ್ತೀವಿ, ನಿನ್ನ ದಾರಿ ಗಡ್ಡ ಬರಲ್ಲಮ್ಮ. ನೋಡು ಈ ಮಾತು ನಮ್ಮಿಬ್ರಲ್ಲೇ ಇರಬೇಕು, ನಿನ್ ಗಂಡನಿಗೆ ಮಾತ್ರ ತಿಳಿಕೊಡು. ಯಾಕಮ್ಮ? ಅವನು ನನ್ನ ಶತ್ರು, ನನ್ ಮೇಲೆ ಹಠ ಸಾಧಿಸ್ತಾನೆ, ಅವನಿಗೆ ಆಯುಷ್ ಮುಗಿತಾ ಬಂದಿದೆ, ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಅಮ್ಮ ಮಾತಾಡ್ಬೇಡ ಅಮ್ಮ, ನೀನು ಮೂರ್ ಮಕ್ಳ ಹೆತ್ತಿರೋ ತಾಯಿ, ಈ ತಾನೇ ತಾಯಿ ಆಗ್ತಿರೋ ನನಗೆ ಹೀಗೆ ಆಶೀರ್ವಾದ ಮಾಡೋದು? ಅಮ್ಮ ನೀ ನನಗೇನು ಉಡುಗೊರೆ ಕೊಡ್ಬೇಡ, ನಿನ್ನ ಕೈಯಾರ ಕುಂಕುಮ ಇಟ್ಟು ಮುತ್ತೈದೆಯಾಗಿ ಮಾಡು ಅಂತ ಹರಸಮ್ಮ, ನನಗಷ್ಟೇ ಸಾಕು. ಇನ್ಮೇಲೆ ಹೋಗಲ್ಲಮ್ಮ. ಮುತ್ತೈದೆ ಸಾವಿತ್ರಿಯಾಗಿ ಬಾಳಮ್ಮ. ನಾನ್ ಬರ್ತೀನಮ್ಮ. ಸರಿ ಅಪರೂಪಕ್ಕೆ ಬಂದಿದ್ಯಮ್ಮ, ಬಸ್ರಿ ಹೆಂಗ್ಸು ಹಾಗೆ ಹೋಗ ಬಾ, ಊಟ ಮಾಡ್ಕೊಂಡು. ಚಿಲುವೆ ಚಿಲುವೆ ಒತ್ತಾನೆ ತಂದಾನ ನಿನ್ನಂದ ಕಂಡು ನಾ ಓಡಿ ಬಂದೇನೆ. ಚಿಲುವೆ ಚಿಲುವೆ ಒತ್ತಾನೆ ತಂದಾನ. ಏನ್ ಯಜಮಾನ್ರೆ ತುಂಬಾ ಸಂತೋಷ ಆಗಿದ್ದೀರಲ್ಲ, ಏನ್ ಸಮಾಚಾರ? ಒಂದೇ ರೂಮ್ಗೆ ಎರಡು ಬಾಗಿಲು, ಅದ್ರೊಳಗೆ ಎರಡು ಜೋಡಿ ಆಗಿದೆ ನನ್ನ ಐಡಿಯಾ. ತುಂಬಾ ಅನ್ಯಾಯ ಯಜಮಾನ್ರೆ. ಅನ್ಯಾಯ ಅಲ್ವೋ ಅಯೋಗ್ಯ. ವ್ಯಾಪಾರ ಧರ್ಮ ಕೊಡೋ, ನಿನಗೇನು ಗೊತ್ತಾಗತ್ತೆ ತೆಪ್ಪರ ಮುಂದೆ? ಅದೇನೇ ಆಗೋಗ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಲೇಬೇಕು. ಯಾಕೆ ಬಿಸಾಕಕ್ಕೆ? ಬಿಸಾಕೋಕೆ ಮುಖದ ಮೇಲೆ ಬಿಸಾಕಕ್ಕೆ? ಅದ್ರ ಮುಖದ ಮೇಲೆ ಬಿಸಾಕಿ. ಇದು ಮುಖವೇನು? ಯಜಮಾನ್ರೆ ಸ್ವಲ್ಪ ದಯಮಾಡಿಸಿ, ಇವತ್ತು ರೂಮ್ ಖಾಲಿ ಮಾಡ್ತೀನಿ ಅಂದ್ರಲ್ಲ, ಮಾಡಿದ್ರೆ ಚೆನ್ನಾಗಿತ್ತು. ಇಲ್ಲ ಇವತ್ ರೂಮ್ ಖಾಲಿ ಮಾಡೋ ಹಾಗಿಲ್ಲ. ಯಾಕೆ? ನಾವು ಬಂದ್ ಕೆಲಸ ಆಗ್ಲಿಲ್ಲ, ನಾಳೆ ರಾತ್ರಿನೇ ಆಗೋದು. ಬಾರೆ ರೂಮ್ ಹೋಗೋಣ. ನಾಳೆ ಆದ್ರೂ ಕೆಲಸ ಆಗತ್ತೆ ಅನ್ನೋ ಗ್ಯಾರಂಟಿ ಏನು? ಈ ಕೆಮ್ಮಣ್ಣ ಗುಂಡಿಲಿ ಈ ಚಳಿಲಿ
ಬರ್ತಾರೆ. ಅದಕ್ಕೆ ಓಲ್ಡ್ ಜೋಡಿಗಳಿಗೆ ರೂಮ್ ಕೊಡಬಾರ್ದು ಅನ್ನೋದು. ನೀವು ಹೊರಗಡೆ ಹೋಗಿರೋ ಹೊಸ ಜೋಡಿ ಬರ್ತಲ್ಲ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ತೀರಾ ಇದು ಮಾಡ್ರಿ? ಬಂದ್ಬಿಟ್ರು. ಏ ಯಾಕೋತ್ಯ ಅಯೋಗ್ಯ, ಮೊದಲು ಹೋಗಿ ನನ್ನ ರೂಮ್ ಕ್ಲೀನ್ ಮಾಡಿ ಹೋಗ್. ಹಾರಿ ಹಾರಿ ದುಡ್ದೆ ಹಾಸ್ಕೊಳ ಹಾಸ್ಗೇನು ಹಾರೋಯ್ತು. ನೀರು ಒಳ್ಳೆ ಪನ್ನೀರಿದ್ದಾಗಿಲ್ಲ. ಪನ್ನೀರಲ್ಲ, ತಣ್ಣೀರು, ಕೋಲ್ಡ್ ವಾಟರ್. ಅದಕ್ಕೆ ಸಾರ್ ಕಲ್ಲತ್ತಿ ಸಾರ ಗಿರಿವಾರನ ಪಾರ ನಮ್ಮ ದೈನಿಕ ಕಾರ ಅಂದ್ರೆ ಬಹಳ ಪ್ರಸಿದ್ಧಿ ಸಾರ್. ಬನ್ನಿ ಒಂದ್ ಹೆಜ್ಜೆ ಹಾಗೆ ಊಟ ಮಾಡ್ಕೊಂಡ್ ಬಂದ್ಬಿಡೋಣ. ನಮ್ಮಿಬ್ರದು ಊಟ ಆಯ್ತು. ಆಯ್ತೆ ಕಲ್ಕತ್ತಾ ಬೀಡ ಅದು ತಿಂದಾಯ್ತ್ರಿ? ಅದು ಆಯ್ತೆ ಸಾರ್. ಇಲ್ಲೇ ಒಂದ್ ಸೇತುವೆ ಮೊನ್ನೆ ಉದ್ಘಾಟನೆ ಆಯ್ತು ಸಾರ್, ನೋಡಕ್ ಲಕ್ಷಾಂತರ ಜನ ಹೋಗ್ತಾ ಇದಾರೆ. ಬನ್ನಿ ಹಾಗೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ನೀವಿಬ್ರು ಹೋಗ್ ಬನ್ನಿ, ನಾನ್ ರೂಮ್ ಹೋಗ್ತೀನಿ. ಹಾ ಅಮ್ಮ, ರೂಮ್ ಇದಲ್ಲ ಮಾಡಿ ಮೇಲಿದೆ. ಇದ್ದಕ್ಕಿದ್ದಾಗ ನಮ್ ಎಂ ಪಿ ಒಬ್ರು ಅರ್ಜೆಂಟ್ ಆಗಿ ಬಂದ್ಬಿಟ್ರು. ಅವ್ರು ಎಲೆಕ್ಷನ್ ನಿಂತಿದ್ರು, ಸೋತೋಗಿದ್ದಾರೆ, ಮೆಟ್ಲತ್ತಕ್ ಆಗಲ್ಲ ಅಂದ್ರು, ಬಹಳ ಸುಸ್ತಾಗಿದ್ದಾರೆ. ಅದಕ್ಕೆ ಹೋಗ್ಲಿ, ಸೂಟ್ಕೇಸ್ ತಗೊಂಡ್ ಮೇಲೆ ಹೋಗೋಣ ಬಾ. ಅಯ್ಯೋ, ನೀವು ನಮ್ಮ ಹೋಟೆಲ್ ಸೂಟ್ಕೇಸ್ ಹೊರದೆ ನಾನೇ ಕರೆಸ್ಕೊಡ್ತೀನಿ, ನಡೀರಿ. ಏಯ್ ಅಯೋಗ್ಯ, ನನಗೆ ಸಿದ್ಧಿ ಹೊಡಿದ್ಯಾ? ಬರೋ, ಇಲ್ಲಿ ಲಗೇಜ್ ತಗೊಂಡು ಹೋಗಿ ಬರೋ. ನೀವು ನಡೀರಿ ಸಾರ್. ಯಾವಾಗಲೂ ಬುದ್ಧಿ ಉಪಯೋಗಿಸಿದ್ರೆ ಪ್ರಯೋಜನವಿಲ್ಲ, ಸಮಯೋಚಿತವಾಗಿ ಉಪಯೋಗಿಸ್ಬೇಕು. ಯಾಕ ಐಡಿಯಾ ಮಾಡ್ಬಿಟ್ಟೆ? ಮೆತ್ತಗೋ ಹೊಸ ಅರಿಸ್ಟೋಕ್ರಾಟು. ಸೀಟು ಜಿಂಕ್ ಸೀಟು, ಡ್ಯೂಟಿ ಮುಗಿತು, ರೆಸ್ಟ್ ನಂಗೆ ಅರ್ಜೆಂಟ್, ಬರ್ತೇನೆ. ಯಾರಿವನು? ಯಜಮಾನ್ರಿ, ಯಜಮಾನ್ರಿ. ಏನೋದು ಈ ಪುಸ್ತಕ? ಮೊದಲನೇ ಜೋಡಿಗೂ ಎರಡನೇ ಜೋಡಿಗೂ ಗೊತ್ತಾಗ್ತಾ ಇಲ್ಲ ಯಜಮಾನ್ರಿ. ಆ ಎರಡು ಜೋಡಿಗೂ ಇಷ್ಟೊತ್ತಲ್ಲಿ ಈ ಪುಸ್ತಕದ ಅವಶ್ಯಕತೆ ಇಲ್ಲ. ಆದ್ರೆ ಇದ್ರ ಅವಶ್ಯಕತೆ ನನಗಿದೆಯಲ್ಲ, ನಾನು ಒಂಟಿ ಜೀವ. ಸರಿ, ಹಾಗಾದ್ರೆ ಓದಿ ಸಾಯಿ. ಆಯ್ತು. ಪಂಕಜ, ಯಾರ ಬಂತು ಈ ಫೋಟೋ? ಬಂದಿರೋ ಎರಡು ಜೋಡಿಲಿ ನನ್ನ ಮಗಳು ಯಾರು? ಯಾರ್ದು ಯಜಮಾನ ಫೋಟೋ? ಅಯೋಗ್ಯ, ಕೆಲಸ ಮಾಡೋ. ಹಳೆ ರಕ್ಕವೋ? ರಕ್ಕವಲ್ವೋ, ರೊಕ್ಕದ ಅಧಿಪತಿ. ಅಮ್ಮ, ಅಮ್ಮನೆಲ್ಲ ತಿಮ್ಮನೆಲ್ಲ ಹೋಗಲೆ, ಈಗ ಬರ್ತೀನಿ. ನಿಮಿ ಬಂದೆ. ಏನ್ ಬೇಕಾಗಿತ್ತು? ಅದ್ಯಾಕೆ ಹಾಗೆ ನೋಡ್ತಾ ಇದ್ದೀರಿ? ಅಮ್ಮ, ಈ ಫೋಟೋ ನಿಮ್ದೇನಮ್ಮ? ಹೇಳಮ್ಮ, ಇದ್ರಲ್ಲಿ ಬಹಳ ವಿಷಯ ಆಗಿದೆ. ಇದ್ ಯಾರೋ ನನಗ್ ಗೊತ್ತಿಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಮ್ಮಮ್ಮನ ಫೋಟೋ ಇವನ್ಗೆ ಯಾಕೆ ಸಿಕ್ತು? ನೀನ್ ಯಾಕೆ ಆ ಫೋಟೋ ತಂದೆ? ಈಗ ನೋಡ್ ನಮ್ ಫಜೀತಿ. ಆ ಫೋಟೋ ನಂದಲ್ಲ ಅಂತ ಹೇಳಿದ್ನಲ್ಲ, ಇನ್ನೆಲ್ಲಿ ಫಜೀತಿ? ಎಂಥವ್ರಿ ನೀವು? ಫೋಟೋ ನೋಡಿ ಯಾರಾದ್ರೂ ಹೆದರ್ಕೋತಾರ? ನಾನೇ ಹೆದರ್ಕೊಂಡೆ, ನಾನೇ ಹೆದರ್ಕೊಂಡೆ, ನಾನೇ ಹೆದರ್ಕೋತೀನಿ. ಅಯ್ಯೋ ಪಂಕಜ, ನನ್ನ ಎದುರಾಕೊಂಡಿದ್ಯಾ ಅಂತ ಹೇಳ್ಕೊಂಡಿದ್ದೆ, ನನ್ನ ಮಗಳನ್ನೂ ಎದುರಾಕೊಂಡ್ಬಿಟ್ಟಿದೆಯಲ್ಲೇ. ನಾನು ಹೋದ್ಮೇಲೆ ನನ್ನ ಮಕ್ಕಳ ಚೆನ್ನಾಗಿ ಸಾಧ್ಯ ಆಯ್ತು. ಏನೇನೋ ಕನಸೆಲ್ಲ ಕಟ್ಟಿದ್ದಲ್ಲಿ ನಾನು. ಆದ್ರೆ ಇವತ್ತು ನನ್ನ ಮಗಳು ನನ್ನ ಹೋಟ್ಲಲ್ಲಿ ನನ್ನ ಕಂಡಿದ್ರಿ. ನಾನು ನೋಡ್ತಾ ಇದ್ದೀನಿ ಕರ್ವ ಕರು ತನ ಪಿಶಾಚಿ, ತನ ಪಿಶಾಚಿ. ಅಮ್ಮ, ಅಮ್ಮ, ಯಾರಿ ಅದು? ಏನ್ ಹೇಳ್ತಿದ್ದೀರಿ ನೀವು? ಶಶಿ, ನಿನ್ಗೆ ನನ್ ಗುರ್ತು ಸಿಕ್ಕಲಿಲ್ವನಮ್ಮ? ನನ್ನ ಹೆಸರು ಶಶಿ ಅಲ್ಲ, ಲಕ್ಷ್ಮಿ. ಹಾಗಂತ ನಿಮ್ಮಮ್ಮ ನಿನ್ನ ಹೆಸರು ಬದಲಾಯಿಸಿದಾಳೇನು? ನಾನೇ ಕರಮ್ಮ ನಿಮ್ಮ ಅಪ್ಪ. ನೀವು ನಮ್ಮ ತಂದೆನಾ? ಹೌದು. ಒಳ್ಳೆ ಕ್ರಾಕ್ರಿ ನೀವು. ನಮ್ ತಂದೆ ಸತ್ತು 10 ವರ್ಷ ಆಯ್ತು. ನಾ ಬರ್ತಿಲ್ಲಮ್ಮ, ಬದುಕಿದ್ದೀನಿ, ಗುಂಡು ಕಲ್ಲಿದ್ದಾಗಿದ್ದೀನಿ. ಅವಳು ಆ ರಾಕ್ಷಸಿ, ನಾ ಸತ್ತಿದ್ದೀನಿ ಅಂತ ಸುಳ್ಳು ಹೇಳಿರ್ಬೇಕು. ನಾ ಇನ್ನೂ ಬದುಕಿದ್ದೀನಮ್ಮ. ನಮ್ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದ. ನಾ ಬದುಕಿದ್ದೀನಮ್ಮ. ಸತ್ತೋಗಿದ್ದ ನಾನೇ ನೋಡಿದ್ದೀನಿ.
ನನ್ನ ಮಾತು ನಮ್ಮಮ್ಮ, ನಾನ್ ನಿಮ್ ತಂದೆ ಕಣಮ್ಮ. ನೋಡಿ, ನೀವು ಹೀಗೆ ತೊಂದರೆ ಕೊಡ್ತಿದ್ರೆ ಹೋಟ್ಲು ರೂಮ್ ಖಾಲಿ ಮಾಡಿ ಹೊರಟೋಗ್ತೀನಿ. ಹೋಟ್ಲು ರೂಮ್ ಖಾಲಿ ಮಾಡಿ ಹೋಗ್ತೀನಿ, ನಾನು ಯಾವ ತೊಂದರೆ ಕೊಡಲ್ಲಮ್ಮ. ನಿಮ್ಮಿ ನಿಮ್ಮಿ ನಿಮ್ಮಿ, ಯಾಕೆ ನನ್ ಕಾಲು ಕಟ್ ಆಗ್ತಾ ಇದೆಯಾ? ನೀವಿನ್ನೂ ನನಗೆ ತಾಳಿ ಕಟ್ಟಿಲ್ವಲ್ಲ, ಅದಕ್ಕೆ. ಅಷ್ಟೇನಾ? ಅದು ಯಾವತ್ ಬೇಕಾದ್ರೂ ಕಟ್ತೇನೆ, ನನಗೇನ್ ಭಯ? ನಿಮ್ಮಿ, ನಾನೊಂಥರ ಒಳ್ಳೆಯವನು ಕಣೆ. ಒಳ್ಳೆಯವರ? ಅದಕ್ಕೆ ನಮ್ಮಮ್ಮನ್ ಕೈ ಕೊಟ್ಟು ನನ್ನನ್ನು ಹಾರಿಸ್ಕೊಂಡ್ ಬಂದಿರೋದು. ಚಳಿ ಚಳಿ ತಾಳು ಚಳಿಯ ಗೆಳತಿಯ ಬಾರೆ ನೀ ಸನಿಯ ಪೊಲ್ಲನ್ನ ಕಥೆಯ ಹೇಳುವೆನು ವಿರಹ ಕವ್ಯತೆಯ ನೀರುವೆನು ಚಳಿ 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 ತಾಳಿ ಚಳಿಯ ಗಿಳಿಯನ್ನು ಬಾರೆಯ ನೀ ಸನಿಯ ನಡೆದವ ಮೈಯ ನಾಡಿದೆಯ ನೀವೇ ಹೇಳಿದಲ್ಲ ಬರ್ರೆ ವಾಸ್ತವ ಲವ್ ಸಾಂಗಿ ಹಾಕ್ಬಿಟ್ಟು. ಇವತ್ತು ಬೇಡ, ಮೊದಲ ನನ್ನ ಈಗಲೇ ಬದಲಾಯ್ತು. ಹೋಗ್ಲಿ ಬಿಡಿ. ಕಣ್ಣು ನೀರ ಧಾರೆ ಇದೇಕೆ ಇದೇಕೆ, ಕಣ್ಣೀರ ಧಾರೆ ಇದೇಕೆ ಇದೇಕೆ, ನನ್ನೊಲವೆ ನಾಹುವೆ ಶೋಕವೇಕೆ, ನನ್ನೊಲವೆ ನಾಹುವೆ ಶೋಕವೇಕೆ, ಕಣ್ಣೀರ ಧಾರೆ ಇದೇಕೆ. ಏ ರಂಗಣ, ಮೆಲ್ಲಿಗೆ ಬಳೆ ತೊಡ್ಸು. ನನ್ನ ಹೆಂಡತಿದು ಬಹಳ ಮೃದುವಾದ ಕೈ, ಒಳ್ಳೆ ಮಲ್ಲಿಗೆ ಮಲ್ಲಿಗೆ ಉತ್ತರ ಸಾಕಿದ್ದೀನಿ. ತುಂಬಾ ಬಸ್ರಿಪ್ಪ, ಮೆಲ್ಲಿಗೆ ತೊಡ್ಸು. ಏನು ಎಲ್ಲ ಸುಮ್ಮನ್ ಕೂತ್ಕೊಂಡ್ಬಿಟ್ರಿ? ಬಳೆ ತೊಡ್ಸು ಹಬ್ಬ, ಯಾರಾದ್ರೂ ಒಂದ್ ಹಾಡು ಹೇಳ್ಬಾರ್ದ? ಹೇಳಿ ಒಂದ್ ಹಾಡು. ಹಾಡು ಹೇಳಿದ್ರೆ ತಲೆ ಬಗ್ಗಿಸ್ಬಿಟ್ರಲ್ಲ, ಯಾರಿಗೂ ಬರಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ ಬಿಡಿ, ನಾನೇ ಹೇಳ್ಬಿಡ್ತೀನಿ. ಭಾಗ್ಯದ ಲಕ್ಷ್ಮಿಗೆ ಬಳೆ ತೊಡಿಸಿ, ನನ್ನ ಸರಸುಗೆ ಶ್ರೀಮಂತ ಮಾಡಿ, ಪುಟ್ಟಪ್ಪನ ಪ್ರಾಣ ಪ್ರಿಯೆಗೆ ಕೈ ತುಂಬಾ ಬಳೆ ತೊಡಿಸಿ. ಆಯ್ತಾ ನಿಮ್ದು? ಆಯ್ತಾ ನಮ್ದು? ಆಯ್ತು ನಿಮ್ದು? ಆಯ್ತಾ? ಕಿವಿ ತೂತಾಯ್ತು, ಸಾಕು, ನಿಲ್ಸು. ನಿಲ್ಲಿಸಬಿಡ್ಲ? ನಿಲ್ಲಿಸಬಿಟ್ಟೆ. ನಾಗಮ್ಮ, ಏನಪ್ಪಾ? ಟಿಫನ್ ಕೊಡು, ಹಾಗೆ ಕಾಫಿ ಕೊಡು. ನೀನ್ ಸುಮ್ನಿರು. ನಾಗಮ್ಮ, ಈ ಗಾಡಿ ಹೊಡೆಯೋಣ, ತನ್ನ ಹಳಿಯಂತರ ನೋಡ್ಕೋತಾ ಇದ್ದಾರೆ ಪಂಕಜಮ್ಮ. ಸರಸು, ನಿನ್ ಸೀಮಂತಕ್ಕೆ ನಾನು ಕೊಡ್ತಾ ಇರೋ ಉಡುಗೊರೆ ಇದು. ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? 50,000 ರೂಪಾಯಿ ಇದೆ. 50,000? ಇದೆಲ್ಲ ನನಗೆ ಲೆಕ್ಕ ಅಲ್ಲ. ಮೊನ್ನೆ ತಾನೇ ಒಂದು ಎಸ್ಟೇಟ್ ಖರೀದಿ ಮಾಡೋಕೆ ಅಳಿಯಂದ್ರ ಕೈಲಿ 10 ಲಕ್ಷ ರೂಪಾಯಿ ಕೊಟ್ಟು ಮಡಿಕೇರಿ ಕಳಿಸಿದ್ದೀನಿ. ನಿನ್ ಮದ್ವೆಲೂ ಏನೂ ಮಾಡ್ಲಿಲ್ಲ. ತಗೋಮ್ಮ. ನನಗಿದೆಲ್ಲ ಬೇಡಮ್ಮ. ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳಲಿಲ್ಲ? ತಗೋ. ಅವ್ರಿಗೆ ಗೊತ್ತಿಲ್ಲದೆ ನಾನು ಇದನ್ನ ಮುಟ್ಟೋದು ಇಲ್ಲ. ತಗೊಳಮ್ಮ, ಪರವಾಗಿಲ್ಲ ತಗೊಳಮ್ಮ. ಸರ್ಸು, ನಿಮ್ಮ ತಾಯಿ ನಿನ್ನ ಸೀಮಂತಕ್ಕೆ ಅಂತ ಪ್ರೀತಿಯಿಂದ ಕೊಡ್ತಾ ಇರೋ ಉಡುಗೊರೆನ ಬೇಡ ಅಂತ ಹೇಳ್ಬಾರ್ದು. ತಗೋಬೇಕಮ್ಮ, ತಗೋ ತಗೊಳೆ. ಅತ್ತೆ, ನೀವು ಸೆಂಟಿಮೆಂಟ್ ನ ಕಾಪಾಡ್ಬಿಟ್ರಿ. ಮಗಳ ಮೇಲೆ ಪ್ರೀತಿ ಎಷ್ಟಿದೆ ಅಂತ ಚೆನ್ನಾಗಿ ತೋರಿಸ್ಬಿಟ್ರಿ. ನಾವಿಬ್ರು ನಿಮಗೆ ಜನ್ಮ ಜನ್ಮಕ್ಕೂ ಚಿರ ಋಣಿಗಳು. ಅಷ್ಟಾದ್ರೂ ತಿಳುವಳಿಕೆ ಇದೆಯಲ್ಲ, ಸಾಕು. ತಾಯಿ ಮಗಳು ಎದುರುಗಿಲ್ದಿದ್ರೆ ಏನು? ಸಂಬಂಧ ಯಾವಾಗ್ಲೂ ಕಡಿದು ಹೋಗಲ್ಲ, ಹೃದಯ ಯಾವಾಗ್ಲೂ ವಿಶಾಲವಾಗಿರ್ಬೇಕು. ಅಯ್ಯೋ ಅಯ್ಯೋ, ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಪರ್ಸು, ಬರ್ತಾ ಬರ್ತಾ ನಿಮ್ಮ ಅಮ್ಮನಿಗೆ ಬಹಳ ಉದಾರವಾದ ಮನಸ್ಸು ಕಣೆ. ನಾನು ಯಾವಾಗ್ಲೂ ಉದಾರನೆ. ಇಲ್ ನೋಡಪ್ಪ, ಅಷ್ಟಲ್ದೆ ಜನ ಹೇಳ್ತಾರ ಸಾಹುಕಾರ ಪಂಕಜಮ್ಮ ಅಂತ. ಅಮ್ಮ ಸರ್ಸು, ನಿನ್ನ ಸೀಮಂತಕ್ಕೇನೋ ನಿಮ್ಮಮ್ಮ ಮರ್ಯಾದೆ ಮಾಡ್ಬಿಟ್ರು, ಆದ್ರೆ ನಾವು ಬದಲು ಮರ್ಯಾದೆ ಮಾಡೋದು ಬೇಡ್ವಾ? ಏನ ದೇವರು ಕೊಟ್ಟು ದುಡ್ಡು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕುದುರೆ ಮಾಡಿದ ಸಂಪಾದನೆ 1 ರೂಪಾಯಿ
ಈಗ ಇದರಲ್ಲಿ 50,001 ರೂಪಾಯಿ ಇದೆ. ಬದಲು ಮರ್ಯಾದೆ ಅಂತ ಹೇಳಿ ನಿಮ್ಮಮ್ಮನಿಗೆ ವಾಪಸ್ ಮಾಡು. ವಾಪಸ್ ಮಾಡಲೇ ಕೊಟ್ಟೋದೀಶ್ವರ ಅತ್ತಮ್ಮನವರಿಗೆ ಕುದುರೆ ಗಾಡಿ ಓಡಿಸೋ ಅಳಿಯ ಕೊಡೋ ಚಿಕ್ಕ ಕಾಣಿಕೆ ತಗೊಳ್ಳಿಮ್ಮ, ದಯವಿಟ್ಟು ತಗೊಳ್ಳಿ, ಸೆಂಟಿಮೆಂಟ್ ಅಂತ ಹೇಳಿ ತಗೊಳ್ಳಿ. ಅತ್ತಮ್ಮ ಬಂದ ಕೆಲಸ ಆಯ್ತು, ನಮಸ್ಕಾರ. ಹೆಚ್ಚಿನ ಬಾರೆ ಹೋಗೋಣ. ಗಣೇಶರಾಯರು ಯಾರೇ ನೀನು? ಇನ್ ಮೇಲೆ ಪೋಸ್ಟ್ ಮ್ಯಾನ್ ಅಲ್ವೇ ಸರ್ ನಾನು? ಪೋಸ್ಟ್ ಮ್ಯಾನು ಪೊಲೀಸ್ ಮ್ಯಾನು ನನಗೇನಾಗ ಗೊತ್ತು? ಇದೇನ್ ಸರ್ ಹೀಗೆ ಕೇಳ್ತೀರಾ? ಎಷ್ಟು ವರ್ಷದಿಂದ ನಿಮ್ ಏರಿಯಾದಲ್ಲಿ ಪೋಸ್ಟ್ ಆಗ್ತಾ ಇದ್ದೀನಿ ನಾನು? ನಾನು ಇವತ್ತೇ ಬಂದೆ ಸರ್. ಸರಿ ಸರಿ, ಇಲ್ಲಿಗೆ ಯಾಕೆ ಬಂದಿದ್ದು? ನಿಮ್ಮ ಬಗ್ಗೆ ಜೋರಿಯಾಗಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಸರ್ ಈ ಅಮ್ಮವ್ರು ಯಾರು ಸರ್? ಇವರು 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 ನಮ್ಮ ತಾಯಿ. ಇಂದು ಇಂದ್ರಾ ಅಲ್ಲಿ ನೋಡು ಇಂದ್ರಾ ಇಂದ್ರಾ, ಅವರೇ ನಮ್ಮ ಚಿಕ್ಕ ಯಜಮಾನರು ನೋಡು. ಅಪ್ಪನಾಗ ನಾನು ಕೆಲಸ ಮಾಡಿದ್ದೀನಿ, ನಿನಗೊಂದು ದಾರಿ ತೋರಿಸಿದ್ದೀನಿ, ಇನ್ನು ನೀನು ಮರಳು ಮಾಡಿ ಅವ್ರನ್ನ ಬಲೆಗೆ ಹಾಕೊಳ್ಳೋದು ನಿನ್ನ ಕೆಲಸ. ನಾನು ಬರಲ್ಲ. ನಾನು ಅವ್ರು ಲವ್ ಮಾಡೋದು ನೀನ್ ನೋಡಲ್ವಾ? ಸಿದ್ಧಾ ನೀನು ಲವ್ ಮಾಡೋದ್ರೊಳಗೆ ಎಕ್ಸ್ಪರ್ಟ್. ನಾನಿಲ್ಲಿದ್ದು ಅವರಿಲ್ಲಿಗೆ ಬಂದ್ರೆ ನಾನು ಎಕ್ಸ್ಪರ್ಟ್ ಆಗೋಗ್ಬಿಡ್ತೀನಿ. ನಿನ್ ಕೆಲಸ ಮುಂದುವರೆದು ನಾನು ಬರ್ತೀನಿ. ಅಯ್ಯಯ್ಯೋ ಅಣ್ಣ, ನೀನು ಎಲ್ಲಿಗೆ ಬಂದ? ದೇವರೇ ಗತಿ. ಗೋವಿಂದ 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 ಅಂತ ಕೆಮ್ಮಣ್ಣು ಗುಂಡಿಲಿ ಉರುಳು ಸೇವೆ ಮಾಡ್ತಿದ್ದಾನೆ. ಅಯ್ಯೋ ಕೆಮ್ಮಣ್ಣು ಗುಂಡಿಯೇ ಗೋವಿಂದ 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 ಗೋವಿಂದ. ಯಾಕೋ ಬಂದೆ ಅಣ್ಣ ಕೆಮ್ಮಣ್ಣು ಗುಂಡಿಗೆ? ಒಟ್ಟೆ ಬಟ್ಟೆಲಿ ಓಡಿಸ್ತಿದ್ಯಲ್ಲೋ. ಅವನೆಲ್ಲೋ ಒಂಬತ್ತು ನಂಬರಲ್ಲೋ ಏನೇ ನಾನು ಹೇಳ್ತಿರೋದು? ಒಂಬತ್ತು ನಂಬರ್ ಪತ್ತೆನೇ ಇಲ್ಲ. ಕರ್ತಾರೆ ನೀವು ಹೋಗ್ಬಿಡ್ಕಂಬಣ್ಣ, ಬೇಗ ಇವರೆಲ್ಲ ಕರ್ಕೊಂಡ್ಬಿಡು. ಗೋವಿಂದ ಗೋವಿಂದ ಬಟ್ಟೆ ಒಂಬತ್ತು ಏನ್ ಜೈಲ್ದೋ ಯಾವ್ದೋ ಏನ್ ಕತೆಯೋ, ಯಾವ್ದಾದ್ರೇನಂತೆ, ಮರ್ಯಾದೆ ಹೋಟೆಲ್ ಸೇರ್ಕೊಂಡ್ರೆ ಸಾಕಾಗಿದೆ. ಗೋವಿಂದ 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 ಅಲ್ಲೆಲ್ಲೋ. ನೀವು ಪ್ರಾಣ ಅಲ್ಲಿಲ್ಲ. ಇಲ್ಲಿ ಎಲ್ಲಿ? ಇಲ್ಲಿ ನೀವು ನೋಡಿ ತಕ್ಷಣನೇ ಪ್ರಾಣ ಕದಿಟ್ಕೊಂಡ್ಬಿಟ್ಟೆ. ಹಾಗಾದ್ರೆ ನಾನೀಗ ಹೆಣ? ಹೌದಾ?
ಪ್ರಿಯದೃಶ್ಯ ಗೋವಿಂದ ಗೋವಿಂದ ತರಂಗ ವಾರ್ಪತ್ರಿಕೆ ಇದೆಯಾ? ಇದೆಮ್ಮ ಕೊಡಿ. ತರಂಗ ವೀಕ್ಲಿ ಕೊಡಿ. ಇಲ್ಲಮ್ಮ. ಏನ್ರಿ ಇದು, ಕೈನಲ್ಲಿ ಇಟ್ಕೊಂಡಿಲ್ಲ ಅಂತಿರಲ್ಲ. ಇರೋದು ಒಂದೇ ಕಾಪಿ, ಆಗ್ಲೇ ಅವ್ರು ತಗೊಂಡಿದಾರಲ್ಲ. ಬೇಕಾದ್ರೆ ನೀವು ತಗೊಳ್ಳಿ. ಇಲ್ಲ ನೀವು ತಗೊಳ್ಳಿ. ಇಲ್ಲ ನೀವು ತಗೊಳ್ಳಿ. ಪರವಾಗಿಲ್ಲ ತಗೊಳ್ಳಿ. ಪರವಾಗಿಲ್ಲ, ನೀವೇ ತಗೊಳ್ಳಿ ತಗೊಳ್ಳಿ. ನಿಮ್ಮ ಹೆಸರು? ನಿರ್ಮಲಾ. ನೀವು? ಲಕ್ಷ್ಮಿ ಅಂತ. ತಗೊಳ್ಳಿ. ಇಲ್ಲ ನೀವು ತಗೊಳ್ಳಿ. ಥ್ಯಾಂಕ್ಸ್. ಉತ್ತಗೊಂಡಾರೆ ಮೊದಲು ಯಾವ್ದಾರು ಕೊಡಯ್ಯ. ಕೊಡಯ್ಯ ನನ್ನ ಮಗಳಿಗೆ. ನೀವು ಪದೇ ಪದೇ ನನ್ನ ಜೀವ ತಿನ್ಬೇಡಿ. ನನ್ನ ಅಪ್ಪನ ಮೇಲೆ ಕೋಪ ಹೋಯ್ತೇನಮ್ಮ. ನನ್ ಪ್ರಾರಬ್ಧವೇ ನೋಡ್ರಿ ನಿರ್ಮಲ, ನಾನು ಹೇಳು ಮಗಳಂತೆ ನಿನ್ನೆಯಿಂದ ಬೇಜಾರು ಮಾಡ್ತಿದ್ದಾರೆ. ಪಾಪ ನಿಮ್ ವಯಸ್ಸಿನ ಮಗಳಿದ್ಲೋ, ಹೇಳಮ್ಮ ಹೇಳು. ಅವಳು ಸತ್ತು ಹೋಗಿರ್ಬೇಕು. ಅಯ್ಯೋ ಪಾಪ, ಮಗಳು ಹುಚ್ಚು ಅವ್ರಿಗೆ. ಮಗಳು ಹುಚ್ಚ? ಪ್ಲೀಸ್ ಕಮ್ ವಿತ್ ಮೀ. ಶಶಿ ಅಲ್ಲಿ ಚಿಟ್ಟಿದ್ ಬಟ್ಟೆ ಇಲ್ಲಿ ಹಾಕ್ ಬಂತು. ಎಲ್ಲ ಕೆಮ್ಮಣ್ಣಿನ ಗೋವಿಂದ ಅನ್ಕೋಗಿದ್ ಪ್ರಭಾವ. ಅಯ್ಯೋ ಅಯ್ಯೋ, ಹುಚ್ಚ ಆಸ್ಪತ್ರೆಯಲ್ಲಿ ಮೈ ಕೈ ಎಲ್ಲ ಮುರಿದ್ರಲ್ಲಪ್ಪ, ಒಳ್ಳೆ ಮುಚ್ಚರ್ ಸವಾಸ ಆಯ್ತು. ಅಯ್ಯೋ ನಿಮ್ಮಿ ಯಾಕೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲ ಅಲ್ಲಿದ್ದೀರಿ? ನಾನು ಒಬ್ಳು ಅಲ್ಲಿ ನಿಂತ್ಕೊಂಡು ಜಪ ಮಾಡ್ತೀನಿ. ಓ ನನ್ ಪ್ರಜತಿ, ನಿಂಗೇನು ಗೊತ್ತು? ಹುಚ್ಚೂರ್ ಗುಂಪಲ್ಲಿ ಸಿಕ್ಕಾಕೊಂಡು ಈ ಕುಂಟು ನೆಪ ಇಲ್ಲ ನಮ್ಮ ಬಗ್ಗೆ. ನಾನೇನ್ ಬಂಕ್ತೀನಿ? ನನ್ನ ಮಾತು ನಂಬು. ನಿಜ ಸುಳ್ಳು? ನಾನು ನಿಮ್ಮ ಮಾತನ್ನ ನಂಬಲ್ಲ ನಂಬಲ್ಲ ನಂಬಲ್ಲ. ತಪ್ಪು ಮಾಡಿದೆ ಒಪ್ಪಿಕೊಳ್ಳುವೆ, ತಪ್ಪು ಮಾಡಿದೆ ಒಪ್ಪಿಕೊಳ್ಳುವೆ. ಮುದ್ದು ಅರಗೆ ನೀ ಸಿಡುಕಬೇಡವೆ. ಕಲಹ ಏತಗೆ ನಮಗೆ ವಿರಹ ಏತಗೆ, ಕಲಹ ಏತಗೆ ನಮಗೆ ವಿರಹ ಏತಗೆ. ಮೇಲೆ ಬಿಸಿಲೆಂದು ಸುಮವು ಮೊಗ್ಗಾಗುವುದೇ, ಮತ್ತೆ ಮೊಗ್ಗಾಗುವುದೇ. ಹೂವಾದ ಮೇಲೆ ಬಿಸಿಲೆಂದು ಸುಮವು ಮೊಗ್ಗಾಗುವುದೇ, ಮತ್ತೆ ಮೊಗ್ಗಾಗುವುದೇ. ಕಡಲನ್ನು ಬೆರೆತ ನದಿ ಕೋಪಗೊಂಡು ಬಿಟ್ಟೋಡುವುದೇ, ಕಡಲ ಬಿಟ್ಟೋಡುವುದೇ. ಕಡಲನ್ನು ಬೆರೆತ ನದಿ ಕೋಪಗೊಂಡು ಬಿಟ್ಟೋಡುವುದೇ, ಕಡಲ ಬಿಟ್ಟೋಡುವುದೇ. ಮನವನ್ನು ಮನವು ಅರಿತಾದ ಮೇಲೆ ಮನದಿಂದ ನಾವು ಒಂದಾದ ಮೇಲೆ ಅನುಮಾನ ಇನ್ನೇತಕೆ, ಅನುಮಾನ ಇನ್ನೇತಕೆ, ಅನುಮಾನ ಇನ್ನೇತಕೆ, ಅನುಮಾನ ಇನ್ನೇತಕೆ. ತಪ್ಪು ಮಾಡಿದೆ ಅರೆ ಒಪ್ಪಿಕೊಳ್ಳುವೆ, ತಪ್ಪು ಮಾಡಿದೆ ಒಪ್ಪಿಕೊಳ್ಳುವೆ. ಮುದ್ದು ಅರಗೆ ನೀ ಸಿಡುಕಬೇಡವೆ. ಕಲಹ ಎತ್ತಕೆ ನಮಗೆ ವಿರಹ ಎತ್ತಕೆ. ಸಂಜ
ಸಂಜೆ ತಂದ ತಂಗಾಳಿಯಿಂದ ಚಳಿಯಾಗುತ್ತಿದೆ, ನಲ್ಲೆ ಚಳಿಯಾಗುತ್ತಿದೆ. ಈ ಸಂಜೆ ತಂದ ತಂಗಾಳಿಯಿಂದ ಚಳಿಯಾಗುತ್ತಿದೆ, ನಲ್ಲೆ ಚಳಿಯಾಗುತ್ತಿದೆ. ಆನಂದ ತಂದ ಈ ನಿನ್ನ ಅಂದ ಬಳಿ ಕೂಗುತ್ತಿದೆ, ನನ್ನ ಬಳಿ ಕೂಗುತ್ತಿದೆ. ಆನಂದ ತಂದ ಈ ನಿನ್ನ ಅಂದ ಬಳಿ ಕೂಗುತ್ತಿದೆ, ನನ್ನ ಬಳಿ ಕೂಗುತ್ತಿದೆ. ನಿನ್ನಲ್ಲಿ ಛಲವು ಸರಿಯಲ್ಲ ಜಾಣೆ, ಇನ್ನಂದು ನಿನಗೆ ನಾ ಬೇಡವೇನೆ. ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ. ಈ ಸಂಜೆ ತಂದ ತಂಗಾಳಿಯಿಂದ ಚಳಿಯಾಗುತ್ತಿದೆ, ನಲ್ಲೆ ಚಳಿಯಾಗುತ್ತಿದೆ. ಈ ಸಂಜೆ ತಂದ ತಂಗಾಳಿಯಿಂದ ಚಳಿಯಾಗುತ್ತಿದೆ, ನಲ್ಲೆ ಚಳಿಯಾಗುತ್ತಿದೆ. ಆನಂದ ತಂದ ಈ ನಿನ್ನ ಅಂದ ಬಳಿ ಕೂಗುತ್ತಿದೆ, ನನ್ನ ಬಳಿ ಕೂಗುತ್ತಿದೆ. ಆನಂದ ತಂದ ಈ ನಿನ್ನ ಅಂದ ಬಳಿ ಕೂಗುತ್ತಿದೆ, ನನ್ನ ಬಳಿ ಕೂಗುತ್ತಿದೆ. ನಿನ್ನಲ್ಲಿ ಛಲವು ಸರಿಯಲ್ಲ ಜಾಣೆ, ಇನ್ನಂದು ನಿನಗೆ ನಾ ಬೇಡವೇನೆ. ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ, ಈ ಮೌನ ಇನ್ನೇತಕೆ. ತಪ್ಪು ಮಾಡಿದೆ ಅರೆ ಒಪ್ಪಿಕೊಳ್ಳುವೆ, ತಪ್ಪು ಮಾಡಿದೆ ಒಪ್ಪಿಕೊಳ್ಳುವೆ. ಮುದ್ದು ಅರಗಿಣಿ ಸಿಡುಕ ಬೇಡದೆ ಕಲಹ ಏತಗೆ, ನಮಗೆ ವಿರಹ ಏತಗೆ. ಕಲಹ ಏತಗೆ, ನಮಗೆ ವಿರಹ ಏತಗೆ. ಅತ್ತೆ ಏನದು, ಯಾಕೆ ನಿಂತ್ಕೊಂಡ್ಬಿಟ್ರೆ? ಕೂತ್ಕೊಳ್ಳಿ. ಮಡಿಕೇರಿಗೆ ಹೋಗಿರೋ ನನ್ನ ಷಟ್ಕ ಅದೇ ನಿಮ್ಮ ಕೋಟ್ಯಾಧೀಶ್ವರ ಅಳಿಯ ಊರಿಗೆ ಯಾವಾಗ ವಾಪಸ್ ಬರ್ತಾನೆ? ನಿನ್ಗೆ ಯಾಕ ವಿಷಯ? ಅಷ್ಟು ಸುಲಭವಾಗಿ ನಾನು ಹೇಳ್ಬಿಡ್ತೀನ, ಸುಮ್ನೆ ಹೇಳಿ ಊರಿಗೆ ಯಾವಾಗ ವಾಪಸ್ ಬರ್ತಾನೆ? ನನ್ನ ಅಳಿ ಎಂದಿರು, ನಾನ್ ಹೇಳಿರೋ ಹಾಗೆ 17ನೇ ತಾರೀಕು ಬರ್ತಾರೆ. ನಿಮ್ಮ ಅಳಿ ಎಂದ್ರು, ನೀವ್ ಹೇಳಿರೋ ಹಾಗೆ 17ನೇ ತಾರೀಕು ಊರಿಗೆ ವಾಪಸ್ ಬಂದ್ಬಿಡ್ತಾರೆ? ಅಯ್ಯೋ ಅಯ್ಯೋ, ಎಷ್ಟು ನಂಬಿಕೆ ಅಪ್ಪ ಈ ಅತ್ತೆಗೆ ಆ ಅಳಿನ ಮೇಲೆ. ಅವರು ಗೌರವಸ್ಥರು, ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ತಾರೆ, ನಿನ್ನ ಹಾಗೆ ತಲೆ ಹೋಗರಲ್ಲ. ಅಯ್ಯೋಯ್ಯೋ, ಇಲ್ ನೋಡಪ್ಪ, ನಾನು ತಲೆ ಹೋಗ ಅಂತೆ. ಎಷ್ಟೇ ಆಗ್ಲಿ ನೀನು ಖೋಟ ಅತ್ತೆ ತಾನೇ. ಏಯ್, ನೋಡ್ತಾ ಇದೀವಾಗ ನಿನಗೇನು ಮಾಡ್ತೀನಿ ಅಂತ. ಪೋಸ್ಟ್ಮ್ಯಾನ್. ಹಾಯ್. ಏನಪ್ಪ ನೀನು ಸತ್ಯವಂತ ತಾನೆ? ಹೌದು. ನೋಡಿದ್ದನ್ನ ನೋಡ್ದಾಗೆ ಹೇಳೋನ್ ತಾನೆ? ಖಂಡಿತವಾಗ್ಲು. ನಮ್ಮತ್ತೆಗೆ ಯಾಕೆ ಡೌಟು? ಒಂದ್ಸಾರಿ ಸತ್ಯ ಮಾಡ್ಬಿಡು. ಇದ್ದದನ್ನು ಇದ್ದಾಗೆ ಹೇಳುವವನು ನಾನು, ನನ್ನಾಣೆ. ಈ ಮನೆ ಅಳಿಂದ್ರು ಕೋಟ್ಯಾಧೀಶ್ವರ ಗಣೇಶರಾಯರ್ನ ಎಲ್ ನೋಡ್ದೆ? ಕೆಮ್ಮಣ್ಣ ಗುಂಡಿಲಿ. ಕೆಮ್ಮಣ್ಣ ಗುಂಡಿಲಿ ಯಾವ ಜಾಗದಲ್ಲಿ ನೋಡ್ದೆ? ಗಿರಿಲಾಜ್ ಹೋಟ್ಲಲ್ಲಿ. ಗಿರಿಲಾಜ್ ಹೋಟ್ಲಲ್ಲಿ ಯಾರ ಜೊತೆ ನೋಡ್ದೆ? ಒಂದು ಸುಂದರವಾದ ಹುಡುಗಿ ಜೊತೆ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು. ಒಂದು ಸುಂದರವಾದ ಹುಡುಗಿ ಜೊತೆ ಕೈ ಕೈ ಹಿಡ್ಕೊಂಡು. ನಿನ್ನ ಇಂಟರ್ವ್ಯೂ ಮುಗೀತು, ನೀ ಹೋಗು, ನಾನು ಇಲ್ಲಿ ವಿಚಾರಿಸ್ಕೋತೀನಿ. ಆತಮ್ಮ, ನಿನ್ನ ಅಳಿಯ ನಿನ್ನ ಕಪಿ ಮುಷ್ಟಿಯಿಂದ ಜಾರಿ 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 ಹೋಗ್ತಾ ಇದ್ದಾನೆ. ಈ ದಗಲಬಾಜಿ ಕೆಲಸ ಮಾಡ್ತಿದ್ಯಾ? ಇದೇ ಮೊದಲನೇ ಸಲ ಯಜಮಾನ್ರೆ, ಇನ್ನೊಂದ್ಸಲ ಖಂಡಿತ ಹೀಗ್ ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ ದೊಡ್ಡ ಯಜಮಾನ್ರೆ, ಕ್ಷಮಿಸ್ಬಿಡಿ ಚಿಕ್ಕ ಯಜಮಾನ್ರೆ. ಏನ್ ಮಾಡ್ಬೇಕು ಅಂತ ನಂಗೆ ಒಂದು ಗೊತ್ತಾಗ್ತಾನೆ ಇಲ್ವಲ್ಲ. ನನಗೂ ತೋಚತಾನೆ ಇಲ್ಲ. ನಾಲ್ಕು ಮಕ್ಳು ಇದ್ದೀಯಾ ನೀನು, ನಿನಗೂ ಏನು ತೋಚ್ತಾ ಇಲ್ವಾ? ನೋಡಿ, ನಿಮ್ ಹೆಂಡತಿನ ಈಗಲೇ ದೊಡ್ಡಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಇಲ್ದಿದ್ರೆ ದೊಡ್ಡ ಜೀವಕ್ಕೆ ಅಪಾಯ. ದೊಡ್ಡಾಸ್ಪತ್ರೆ ತುಂಬಾ ದೂರ, ಹತ್ರದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಗೋದಿಲ್ವಾ? ಅದಕ್ಕಿಂತ ನನಗೆ ಗೊತ್ತಿರೋ ನರ್ಸಿಂಗ್ ಹೋಮ್ ಕರ್ಕೊಂಡೋದ್ರೆ ವಾಸಿ, ಆದ್ರೆ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಹೆಂಡತಿ ಸತ್ತಗೋಸ್ಕರ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ.
ನಾನ್ ಬೇಕಾದ ಏರ್ಪಾಟೆಲ್ಲ ಮಾಡ್ತೀನಿ, ನೀವು ಬೇಗ ಗಾಡಿ ಸಿದ್ಧ ಮಾಡಿ. ಪುಟ್ಟಪ್ಪ, ನಿನ್ ಕೈಯಲ್ಲಿ 500 1000 ಇಟ್ಕೊಂಡಿದ್ಯಾ? ಗಾಡಿ ಓಡಿಸೋ ಇವನ ಹತ್ರ 500 1000 ಎಲ್ಲಿಂದ ಬರ್ಬೇಕಪ್ಪ? ಹಾಗಂದ್ರೆ ಹೇಗೆ? ನಾನ್ ನಿನ್ ಹೆಂಡತಿ ಜೊತೆ ಇರ್ತೀನಿ, ನೀನ್ ಬೇಗ ಹೋಗಿ ಹಣ ಜೊತೆ ಮಾಡ್ಕೊಂಡ್ ಬಾ. ಹೋಗು, ಬೇಗ ಹೋಗು, ಹೋಗು. ಸಾವುಕಾರಮ್ಮ, ಸಾವುಕಾರಮ್ಮ. ಆಹಾ, ಸಾವುಕಾರಮ್ಮ, ಏನೋ ನಿನ್ ಹೊಸ ನಾಟಕ? ನಾಟಕ ಅಲ್ಲ, ನನ್ನ ಪರಿಸ್ಥಿತಿ ಈಗ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಓಡೋಡ್ ಬಂದೆ. ಪರಿಸ್ಥಿತಿ ಏನಾಗಿದೆ? ಅತ್ತಮ್ಮ, ಏನು ಎತ್ತ ಅಂತ ಈಗ ಕೇಳಬೇಡಿ, ನನಗೀಗ ತುಂಬಾ ಅರ್ಜೆಂಟು. ಒಂದೇ 1000 ರೂಪಾಯಿ ಸಾಲ ಕೊಡಿ ಅಮ್ಮ, ಸಾಲ ಕೊಡಿ ಅತ್ತಮ್ಮ. 1000 ರೂಪಾಯಿನ? ಹೌದಮ್ಮ, ಅದು ನಿಮ್ ದೃಷ್ಟಿಲಿ ಒಂದು ಚಿಕ್ಕ ಸಾಸಿವೆ ಕಾಲಿನಷ್ಟು. ಒಂದೇ 1000 ರೂಪಾಯಿ, ಒಂದೇ 1000 ರೂಪಾಯಿ. ಅಷ್ಟೊಂದು ಹಣ ನಿನ್ಗೆ ಯಾಕೆ ಬೇಕು? ಯಾಕೆ ಅಂತ ಆಮೇಲೆ ಹೇಳ್ತೀನಿ, ನನಗೀಗ ಅರ್ಜೆಂಟ್ ಆಗ್ಬೇಕು. ನನ್ನ ಹತ್ರ ಸಾಲ ಕೇಳೋಕ್ ಬಂದಿದ್ಯಲ್ಲ, ಇದಕ್ಕೆ ನೀನು ಸ್ವಾಭಿಮಾನ ಅವಕಾಶ ಕೊಡ್ತಾ ಇದೀಯಾ? ಕೊಡಲ್ಲ, ನನಗ್ ಗೊತ್ತು, ಅದು ಬೇರೆ ದಾರಿ ಇಲ್ವೇ. ಓಹೋ, ಹಾಗೋ ವಿಷಯ. ಅದಕ್ಕೆ ಕತ್ನಲ್ಲಿರೋ ತುಂಡು ಬಟ್ಟೆ ಸೊಂಟಕ್ ಬಂದಿದೆ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಇಲ್ಲಿ ಹೇಳಿರೋ ಮಾತು ಕೇಳಲಿಲ್ವಾ? ಯಾವನೋ ಪಟಾನ್ ಕಾಲ್ ಹಿಡ್ಕೊಳಕ್ಕಿಂತ ಪಂಕಜಮ್ಮನ ಕಾಲ್ ಹಿಡ್ಕೊಳ್ಳೋ ವಾಸಿಯಿಂದ ಬಂದಿದ್ದೀನಿ. ನಿನ್ಗೆ ಎಷ್ಟೇ ಕಷ್ಟ ಬಂದ್ರು ಕೊಬ್ಬು ಅಹಂಕಾರ ಇನ್ನೂ ಅಡಗಿಲ್ವಲ್ಲ. ನೀನ್ ನನ್ ಶತ್ರುವಾದ್ರು. ಪಾಪ, ಹಣ ಬೇಕು ಅಂತ ನನ್ ಮುಂದೆ ಕೈ ಚಾಚೋಕ್ ಬಂದಿದೀಯ, ಕೊಡೋಲ್ಲ ಅಂತ ಹೇಳೋಂತ ಕಲ್ಲು ಹೃದಯ ನನಗಿಲ್ಲ. ಹೌದು, ಆಗಾಗ ಅದೇನೋ ಕರೀತಿದ್ಯಲ್ಲ, ಓ ಗುಳ್ಳೆನರಿ ಗುಳ್ಳೆನರಿ ಅಂತ ಹಂಗಿಸ್ತಾ ಇದ್ಯಲ್ಲ, ಎಲ್ಲಿ ಈಗ ಹಂಗ್ಸ್ ನೋಡೋಣ. ನೋಡಿದ್ರಪ್ಪ, ಚಲ್ಲಾಟ ಆಡೋ ಸಮಯನ. ಅಯ್ಯೋ, ಬಾಪ ಬಾ ಬಾ. ಅತ್ತಮ್ಮ, ಏನಿದು? 1 ರೂಪಾಯಿ. ಅಯ್ಯಯ್ಯೋ, ನಾನ್ ನಿಮ್ಮನ್ ಕೇಳಿದ್ದು 1000 ರೂಪಾಯಿ. ನಾನು ಕೊಡ್ತಾ ಇರೋದು 1 ರೂಪಾಯಿ. ಆವತ್ತು 50,000 ರೂಪಾಯಿ ಕೊಟ್ಟಾಗ ಅದ್ರ ಮೇಲೆ 1 ರೂಪಾಯಿ ಇಟ್ಟು ನನಗೆ ವಾಪಸ್ ಕೊಟ್ಟಿಯಲ್ಲ, ಅದೇ ರೂಪಾಯಿ. ನಿನ್ ಋಣ ನನಗೆ ಬೇಕಾಗಿಲ್ಲ, ತಗೊಂಡು. ನೋಡಿ ನೋಡಿ, ನಾನು ಒಬ್ಬ ಮನುಷ್ಯ, ನನಗೂ ಸ್ವಾಭಿಮಾನ ಇದೆ, ಮರ್ಯಾದೆ ಇದೆ. ಆಹಾ, ಆ ನಿನ್ ಸ್ವಾಭಿಮಾನ ಮರ್ಯಾದೆನ ಯಾವ್ದಾದ್ರೂ ಸಂತೆಯಲ್ಲಿ ಹರಾಜು ಹಾಕಿ ನಿನ್ ಕಷ್ಟನ ತೀರಿಸ್ಕೋ. ಆವತ್ತು ಕಾಲಿಗೆ ಬಂದಿದ್ ಲಕ್ಷ್ಮಿನ ಒದ್ದು ಕಳಿಸ್ತೆ, ಅದಕ್ಕೆ ಇವತ್ತು ಈ ಗತಿ ಬಂದಿರೋದು. ಹೋಗ, ಅಷ್ಟಲ್ದೆ ಹೇಳ್ತಾರ ದೊಡ್ಡವರು, ಕೋಟ ಯಾವತ್ತಿದ್ರು ಕೋಟಾನೆ, ಸಾಚ ಆಗಕ್ ಸಾಧ್ಯವೇ ಇಲ್ಲ ಅಂತ. Thank you.
ನಂಬ್ಕೊಂಡು ಮನೆ ಮಠ ಬಿಟ್ಟು ಇಷ್ಟು ದೂರ ಬಂದಿರುವಾಗ ಅವಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ತಿಳಿಸುತ್ತದ? ಯಾರು ಏನಾದ್ರೂ ನಿನಗೇನು? ಅವಳೇನು ಮತ್ತೆ ಮಗಳ ಏನು ಮಾವನ ಮಗಳ? ನೋಡಿ, ಸಂಬಂಧ ಇಲ್ಲದೆ ಇದ್ರು ಅವಳು ನನ್ನ ಹಾಗೆ ಒಂದು ಹೆಣ್ಣು, ನನ್ನ ತಂಗಿ ತರ. ಅವನೇ ಗಂಡಸು ನಿನ್ ಪರ ವಕಾಲತ್ ವಹಿಸ್ತಿರೋನು? ನಮ್ಮ ಅಣ್ಣ ಅಂತ ತಿಳ್ಕೊಳ್ಳಿ. ಅಣ್ಣ? ಓಹೋ, ಕೆಮ್ಮನ್ ಗುಂಡಿಗೆ ಬಂದ ತಕ್ಷಣ ಎಲ್ಲೂ ಇಲ್ಲದ ಅಣ್ಣ ಹುಟ್ಕೊಂಬಿಟ್ನ? ಅಣ್ಣ ಅಂತ ಅಣ್ಣ ಸೀಮೆ ಸೊನ್ನ ಬರ್ಲಿ ಬೇಡ. ಅವನ ಏನ್ ಮಾಡಿಸ್ಯ? ನಮ್ಮಣ್ಣಂಗೇನ ಹೆದರ್ಕೊಳ್ಳಿಲ್ಲ, ಇವ್ರಣ್ಣಂಗೆ ಹೆದರ್ಕೊತೀನಿ. ಅಯೋಗ್ಯನಾಗಿರೋ ನನ್ನ ಸ್ವಂತ ತಮ್ಮನ ವಿಷಯದಲ್ಲೇ ನಾನು ತಲೆ ಹಾಕಲ್ಲ? ಇನ್ ಇಲ್ಲಿ ಯಾವನೋ ತಲೆ ಮಾಸ್ದೋನ್ ಏನೋ ಮಾಡ್ದ ಅಂತ ನಾನೇಕೆ ತಲೆ ಕೆಡ್ಸ್ಕೋಬೇಕು? ನೀವ್ ಹೀಗೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ರೀ. ನಮ್ಮವ್ರು ಬರ್ತಾರೆ, ನ್ಯಾಯ ಕೇಳ್ತಾರೆ, ಒಳ್ಳೇದ್ ಮಾಡ್ತಾರೆ ಅಂತ ಜಂಬ ಕುಚ್ಕೊಂಡ್ ಬಂದೆ. ನೀವ್ ಇಂಥ ಅಂಜು ಬುಡುಕರು ಅನ್ಕೊಂಡಿರ್ಲಿಲ್ಲ. ಏನಂದೆ? ನಾನು ಅಂಜು ಬುಡುಕನ? ಅವನು ತೋರಿಸು, ಅವನು ರೂಮನ್ನು ಜಾಡಿಸಿ ಒಡ್ಡು, ಅವನು ರುಂಡವನ್ನು ಚೆಂಡಾಡಿ ಬಿಡುವನು. ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ಅಭಿನವ ರಣಧೀರ ಕಂಠೀರವ. ಬನ್ನಿ. ಏನ್ ಶ
ಶಬ್ದ ಅದು? ಪಂಕಜಮ್ಮನವರೇ, ಪಂಕಜಮ್ಮನವರೇ, ನನ್ನ ಮಗಳು ಲಕ್ಷ್ಮಿ ಬೆಂಗಳೂರಿಂದ ಕಾಗದ ಬರೆದಿದ್ದಾಳೆ, ಆದ್ರೆ ಕವರ್ ಮೇಲೆ ಕೆಮ್ಮನ್ಗುಂಡಿ ಅಂತ ಮುದ್ರೆ ಓದಿದೆ. ಕೆಮ್ಮನ್ಗುಂಡಿನ? ನನಗೂ ಅರ್ಥವಾಗ್ತಾ ಇಲ್ಲ, ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ. ನಿಮ್ ಮಗಳು ಲಕ್ಷ್ಮಿ ಕೆಮ್ಮಣ್ಣಗುಂಡಿಲಿ, ಈ ಮನೆ ಆಳಿ ಅಂದ್ರು ಕೆಮ್ಮಣ್ಣಗುಂಡಿಲಿ, ಅಂದ್ಮೇಲೆ ಏನೋ ಮಾಡಗೊಟ್ಟು ನಡೀತಿರ್ಬೇಕು. ನಾನು ಹೇಳಿದ್ರೆ ತಪ್ಪೇನಿದೆ ಅಮ್ಮ? ಇದು ನಿಜವೇ ಆಗಿದ್ರೆ ನನ್ನ ಮಗಳನ್ನ ಅವರಿಗೆ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು? ನಿಮ್ ಮಗಳು ಬೇಡ, ನಿಮ್ ಸಂಬಂಧನ ಬೇಡ, ನಮ್ಮ ಮನೆಯಂದಿರೋ ಬಿಟ್ಟು ಬಿದ್ದಿಲ್ಲ. ಯಾಕಮ್ಮ ಹಾಗಂತೀರಿ? ನನ್ನ ಮಗಳೇನ್ ಕಡಿಮೆ ಆಗಿದ್ದಾಳೆ? ನಾನಮ್ಮ ಕರ್ಸಿ ಅವನಾಕೆ. ನಾನಮ್ಮ ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ, ನಾನ್ ಕಾಣ್ಬೇಕದೆಲ್ಲ ಕನಸ್ ಆಗ್ತಾ ಇದೆ, ನಾನ್ ನಿಂತಿರೋನೆಲ್ಲ ಬಾಯಿ ಬಿಡೋ ಆಗಿದೆ, ನನ್ ಬೀಸ್ ಕೈ ಗೊಂಚಿಲು ಜಾರ ಆಗಿದೆ. ಆ ಪುಟ್ಟಪ್ಪ ಹೇಳಿದ ಮಾತೇನಾದ್ರೂ ನಿಜ ಆಗ್ಬಿಟ್ರೆ ಮುಂದೆ 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 ನನ್ ಗತಿ ಏನು? ಏನ್ ರಂಭ, ನೀವು ತುಂಬಾ ಬುದ್ಧಿವಂತರು, ಧೈರ್ಯವಂತರು, ಇಂಥ ಚಿಲ್ಲರೆ ವಿಚಾರಕ್ಕೆಲ್ಲ ಭಯ ಪಡ್ತಿರಲ್ಲ. ನಿಜ, ಇನ್ನು ಸುಮ್ಮನೆ ದ್ರಾಗೋಲ, ಸಮಯ ಬಂದಾಯ್ತು. ನಾಗಮ್ಮ ನಿರ್ಮಲಾಗೂ ಅಳಿಯಂದಿರಿಗೂ ಇದೇ ತಿಂಗಳಲ್ಲಿ ಮದುವೆ ಮಾಡಿಸ್ತೀನಿ. ಮೈಸೂರು ಪಾಕು, ಧಾರವಾಡ ಬೇಡ, ಮದ್ದೂರು ವಡೆ. ಇಂದು ಇಂದು ಮದ್ದೂರು ವಡೆ. ನನಗೂ ಬೇಕು ಪಾ, ಬಾ ಹೊರಗಡೆ ಹೋಗ್ ಒಂದ್ ಕೈ ನೋಡೋಣ. ಬಾರೆ ಬಾರೆ ದೊಡ್ಡಜಮಾನ ನೋಡ್ಬಿಟ್ರೆ ನೋಡಿದಂತೆ. ನಾನು ಚಿಕ್ಕ ಯಜಮಾನ್ರ ಹೆಂಡತಿ. ಸರಿ, ಚಿಕ್ಕ ಯಜಮಾನ್ರ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರ? ನನ್ ತಲೆಗೆಲ್ಲ ಹೊಡೆದು ಪ್ರಮಾಣ ಮಾಡಿದಾರೆ. ಹಾಗಿದ್ರೆ ನಾನ್ಯಾಕೆ ಹೆದರ್ಕೋಬೇಕು? ನೀನ್ ಯಾಕೆ ಹೆದರ್ಕೋಬೇಕು? ಧೈರ್ಯವಾಗಿ ಹೋಗ್ತೀನಿ. ನಿಮ್ಮಮ್ಮನ ಮಗಳೇ, ನಾನೇ ಅವ್ನು ನೋಡಿದ್ದು, ಅವ್ರೇನ್ ನಾನು ನೋಡ್ಲಿಲ್ಲ ಅಂತ ಇಟ್ಕೋ, ಅದಕ್ಕೆ ಯಾಕೆ ನಾನು ಹೆದರ್ಕೋಬೇಕು? ಏನು ಗಣೇಶ್ ರಾವ್ ಗೋಡಂಬಿ? ಅಯೋಗ್ಯ, ನನ್ನ ಹೆಸರು ಹಿಡ್ದು ಕೂಗ್ತೀಯೇನೋ? ಇನ್ನೇನೋ ಬಟ್ಟೆ ಹಿಡಿದು ಕೂಗ್ಲೇನೋ? ಲೆಕ್ಕ ಚೆಕಪ್ ಮಾಡೋದ್ ಬಿಟ್ಟು ಅಂಗಡಿನ ಮುಚ್ಚಿ ಕೆಮ್ಮಣ್ಣುಗಳಿಗೆ ಬಂದಿದ್ಯಾ? ನೀನು ಮಡಿಕೇರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲದ ಹುಡುಗಿನ ಕರ್ಕೊಂಡು ಇಲ್ಲಿಗೆ ಬಂದಿದ್ಯೇನೋ? ಅಯೋಗ್ಯ, ನಾನು ಯಜಮಾನ, ನನ್ನೇ ಪ್ರಶ್ನೆ ಮಾಡ್ತೀಯೇನೋ? ನಾನೊಬ್ಬ ದೊಡ್ಡ ಮನುಷ್ಯ ಬಂದು ನಿಂತಿದ್ದೀನಿ, ಕುರ್ಚಿ ಕೊಟ್ಟು ಮರ್ಯಾದೆ ಮಾಡಬೇಕು ಅಂತ ಪತ್ತಗಳ್ಬೇಡ ನಿನ್ಗೆ? ನಿನ್ನ ಕುರ್ಚಿ ಅಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ತೊಳ ಆಚೆ. ನಾನ ನಾನೇ ತಗೋತೀನಿ. ಎಲ್ಲಿದೆ ಕುರ್ಚಿ? ಇಲ್ಲಿದೆಯಲ್ಲ, ಇದೇ ಸಾಕು, ಚೆನ್ನಾಗಿದೆ. ಯಾರಲ್ಲಿ ಓಯ್, ಈ ಗೋಡಂಬಿ ಲೆಕ್ಕದಲ್ಲಿ ಎರಡ್ ಐಸ್ ಕ್ರೀಮ್, ಕ್ರೀಮ್ ಜಾಸ್ತಿ ಇರ್ಲಿ ಐಸ್ ಕಮ್ಮಿ ಇರ್ಲಿ, ಏನಮ್ಮ ನಿನಗೂ ಬೇಕಾ? ಬೇಡ, ನನಗೆ ಮಾತ್ರ ಎರಡ್ ಐಸ್ ಕ್ರೀಮ್. ನೋಡು ಗೋಡಂಬಿ, ನೋಡು ಗೋಡಂಬಿ, ಅಲ್ಲಿ ಅಂಗಡಿಯಲ್ಲಿ ನಾನು ಗುಮಾಸ್ತೆ, ನೀವು ಯಜಮಾನ್ರು, ಇಲ್ಲಿ ನಾವಿಬ್ರು ಸರಿ ಸಮಾನ್ರು. ಸರ್ ಐಸ್ ಕ್ರೀಮ್ ರೆಡ್ಡಿ, ತಗೊಂಬಾ ಬೇಗ. ಇದ್ದಿದ್ ಬಂದೆ, ಒಂದು ಕಾಲೆಗೆ ಬಂದಿದ್ದೆ ಪಂಚಾಮೃತ. ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಯಾವಾಗ? ಊರು ಹೋದ ತಕ್ಷಣ. ನಾನು ಈಗಲೇ ರಾಜೀನಾಮೆ ಕೊಟ್ಬಿಡ್ತೀನಲ್ಲ. ದೆನ್ ಯು ಆರ್ ಡಿಸ್ಮಿಸ್ಡ್ ರೈಟ್ ನೌ. ನೋಡು ಏನಂದೆ, ಡಿಸ್ಮಿಸ್ ಆದ್ಮೇಲೆ ಯಜಮಾನ್ರೆ ಅಂತ ಕೂಗೋದು ಹೇಗೆ? ನಮ್ಮಿಬ್ರ ಮಧ್ಯೆ ಯಾವ ವ್ಯತ್ಯಾಸನೂ ಇಲ್ಲ, ಅಂದ್ಮೇಲೆ ಬೀಗ್ತನ ಮಾಡೋಕೆ ಸುಲಭ ಆಗೋಗ್ಬಿಡುತ್ತೆ. ಏನಂತೀಯ? ಏನು ನಿನ್ ಜೊತೆ ಬೀಗ್ತನಾನ? ನಿನ್ ತಮ್ಮ ನನ್ನ ಮಗಳನ್ನ ಮದುವೆ ಆದ್ಮೇಲೆ ನಾವಿಬ್ರು ಬೀಗರಾದಾಗೆ ತಾನೇ? ನಿಂಗೆ ತಲೆಗಿಲಿ ಕೆಟ್ಟಿದ್ದೀನಿ? ಖಂಡಿತ ಇಲ್ಲ, ನಿನ್ನ ತಮ್ಮನ ಮಾವ ಅರ್ಥಾತ್ ಫಾದರ್ ಇಲ್ಲ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ಐ ಗೆಟ್ ಔಟ್ ನೋ. ನೋಡು, ನಿನ್ನ ತಮ್ಮ ಶಂಕರು ನನ್ನ ಮಗಳಿಂದ್ರಾನ ಲವ್ ಮಾಡಿ ಮದುವೆ ಆಗ್ತಾನೆ, ಅರ್ಥ ಆಯ್ತಾ? ಡೋಂಟ್ ಟಾಕ್ ನಾನ್ಸೆನ್ಸ್. ಡೌನ್ ಸಿಟ್ಟು, ಡೌನ್ ಸಿಟ್ಟು. ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನನ್ನ ಮಗಳ ಹತ್ರ ಹೇಳ್ತೀನಿ. ಇಂದು ಇಂದ್ರ ಅಮ್ಮು ದೊಡ್ಡ ಮಾಡ್ರು. ನಮಸ್ಕಾರ ಸಾರ್.
ನನ್ನ ಮಗಳು ಗೊತ್ತಾಗ್ತಾ ಇದೆ. ಮಗಳೇ, ಇವರಿಗೆಲ್ಲ ವಿವರವಾಗಿ ಹೇಳು. ತಪ್ಕೊಂಡು ಪ್ರೀತಿ ಹೇಗ್ ಮಾಡಿದ್ರು ಅನ್ನೋದನ್ನ ಹೇಳ, ಅಥವಾ ನನ್ನ ತಲೆ ಮೇಲೆ ಹೇಳು ನಿನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ ಅದನ್ನ ಹೇಳ. ದೊಡ್ಡ ಯಜಮಾನ್ರೆ, ನಿಮ್ಗೆ ಯಾರು ಹೇಳಿ? ನೋಡ್ರ ಲಕ್ಷ್ಮಿ, ನೆನ್ನೆ ನೀನ್ ಹತ್ರ ನಮ್ ತಲೆ ಕೆಡಿಸ್ತಾಳು, ಈಗ ರೂಮ್ ಬಂದ್ಬಿಟ್ಟಿದ್ದಾಳೆ. ಈಗೇನಂತೀರಾ ಬೀಗರೇ? ಎಲ್ಲ ನನ್ನ ಹಳೆ ಬರಹ, ನನ್ನ ತಮ್ಮನೇ ನನ್ನ ಗ್ರಹಚಾರವಾಗಿ ಒಪ್ಪಿಸಿದ್ದಾರೆ. ಓ ಅಳಿಮಯ್ಯ ಬನ್ನಿ ಬನ್ನಿ. ಅಳಿಮಯ್ಯ ಯಾವನ ನೀನ್? ಅಳಿಮಯ್ಯ ಹಲ್ಲು ದುಡ್ಸ್ಬಿಡ್ತೀನಿ. ಅವನ್ ಯಾಕ್ರಿ ಬೈತೀರಿ? ಇಲ್ಲ ಇಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿ ನಿಮ್ ಕೇಸು ರೂಮ್ ವರ್ಗ ಹುಡ್ಕೊಂಡ್ ಬಂದಿದೆ. ಏನೋ ಶಂಕರ, ನೀನ್ ಇಷ್ಟ್ ಕೆಳಮಟ್ಟಕ್ಕೆ ನಡೆಯೋದು ಅಲ್ವೋ? ಹೋಗಿ ಹೋಗಿ ಅಂತ ಚಕ್ರ ಮುಂಡೆ ಮಾಡ್ತಾ ಇದೆಯಲ್ಲೋ. ಏನಣ್ಣ ನೀ ಹೇಳ್ತಾ ಇರೋದು, ನಂಗೊಂದು ಅರ್ಥ ಆಗ್ತಲ್ಲ. ಅವ್ರ ಮೇಲೆ ಇಷ್ಟ ಇರೋರು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಮಾತಾಡೋ ಮಾತಾಡೋ ಮುಟ್ಟಾಳ, ಈಗ ನಿರ್ಮಲಂಗ ಏನು ಉತ್ತರ ಕೊಡ್ತೀಯ ಕೊಡು. ಮಗಳೇ, ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಯಾಕೆ ಬೈತಾ ಇದಾರೆ? ನೀನ್ ಇವ್ರು ಲವ್ ಮಾಡಿದ್ಯಲ್ಲ ಅದಕ್ಕೆ. ಅಯ್ಯಯ್ಯೋ, ಅದ ಇವ್ರಲ್ಲ ಅದು ಬೇರೆ. ಅಂದ್ರೆ ಹಾಡ್ ಹೇಳಿದಿವ್ರಲ್ವಾ? ಖಂಡಿತ ಅಲ್ಲ. ಏನೇ ನೀನ್ ಬೊಗಳ್ತಾ ಇರೋದು? ನೀನ್ ಪ್ರೀತಿ ಮಾಡಿದ ಇವ್ರನಲ್ವೇನೆ? ಹೀಚಿ, ಇವ್ರು ನಂಗೆ ಇಷ್ಟನೇ ಇಲ್ಲ. ನನ್ ತಪ್ಕೊಂಡರು ಇವ್ರಿಗಿಂತ ಸಾವಿರಪಾ ಲಕ್ಷಣವಾಗಿದ್ದಾರೆ. ಏನ ಯಾ ಗುಂಡಪ್ಪ, ಈ ನಿನ್ನ ಪೆದ್ದ ಮಗಳ ಮಾತು ಕೇಳ್ಕೊಂಡು ಅನ್ಯೋನ್ಯವಾಗಿರೋ ಅಣ್ಣ ತಮ್ಮಗಳ ಮಧ್ಯೆ ಜಗಳ ತಂದಾಕಿದ್ದೆ? ದಯವಿಟ್ಟು ಕ್ಷಮಿಸಿ ಯಜಮಾನ್ರೆ, ಈ ಹೆಣ್ಣುಮಗಳ ತಂದೆ ನಾನು. ದಯವಿಟ್ಟು ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬೇಡಿ, ನಿಮ್ ಕಾಲ್ ಮೇಲೆ ಬಿಡ್ತೀನಿ. ಹಾಗ ಬಾ ದಾರಿಗೆ. ಹಾಗಾದ್ರೆ ನಂದೊಂದು ಕಂಡೀಷನ್, ನಾವಿಲ್ಲಿದ್ದ ವಿಷಯನ ಮೈಸೂರಿನಲ್ಲಿ ಯಾರ ಹತ್ರನೂ ಬಾಯಿ ಬಿಡಬಾರ್ದು, ಅದರಲ್ಲೂ ನಮ್ಮ ಅತ್ತೆಗಂತೂ ತಿಳಿಲೇ ಕೂಡುದು. ಆಯ್ತು, ಖಂಡಿತ ಹೇಳೋಲ್ಲ. ಉಸರ್ ಬಿಡ್ಕೊಡ್ದು. ಬಿಡೋದೆಲ್ಲ ಬಂತು, ನಿಮ್ಮ ಅತ್ತೆ ನೋಡಿದ ತಕ್ಷಣ ಉಸಿರೇ ನಿಂತೋಗುತ್ತಲ್ಲ. ಎಷ್ಟು ಚೆನ್ನಾಗಿದೆ ಈ ಸೀರೆ. ಹೌದು, ನನ್ನ ಹತ್ರ ಸೀರೆ ಇದೆ. ಚೆನ್ನಾಗಿದೆ ಅಲ್ಲ? ಈ ಸೀರೆ ನಮ್ಮಂಗಡಿದಾಗಿದೆ. ಹೌದು ನೋಡಿ, ಇದು ನಮ್ಮಂಗಡಿಲ್ಲದಲ್ಲೋ. ಹೌದಾ? ಹೌದು, ಹಿಡಿತದಲ್ಲೇ ಇದ್ದಾರೆ ಅನ್ನೋದು ಖಚಿತವಾಗುತ್ತೆ. ಅಯ್ಯಯ್ಯೋ, ಪ್ಲೀಸ್ ಕೇಳಿ ಬಿಟ್ಬಿಟ್ರಲ್ಲಮ್ಮ, ಹೇಗ್ ಬಂದ್ರು? ಹಿಡಿತದಲ್ಲೇ ಇದ್ದಾರೆ. ಚೆನ್ನಾಗಿದ್ದಾರತ್ತೆ. ಮಡಿಕೇರಿಲಿ ತುಂಬ ಚಳಿಯತ್ತೆ. ನಿರ್ಮಲ ನಂದಿ ಬೆಟ್ಟದಿಂದ ಬಂದ್ಲತ್ತೆ. ಏನಾದ್ರೂ ಹೇಳಿದ್ಲ? ಯಾಕತ್ತೆ ಇವತ್ತು ಎಸ್ಟೇಟ್ ವಿಷಯ ಏನಾಯ್ತು? ಎಸ್ಟೇಟು ತಗೊಳ್ಳಿಲ್ಲ ಅತ್ತೆ. ಯಾಕೆ? ಅವನು ಕೊಡಲ್ಲ ಅನ್ಬಿಟ್ಟ. ನಿನ್ನೆ ಲಾಯರು ಟ್ರಂಕಾಲ್ ಮಾಡಿದ್ರು. ಏನ್ ಹೇಳಿದ್ರು? ಎಸ್ಟೇಟ್ ತಗೊಂಡಾಯ್ತು ಅಂತ ಹೇಳಿದ್ರು. ಹೇಳಿಬಿಟ್ರ? ಅದು ಅತ್ತೆ ತಗೊಂಡ್ಬಿಟ್ಟೆ, ರಿಜಿಸ್ಟರ್ ಕೂಡ ಆಗೋಯ್ತು. ಪತ್ರ ಎಲ್ಲಿ? ಪತ್ರ ಲಾಯರ್ ಹತ್ರನೇ ಇದೆ, ಅವ್ರು ಕಳೆದಿರ್ಬೇಕಲ್ಲ ಟ್ರಂಕಲ್ಲ ಪತ್ರನ. ಏನೇನೋ ಮಾತಾಡ್ತಾ ಇದ್ದೀನಿ, ಅದು ಏಕದಮ್ ಮಡಿಕೇರಿಗೆ ಹೋಗ್ಬಿಟ್ನಲ್ಲ, ಕ್ಲೈಮೇಟ್ ಚೇಂಜು, ವೆದರ್ ಚೇಂಜು, ನೀರ್ ಚೇಂಜು, ಯಾಕತ್ತೆ ಹಾಗ ನೋಡ್ತಾ ಇದ್ದೀರಾ ತುರುಗುಟ್ಕೊಂಡು? ನಿರ್ಮಲ ಆಗು ನಿಮ್ಗೂ ಮದ್ವೆ. ನಾನೇನ್ ತಪ್ಪು ಮಾಡ್ದೀನಿ ಅಂತ? ಮುಂದಿನ ವಾರನೇ ಮದ್ವೆ. ಅಯ್ಯಯ್ಯೋ, ಆ ಹುಡುಗಿ ಅದ್ ಏನು ಪಾಪ ಮಾಡಿದಳ ನಾನ್ ಕಾಣೆ. ಛತ್ರನೂ ಬುಕ್ ಮಾಡಿ ಆಯ್ತು. ಪೋಸ್ಟ್ ಬರತ್ತೆ, ಕೊಡ್ಕೊಳ್ಳಿ. ಥ್ಯಾಂಕ್ಸ್. ನಿಮ್ಮ ಹೆಸರಿಗೆ ಬಂದಿರೋದತ್ತೆ, ತಗೊಳ್ಳಿ. ನನಗೆ ಯಾರಿಂದಪ್ಪ ಕಾರ್ದ? ರೈರೇ ಹೋದೆಯ ನೀನು? ರೈರೇ ಯಾವಾಗ ಬಂದ್ರೆ ಅಲ್ಗಿಲ್ವೋ? ಅವಗುಡ ಬಹಳ ವ್ಯತ್ಯಾಸ ಅಲ್ವಾ? ಓ, ನನ್ನ ಮರ್ಯಾದೆ ತೆಗಬೇಡ, ಹೋಗಯ್ಯ. ರೈರೇ, ಅವತ್ತು ನಿಮ್ ಜೊತೆ ಒಂದು ಹುಡುಗಿ ಇದ್ಲಲ್ಲ, ಕಾಣ್ತಾನೆ ಇಲ್ವಲ್ಲ? ಕೈ ಮುಗಿದು ಹೋಗಪ್ಪ. ಅತ್ತೆ, ಯಾಕತ್ತೆ ನಿಮ್ ಮುಖ ಒಂಥರ ಆಗಿದೆ? ಪ್ರಾರಬ್ಧ ಕರ್ಮ, ಯಾವ್ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೆ ಏನಾಯ್ತದೆ ಈಗ? ನಿಮ್ ತಮ್ಮನಿಗೆ ಬಂದಿರೋ ಸರ್ಟಿಫಿಕೇಟ್ ನೋಡಿ. ಎಲ್ಲಿಂದ ಬಂದಿದೆ? ಯಾರು ಬರ್ತಿದ್ದಾರೆ? ಒಂದು ಹೆಣ್ಣಿಂದ ಬಂದಿದೆ, ಓದಿ ಆನಂದ ಪಡಿ. ಪಂಕಜಮ್ಮನವ್ರಿಗೆ ನಮಸ್ಕಾರಗಳು. ನಿಮ್ಮ ಶಂಕರನ್ ನಂಬಿ ಮೋಸ ಹೋಗಿ ಹಾಳಾದ ಹೆಣ್ಣುಗಳಲ್ಲಿ ನಾನು ಒಬ್ಬಳು. ಅವರು ನನ್ನನ್ನು ಪ್ರೀತಿಸಿ ನಂಬಿಸಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರ ಆಸೆ ತೀರಿಸಿಕೊಂಡು ನನ್ನನ್ನು ದೂರ ಮಾಡಿದ್ರು. ಈಗ ನನಗೆ 4 ತಿಂಗಳು. ನಿಮ್ಮಿಂದ ಯಾವ ಸಹಾಯನೂ ಬಯಸಿಕ್ ಆಗ್ತಾ ಬರಲಿಲ್ಲ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕೆರೆನೋ ಬಾವಿನೋ ನೋಡ್ಕೋತೀನಿ. ನಿಮ್ಮಲ್ಲಿ ನನ್ನದೊಂದೇ ಪ್ರಾರ್ಥನೆ, ಆ ಪಾಪಿ ಶಂಕರ್ನಿಂದ ನನ್ನಂತಹ ಅಬಲೆ ಹೆಣ್ಣುಗಳನ್ನು ಇನ್ಮೇಲಾದ್ರೂ ಕಾಪಾಡಿ. ಇಂತೀವರು ಅಬಲೆ. ಏನತ್ತೆ ಇದು? ನಾಚಿಕೆ ಇಲ್ದ್ರೋ ನಿಮ್ ತಮ್ಮನ ಬಾಡಿಗೆ ವ್ಯಾಖ್ಯಾನ ಬೇರೆ ಕೇಳು. ಆವತ್ತು ಉಂಗುರದ ಕೇಸು, ಇವತ್ತು ಗರ್ಭದಲ್ಲಿರೋ ಪಿಂಡದ ಕೇಸು. ಈಗ ನಾನೇನ್ ಮಾಡ್ಬೇಕು ಹೇಳಿಯತ್ತೆ? ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವುಂಟು ನಿಮ್ ತಮ್ಮ ಉಂಟು. ಈ ವಿಷಯದಲ್ಲಿ ನಾನ್ ತಲೆ ಹಾಕೋಲ್ಲ, ನಾನು ಮಾನಕ್ಕೋಸ್ಕರ ಬಾಳೋಳು. ಚೀಚಿ ಚೀಚಿ ಚೀಚಿ,
ಈ ಮನೆಯಲ್ಲಿ ಒಂದು ಗುಟುಕು ನೀರು ಕುಡಿದ್ರೆ ಸಹ ಪಾಪ ಸುತ್ತಕೊಳ್ಳುತ್ತೆ. ನೋಡಿ, ನಿಮಗೂ ನಿಮ್ ತಮ್ಮನಿಗೂ ಒಂದು ದೊಡ್ಡ ನಮಸ್ಕಾರ, ನಾನು ಬರ್ತೀನಿ. ಅದೇ ಅದೇ, ಸ್ವಲ್ಪ ತಡೀರಿ, ಸ್ವಲ್ಪ ತಡೀರಿ. ಅವನು ಮಾಡಿದ ತಪ್ಪಿಗ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇವತ್ತು ಅವನ ಮನೆಗೆ ಬರ್ಲಿ, ಕತ್ತಿಟ್ಟು ಹೇಳ್ತೀನಿ. ಇಷ್ಟು ದಿನ ನಡೀದೇ ಇರೋದು ಇವತ್ ನಡೆಯುತ್ತಾ? ನಡೆಯುತ್ತೆ ಅತ್ತೆ, ನಡೆಯುತ್ತೆ. ನಾಲ್ಕು ಹೊತ್ತು ಅವನ ಔಟ್ ಹೌಸ್ ನಲ್ಲಿ ಇಡ್ತೀನಿ. ನಿಜವಾಗ್ಲು? ಹೌದು, ಅಣ್ಣ ತಮ್ಮಂದ್ರ ಸಂಬಂಧ ಕಡ್ದು ಹೋಯ್ತು ಅಂತ ಹೇಳ್ತೇನೆ. ಅವ ಮನೆಗೆ ನುಗ್ಗಿದ್ರೆ ಹೆದರ್ಕೊಂಡು ಹೊರಗೆ ಹೋಗಬಾರ್ದು ಅತ್ತೆ. ಅದನ್ನ ಕಡಿದು ಆಚೆಗೆ ಎಸಬೇಕು. ಹಾವು ಬರ್ತಾ ಇದೆ, ಅದೇನ್ ಮಾಡ್ತಿರೋ ಮಾಡಿ. ನಿಂತ್ಕೊಳ್ಳಲ್ಲಿ. ಯಾಕಣ್ಣ? ಯಾಕಣ್ಣ? ನಡೆಯ ಹೊರಗೆ. ಅಣ್ಣ ನಡೆಯ ಹೊರಗೆ. ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ನೀನೇ ಹಾಗಂದ್ರೆ ನಾನು ಎಲ್ಲಿಗೆ ಹೋಗ್ಲಣ? ಎಲ್ಲಿಗೆ ಹೋಗಲ್ಲ, ಔಟ್ ಹೌಸ್ ರೆಡಿ ಆಗಿದೆ, ಹೋಗಲ್ಲಿ ಬಿದ್ದಿರು. ಓ, ಇದ್ದೋ ವಿಷಯ. ಅಂತೂ ಕೊನೆ ಘಟ್ಟಕ್ಕೆ ಬಂದಿದೀವಿ ಅಂತ ಆಯ್ತು. ಕೊನೆ ಘಟ್ಟನೇ ಇದು. ಕಾರಣ ಏನು? ಕಾರಣ ಅದನ್ನ ಹೇಳೋದಕ್ಕೆ ನನ್ನ ನಾಲ್ಗೆ ನಾಚಿಕೊಳ್ಳುತ್ತೆ. ಓದ, ಇದನ್ನ ಇದನ್ನ ಓದಾದ್ರೂ ತಿಳ್ಕೊಳ್ಳು. ಓದು. ಅವನ್ ಬಂಡತನ ನೋಡ್ದ ಎಷ್ಟು ಸಂತೋಷವಾಗಿ ಕಾದ್ದ ಹೋಗ್ತಾನೆ. ಈ ಕಾಗದದಲ್ಲಿರೋ ವಿಷಯನ ಒಪ್ಕೊಂತೀರಾ ಇಲ್ಲ ಪ್ರತಿಭಟಿಸುವಂತೀರಾ? ಉಂಗ್ರ ಕೊಟ್ಟು ಒಂದು ಹುಡುಗಿಗೆ ಮೋಸ ಮಾಡಿದ್ದನ್ನ ಇಲ್ಲ ಅಂತ ಹೇಳೋಕೆ ನಿನ್ ಕೈಲಾಗಲಿಲ್ಲ, ಈಗ ಹೇಗೆ ಪ್ರತಿಭಟಿಸ್ತೀಯಾ? ಇದು ಹೆಸರಿಲ್ದೇ ಇರೋ ಯಾರೋ ಅನಾಮಧ ಹೇರ್ ಬರ್ದಿರೋ ಪತ್ರ, ಇದನ್ನ ನೀವು ನಂಬ್ತೀರಾ? ಹೆಸರಿಲ್ಲದ ಮಾತ್ರಕ್ಕೆ ಸುಳ್ಳು ಅಂತೀಯಾ? ಲೇ, ಹೆಣ್ಣು ಮಕ್ಕಳ ಕಣ್ಣೀರ್ ಹಾಕ್ಬಾರ್ದು ಕಣೋ. ಈಗೆಲ್ಲ ಮಾಡಿರೋ ನೀನು ಉದ್ಧಾರ ಆಗಲ್ಲ. ಹೇಳು, ಆ ಹುಡುಗಿ ಯಾರಂತ ಹೇಳು? ಯಾಕೆ ಸುಮ್ಮನೆ ನಿಂತಿದ್ಯಾ? ಹೊಟ್ಟೆಯಲ್ಲಿ ಪಾಪದ ಪಿಂಡ ಹೊತ್ಕೊಂಡು ಸಾಯೋ ಸಿದ್ಧವಾಗಿರೋ ಆಬಲ ಹೆಣ್ಣು ಯಾರಂತ ಹೇಳೋ? ಹೇಳೋ ಹೇಳೋ. ಹೇಳಲೇಬೇಕಾ? ಹೌದು ಹೇಳಬೇಕು. ಹೇಳಲೇಬೇಕಾ? ಹೌದು ಖಂಡಿತ ಹೇಳಬೇಕಾ? ಹೌದು. ಹೊಟ್ಟೆಯಲ್ಲಿ ಪಾಪ ಪಿಂಡ ಹೊತ್ಕೊಂಡು ಸಾಯ ಸಿದ್ಧವಾಗಿರೋ ಅಬಲೆ ಹೆಣ್ಣು ಇವಳೆ. ಶಂಕರ ಶಂಕರ, ಏನು ಹರಿಯಂದ್ರೆ ಇವನ್ ನಮ್ಮನೆ ನೆಮ್ಮದಿಗೆ ಬೆಂಕಿ ಹಾಕಿ ಓಡ್ ಹೋಗೋ ಪ್ಲಾನ್ ಹಾಕಿದ್ದಾನೆ. ಏನೇನು ಅರಿವಿರೋ ನನ್ನ ಮಗನ ಮೇಲೆ ಅಪ್ಪಾದ ಹೊರ್ತಾನೆ. ಪಾಪಿಷ್ಟ ಪಾಪಿಷ್ಟ. ಶಂಕರ ನೋಡು, ಈ ಮಾತೇನಾದ್ರೂ ಸುಳ್ಳಾದ್ರೆ ನಿನ್ನ ನಿಲ್ಲೇ ಕತ್ತರಿಸ್ಬಿಡ್ತೀನಿ, ಹೋಗಟ ಮಾಡ್ಬಿಡ್ತೀನಿ. ನಿಜ ಆಗಿದ್ರೆ ಸುಳ್ಳು ಶಬ್ದ ಸುಳ್ಳು. ಏನಮ್ಮ ನಿರ್ಮಲ, ನೀನಾದ್ರೆ ನಿಜ ಹೇಳಲ್ಲ ಹೇಳೆ. ಅವನ್ ಹೇಳ್ತಿರೋದ ಸುಳ್ಳು ಅಂತ ಅವನ್ ಮುಖ ಕೊಡ್ದಾಗ ಹೇಳೆ. ಅವ್ರು ಹೇಳ್ತಿರೋದೆಲ್ಲ ನಿಜ ಅಮ್ಮ. ಕ್ಷಮಿಸ್ಬಿಡು ಅಮ್ಮ, ನಿಂಗೆ ಹೇಳೋದಕ್ಕೆ ಭಯ ಆಯ್ತು, ಅದಕ್ಕೆ ಕಾಗದ ಬರ್ದೆ. ಅದ್ರಲ್ಲಿ ಬರ್ತಿರೋದೆಲ್ಲ ನಿಜ ಅಮ್ಮ. ಅಯ್ಯೋ, ಹೆತ್ತು ತಾಯಿ ಹೊಟ್ಟೆನ ಹೀಗೇನೆ ಹುಡ್ಕೋದು? ಅರಿಂದ್ರೆ ಇವಳು ಮಾತು ನಂಬೇಡಿ, ಅವಳು ಹೇಳ್ತಿರೋದು ಸುಳ್ಳು. ಅವರಿಬ್ರಿಗೂ ಸಂಬಂಧ ಇಲ್ಲದೆ ಇದ್ರೆ ಇವಳ ಕಾಗದ ಬರೀತಿದ್ರು? ಅವ್ರು ಬರ್ದಿಲ್ವೇ? ಓ, ಅವಳು ಒಪ್ಕೊಂಡಿರುವಾಗ ನೀವಿಲ್ಲ ಅಂದ್ರೆ ಹೇಗೆ? ಅವಳು ಒಪ್ಕೊಂಡ್ರು ಸಾಕ್ಷಿ ಅಂತ ತೀರ್ಪು ಹೇಳ್ಬಿಡ್ತೀರಾ? ಸಾಕ್ಷಿ ಸಾಕ್ಷಿ ಇನ್ನ 5 ತಿಂಗಳಲ್ಲಿ ರೆಡಿ ಆಗುತ್ತೆ. ಮುಚ್ಚಬಾಯ್, ಆ ಕಾಗದಲ್ಲಿ ಅವಳು ಖಂಡಿತ ಬರ್ದಿಲ್ಲ. ಇಲ್ಲಮ್ಮ, ಅದನ್ನ ನಾನೇ ಬರ್ತಿದ್ದು. ಅಯ್ಯೋ, ನಿನ್ನ ಅಕ್ಷರ ನನಗ್ ಗೊತ್ತದೇನೆ? ನಿನಗ್ ಗೊತ್ತಾಗ್ದೇ ಇರ್ಲಿ ಅಂತ ನಾನೇ ಅದನ್ನ ಎಡಗ ಇಲ್ಲಿ ಬರ್ದೆ ಅಮ್ಮ. ಅಯ್ಯೋ ಅಯ್ಯೋ, ಸಮಯ ನೋಡಿ ನೀನು ನನ್ನ ಕುತ್ತಿಗೆ ಇರ್ತಾ ಇದೆಯಲ್ಲಿ. ಅಡಿಯಂದ್ರೆ ದೇವರಾಣಿಗೂ ಈ ಕಾಗದ ಇವಳು ಬರ್ದಿಲ್ಲ. ಅದ್ ಹೇಗ್ ಹೇಳ್ತೀರಾ? ನನಗ್ ಗೊತ್ತು. ಹೇಗ್ ಗೊತ್ತು? ನಾನು ಹೇಳ್ತಾ ಇದ್ದೀನಲ್ಲ. ಸಾಕ್ಷಿ ಏನು? ಅದಕ್ಕೆ ಸಾಕ್ಷಿ ಏನು ಹೇಳಿ? ಅದಕ್ಕೆ ಸಾಕ್ಷಿ ಏನು? ಸಾಕ್ಷಿ ಮನ ಸಾಕ್ಷಿ. ಅದ್ರ ನನಗ್ ನಂಬ್ತಾ ಇಲ್ಲ, ಈ ಕಾಗದ ನಿಮ್ಮಿಂದ ಬರ್ದಿತ್ತು. ಅಯ್ಯೋ ಶಂಕರು, ನನ್ ಮಾತು ನಂಬ, ಅವಳು ಬರ್ದಿಲ್ಲ ಬರ್ದಿಲ್ಲ. ಅದಕ್ಕೆ ಖಂಡಿತವಾಗಿ ಹೇಗೆ ಹೇಳ್ತೀರಾ? ಅದಕ್ಕೆ ಕಾರಣ ಇದೆ. ಏನ್ ಕಾರಣ ಹೇಳಿ? ಏನ್ ಕಾರಣ? ಬರ್ದಿಲ್ಲ. ನಿಮ್ಯಾರು ಬರ್ದಿದ್ದು? ಆ ಕಾಗದ ನಾನೇ ಬರ್ದಿದ್ದು. ನಾನೇ ಬರ್ದಿದ್ದು. ಅಳಿಯಂದಿರಿ, ಶಂಕರು ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ನಾನೇ ಈ ಕಾಗದ ಬರ್ದೆ. ನಿಮ್ ತಮ್ಮನ್ನ ನಿಮ್ಮಿಂದ ಬೇರೆ ಮಾಡಿ ಔಟ್ ಹೌಸ್ ನಲ್ಲಿ ಇರ್ತೇನೆ ಅಂತ ಹಠ ತೊಟ್ಟಿದ್ದೆ. ಅತ್ತೆ ನೋಡಿದ್ರ, ಕೊನೆವರೆಗೂ ನಾನು ಜೆಂಟ್ಲಮನ್ ಆಗೇ ಉಳಿದೆ. ನಾನು ಗುಟ್ರತ್ ಮಾಡ್ಲಿಲ್ಲ, ನೀವೇ ಮಾಡಿದ್ರಿ. ಇನ್ನೆಲ್ಲಿದೆಪ್ಪ ಗುಟ್ಟು? ಸಾಯೋವರೆಗೂ ನಿಮ್ಮ ಅಣ್ಣನ ಕೈಗೊಂಬೆಯಾಗಿ ಇಟ್ಕೋಬೇಕು ಅಂತ ಕನಸ್ಕಂಡೆ. ಆದ್ರೆ ಶಂಕರು, ನನ್ ಮಗಳನ್ನ ನನ್ ಮುಂದೆ ನಿಲ್ಸಿ ನನ್ನೇ ತಲೆ ತಗ್ಸ ಹೋಗಿ ಮಾಡ್ಬಿಟ್ಟಿಯಲ್ಲಪ್ಪ. ಎಷ್ಟೇ ಆಗ್ಲಿ, ಗಂಡ್ಸು ಗಂಡ್ಸೆ, ಹೆಂಗ್ಸು ಹೆಂಗ್ಸೆ, ನಾನು ಸೋತ್ ಬಿಟ್ಟೆ ಶಂಕರು, ನಾನು ಸೋತ್ ಬಿಟ್ಟೆ. ಸೋತಿದ್ದು ನೀವಲ್ಲ ಅಮ್ಮ ಅವ್ರೆ, ನಾನು. ಗೆಲ್ತೀನಿ ಗೆಲ್ತೀನಿ ಅಂತ ಜಂಬ ಕೊಚ್ಕೋತಾ ಇದ್ದೀ ಗಾಡಿಯವನು, ಜೀವನದಲ್ಲೇ ಸೋತೋದ ಅಮ್ಮ ಅವ್ರೆ. ಏನನ್ನೇ ಚೊಚ್ಚಲು ಕಾಣಿಕೆಯಾಗಿ ಈ ಮಗುನ ನನ್ನ ಕೈಲಿಟ್ಟು ನನ್ನ ಸರ್ಸ ಕಣ್ಣು ಮುಚ್ಕೊಂಡ್ಲು, ನನ್ನ ಸರ್ಸ ನನ್ನಿಂದ ದೂರ ಹೊಟ್ಟು. ಏನ್ ಹೇಳ್ತಾ ಇದ್ದೀಯ ನೀನು? ಹೌದು ಅಮ್ಮ ಅವ್ರೆ,
ನನ್ನ ಸಸುನ ನಾನು ಉಳಿಸ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಆಪರೇಷನ್ ಆದ್ರೇನೆ ಹೆರಿಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. 1000 ರೂಪಾಯಿ ಸಾಲ ಕೇಳಬೇಕು ಅಂತ ನಾನ್ ನಿಮ್ ಹತ್ರ ಬಂದೆ. ಆದ್ರೆ ನಿಜವಾದ ಸಂಗತಿನ ನಾನ್ ನಿಮ್ ಹತ್ರ ಹೇಳಲಿಲ್ಲ. ಯಾಕೆಂದ್ರೆ 1000 ರೂಪಾಯಿ ಸಂಪಾದನೆ ಮಾಡಕ್ ಆಗದೆ ಇರೋ ನೀನೆಂತ ಗಂಟು ಅಂತ ನೀವು ಕೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಜವಾದ ಸಂಗತಿನ ನಾನ್ ನಿಮ್ ಹತ್ರ ಹೇಳಲಿಲ್ಲ. ಸ್ವಾಭಿಮಾನ ಜಾಸ್ತಿ ಆಯ್ತು. ಆ ಸ್ವಾಭಿಮಾನನೇ ನನ್ನ ಸರ್ಸು ಸಹಾಯಕ್ಕೆ ಮೂಲ ಆಯ್ತು. 1000 ರೂಪಾಯಿ ಸಂಪಾದನೆ ಮಾಡಕ್ ಆಗದಿರೋ ಈ ಗಂಟು ತನ್ನ ಕೈಯಾರ ಸರ್ಸುನ ಕೊಂದು ಬಿಟ್ಟ. ತನ್ನ ಕೈಯಾರ ಸರ್ಸುನ ಕೊಂದು ಬಿಟ್ಟ. ಪಾಪಿ ಪಾಪಿ, ನಿಜ ಸ್ಥಿತಿ ಏನು ಅಂತ ಅವತ್ತೇ ಹೇಳಿದ್ರೆ ಒಂದಲ್ಲ 10,000 ರೂಪಾಯಿ ಕೊಡ್ತಾ ಇದ್ನಲ್ಲ. ನಿನ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ನೀನ್ ಕೊಟ್ಟ 1 ರೂಪಾಯಿ ನಿನ್ ಕೊಡಕ್ ಹೋಗಿ ನನ್ ಮಗಳ ಸಾವಿಗೆ ನಾನೇ ಕಾರಣ. ಬಂಡೆಗ್ ಹೋಗಿ ಡಿಕ್ಕಿ ಹೊಡೆದ್ರೆ ತಲೆ ಉಳಿಯುತ್ತ? ನಿಮ್ ಮೇಲ್ ಸವಾಲ್ ಹಾಕ್ದೆ ನಾನೇ ಸೋತೋದೆ. ನನ್ನ ಜಂಬಕ್ಕೆ ಸರಿಯಾದ ಶಾಸ್ತಿ ಆಯ್ತು. ಅಮ್ಮ ಅವರೇ, ನಾನ್ ಬರ್ತೀನಿ. ನಾನ್ ಈ ಊರ್ ಬಿಟ್ಟೇ ಹೊಟ್ಟೋಗ್ತೀನಿ. ಪುಟ್ಟಪ್ಪ, ನಾನ್ ಮಗುನ್ ನೋಡ್ಬೇಕು. ಅಮ್ಮ ಅವರೇ, ಈ ಮಗುನ ನೀವು ನೋಡ್ಬೇಕಾಗಿಲ್ಲ. ಒಂದೇ ಒಂದು ಸಾರಿ ಮಗುನ್ ತೋರ್ಸಪ್ಪ, ನಾನ್ ನೋಡ್ಲೇಬೇಕು. ಬೇಡಿ ಅಮ್ಮ ಅವರೇ, ಈ ಮಗುನ್ ನೋಡೋದು ಎತ್ಕೊಳ್ಳೋದು ನಿಮ್ ಗೌರವಕ್ ಕಮ್ಮಿ. ಇದು ಗಾಡಿ ಹೊಡಿಯೋ ಮಗು. ಹಾಗನ್ಬೇಡಪ್ಪ, ಇದು ನನ್ ಮಗಳ ಹೆತ್ತ ಮಗು, ನನ್ ಮೊಮ್ಮಗು. ನನ್ನ ಶ್ರೀಮಂತಿಕೆಗೆ ಎಲ್ಲಿ ಧಕ್ಕೆ ಬರುತ್ತೋ ಅಂತ ಆವತ್ತು ನನ್ ಮಗಳು ಹೊಳೆಯಲ್ಲಿ ಬಿದ್ದು ಸತ್ತೋದ್ಲಂತ ಸುಳ್ಳು ಹೇಳಿದೆ. ಇವತ್ತು ನಿಜವಾಗ್ಲೂ ನನ್ನ ಮಗಳು ಆಸ್ಪತ್ರೆಯಲ್ಲಿ ಸತ್ತೋದ್ಲು. ಇಲ್ಲ, ನಿಮ್ಮೆಲ್ಲ ಸುಮ್ಮನಾಗಲ್ಲ, ನಿಜ ಹೇಳಲೇಬೇಕು. ಗಟ್ಟಿಯಾಗಿ ಹೇಳ್ಬಿಡಿ ಅಮ್ಮ, ನಿಮ್ಮ ಗೌರವಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಗೌರವ ಇಲ್ಲಿ ಗೌರವ, ನಿಜ ಏನಂತ ಎಲ್ರಿಗೂ ಗೊತ್ತಾಗ್ಬೇಕು. ಈ ಗಾಡಿ ಹೊಡೆಯೋ ಪುಟ್ಟಪ್ಪನೇ ನನ್ನ ಅಳಿಯ. ಏನ್ ಹೇಳ್ತಾ ಇದ್ದೀರಿ ಅಂತ ನೀವು? ಈ ಪುಟ್ಟಪ್ಪ ನಿಮ್ಮ ಅಳಿಯನ? ಇವ್ರ ಮಾತನ್ ನಂಬೇಡಿ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು 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 ಸುಳ್ಳು. ನಿಜ ನಿಜ ನಿಜ, ಇವರೇ ನನ್ನ ಹಿರಿಯ ಅಳಿಯ. ಹೊಡೆದಪ್ಪ ಕೊನೆಗೂ ಈ ಗಾಡಿ ಹೊಡೆಯೋನು. ಅತಮ್ಮ ನೋಡ್ದ್ಯಾ ಹಾಗೆ ನಾನು ಗೆದ್ದೆ? ಹೆಂಗ ಚಿನ್ನ, ಬಾ ಒಳಗೆ ನನ್ನ ರಣ್ಣ. ಮಲ್ಗೆ ಮಲ್ಗೆ, ನಮಸ್ಕಾರ ಮಾಡು. ಅಮ್ಮ ಸರಸು, ಬಾಮ್ಮ ಸರಸು, ನೀನು ನನಗೆ ಮೋಸ ಮಾಡೋದೇನೆ? ಇನ್ನೇನು ಮಾಡೋದು, ಬೇರೆ ದಾರಿನೇ ಇಲ್ವೇ? ನಾನು ಒಬ್ಬ ಜೆಂಟಲ್ಮನ್, ತಾಯಿ ಮಗಳ ಸೆಂಟಿಮೆಂಟ್ ಮೇಲೆ ಒಂದು ಚಿಕ್ಕ ನಾಟಕ ಆಡದೆ ಅಷ್ಟೇ. ಅತ್ತಮ್ಮ ನಾವು ಬಂದ ಕೆಲಸ ಮುಗೀತು, ಬರ್ತೀವಿ. ಸರಸ ಬಾರೆ. ನಿಂತ್ಕೋಬಿಟ್ಟಪ್ಪ, ನೀನ್ ಯಾಕೆ ಹೋಗ್ಬೇಕು? ಹೋಗ್ಬೇಕಾದವನು ನೀನಲ್ಲ. ನಾನು ಎಷ್ಟೋ ಜನ ಹೆಂಗಸರನ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂತ ಹೃದಯ ಇಲ್ದಿರೋ ಹೆಂಗಸನ್ನ ನೋಡಿರ್ಲಿಲ್ಲ. ಹೆತ್ತು ಮಗಳು ಬದುಕಿರುವಾಗ್ಲೇ ಅವಳು ಸತ್ತು ಹೋದ್ಲು ಅಂತ ನಿಜದ ತಲೆ ಮೇಲೆ ಹೊಡೆದಾಗ ಹೇಳಿದ್ರಲ್ಲಮ್ಮ. ಗಣೇಶ ಬುದ್ಧಿ ಕರೆಯಲಾಗಿ ದಳಪ ಶಾಖೆ ಹೆಣ್ಣು, ಇವಳು ನನ್ನ ಹೆಂಡತಿ. ಬಾಳೊಂದು ಉಯ್ಯಾಲೆ ಇದ್ದಾಗೆ, ಅದು ಮೇಲೂ ಹೋಗುತ್ತೆ ಕೆಳಗೂ ಬರುತ್ತೆ. ಮೇಲು ಹೋದ ಮಾತ್ರಕ್ಕೆ ಅದು ಅಲ್ಲಿಯೇ ಶಾಶ್ವತ ಉಳಿಯುತ್ತೆ ಅಂತ ಹೇಳಿದ ಮೂಢ ಹೆಣ್ಣಿವಳು. ಹಣವೇ ಮುಖ್ಯ ಅಂತ ತಿಳಿದು ಸುಖ ಸಂಸಾರಕ್ಕೆ ಮಣ್ಣೆರಚಿ ನನ್ನ ಪರದೇಶ ಮಾಡಿ ಸವಾಲಾದ್ದಲ್ಲೇ ಗಂಡು ಮನಸ್ಸು ಮಾಡ್ರೆ ಏನ್ ಬೇಕಾದ್ರೆ ಸಾಹಸ ಫಲ ಆಗುತ್ತೇನೆ. ಯಾಕೆ ತಲೆ ಬಗ್ಗಿಸ್ಬಿಟ್ಟೆ? ತಲೆ ಎತ್ಕೊಂಡೆ ತಿರುಗ್ತಾ ಇದೆಯಲ್ಲ. ಹೆಣ್ಣು ಯಾಕೆ ತಲೆ ಬಗ್ಗಿಸಿ ನಡಿಬೇಕು ಅನ್ನೋದು ಗೊತ್ತೇನೆ? ಈ ಭೂತಾಯಿಯ ತಾಳ್ಮೆ ಸಹನೆ ತನ್ನ ಜೀವನದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಅನ್ನೋದೇ ಅದರ ಅರ್ಥ. ಅವಕಾಶನ ಕಳ್ಕೊಂಡ್ಬಿಟ್ಟೆ ನಿನ್ನ ಅಹಂಕಾರದಿಂದ. ನನ್ನೊಂದ್ 1,00,000 ರೂಪಾಯಿ ತಗೊಂಬಂದಿಯಲ್ಲ, ತಗೋ. 1,00,000 ರೂಪಾಯಿ ತಂದಿದ್ದೀನಿ, ತಗೋ. ಹೊತ್ಕೋ ಈ ಹಣನೇ, ಹೊತ್ಕೋ. ಆ
ಈ ಹಣದಲ್ಲೇ ಸಾಯಿ. ಅತ್ತೆ, ಪಶ್ಚಾತ್ತಾಪಕ್ಕಿಂತ ಬೇರೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ಇಲ್ಲ ಶಂಕರ್, ನಾನು ಮಾಡಿದ ತಪ್ಪಿಗೆ ಈ ಶಿಕ್ಷೆ ಸಾಲದು. ಇನ್ನೂ ಒಂದು ಬಾಕಿ ಇದೆ, ಬಾ ನನ್ನ ಜೊತೆ. ಗೆದ್ದವನು ನೀನು, ಕೇಳು. ಯಾಕೋ ಸುಮ್ಮನೆ ಆಗುತ್ತೆ, ನಮ್ಮಿಬ್ಬರು ಸವಾಲು ಪೂರ್ತಿ ಆಗ್ಬಿಡುವ. ಸರಿ ಅತ್ತೆ, ಬಾರ್ಗೆ ಕೊಡಿ. ಎಷ್ಟು ಕೊಡ್ಬೇಕು? ಒಂದು ರೂಪಾಯಿ. ಇದು ಯಾವುದು ಗೊತ್ತಾ? ಆವತ್ತು ಹೆಡ್ಡೋ ಟೈಲೋ ನೋಡಿದ್ವಲ್ಲ, ಅದೇ ರೂಪಾಯಿ ತಗೊಳ್ಳಿ. ಅಲ್ಲಿಂದ ಅತ್ತೆ, ಈ ಬೇಸ್ ಕೈಗೆ ನಿಮ್ಮ ಹತ್ರನೇ ಇರ್ಬೇಕು. ಇದನ್ನ ಇಟ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡ್ಬಿಟ್ಟೆ, ಬೇಡ ಅನ್ಬೇಡಿ, ಇಟ್ಕೊಳ್ಳಿ. ಅತ್ತೆ, ನಾನು ನಾನು ಇನ್ನೂ ಯಾಕೆ ಹೆದರ್ಕೊತ್ಯಾ? ಧೈರ್ಯವಾಗಿರು, ಲಕ್ಷ್ಮಿ ಮದುವೆ ಆಗ್ತೀನಿ ಅತ್ತೆ. ತುಂಬಾ ಸಂತೋಷ. ಏನು ಒಂಥರ ಎಲ್ಲ ಸೆಟಪ್ ಆಯ್ತಲ್ಲ, ಇನ್ನು ಯಾಕೆ ಹ್ಮ್ ಅಂತ ಇದ್ದೀರಾ? ನಗ್ರಿ ಮರ್ತೆ ಮರ್ತೆ. ಈಗ ನನ್ ಜೋಡಿನೇ ಇಲ್ಲ ಎಲ್ಲೇ.